नमस्ते बाबूजी, मैं सुराना बोल रहा हूँ। बोला सेठ। वो राजा राम है ना, हमारे रास्ते पे नहीं आ रहा है वो। अरे छोड़ो सेठ, मारने दो साले को। नहीं बाबा जी, सुबह वो विटनेस बोलना कोर्ट जा रहा है, अगर वो विटनेस बोल दिया तो मेरे लिए सब कुछ खत्म, समझो। अरे सेठ तुम फिकर मत करना, वो साला तुम्हारा रास्ते पे नहीं आएगा, उसे दूसरा रास्ता दिखा दूंगा। अब तुम फोन रख के आराम से सो जाओ साला। ಲಕ್ಷ್ಮೀ, ಇದೊಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ರೆ ಸಾಕು, ನಮ್ಮ ಡಿಪಾರ್ಟ್ಮೆಂಟ್ ಭ್ರಷ್ಟಾಚಾರನೆಲ್ಲ ಬಯಲಿಗೆಳಿಬಹುದು. ಇದಕ್ಕೆ ಸಂಬಂಧಪಟ್ಟವರು ಯಾರೇ ಆದರೂ ಚಿಂತೆ ಇಲ್ಲ, ಅವರೆಲ್ಲ ಕಂಬಿ ಎಡಿಸಬೇಕಾಗತ್ತೆ. ರೀ, ರಾತ್ರಿ 12 ಗಂಟೆ ಆಯ್ತು, ಬೆಳಗ್ಗೆ ಎದ್ದು ಬರೆದ್ರಾಯ್ತು, ಹೋಗಿ ಮಲ್ಕೋ ಬರ್ದ? ಇಲ್ಲ ಲಕ್ಷ್ಮಿ, ಇದನ್ನ ನಾಳೆ ಬೆಳಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಯಾರ್ರೀ ಇಷ್ಟೊತ್ತಿನಲ್ಲಿ? ಲಕ್ಷ್ಮಿ ಯಾಕಿಷ್ಟು ಗಾಬರಿ? ವಾಚ್ಮನ್ ಚೆನ್ನೈ ಅಂತ ಕಾಣುತ್ತೆ, ಸಿಗರೇಟ್ ಮುಗಿದೋಗಿತ್ತು, ತರಕ್ ಹೇಳಿದ್ದೆ. ನೀವಿಲ್ಲೇ ಕೂತಿರಿ, ನಾನು ಹೋಗಿ ಇಸ್ಕೊಂಬಿ. ಯಾರು ಏನಾಗಬೇಕಿತ್ತು? ಮಗನ ಬಗ್ಗೆ ಒಂದು ಒಳ್ಳೆ ಸುದ್ದಿ ಕಿವಿಗೆ ಬೀಳೋ ಹಾಗೆ ಮಾಡಪ್ಪ. ಏನಪ್ಪ ಮರಿ, ನನ್ನ ಮಗನ ರಿಸಲ್ಟ್ ಏನಾದ್ರೂ ಗೊತ್ತಾಯ್ತಾ? ಅಯ್ಯೋ, ನಮ್ಗೇನು ರಿಸಲ್ಟ್ ಲಿಸ್ಟ್ ಬಂದಿಲ್ಲ, ಆಗ್ಲೇ ನೀವು ಹೇಳ್ಬಿಡ್ಬೇಕಾ? ಯಾಕಮ್ಮ ಇಷ್ಟೊಂದೆಲ್ಲ ಅವಸರ ಮಾಡ್ತೀರಾ? ಏನಪ್ಪ ರಿಸಲ್ಟ್ ಕೇಳಿದ್ರೆ ಹಾಗೆ ಹೋಗ್ಬಿಟ್ಟಿಲ್ಲ, ನನ್ನ ಮಗನ ರಿಸಲ್ಟ್ ಏನಾಯ್ತು ಹೇಳಪ್ಪ? ಅಯ್ಯೋ ರಾಮ, ನಿಮ್ದು ಒಳ್ಳೆ ಕತೆ ಆಯ್ತಲ್ಲಮ್ಮ, ಯಾಕಮ್ಮ ಬೆಳಬೆಳಗ್ಗೆ ಬಂದು ನಮ್ಗೆ ಇಷ್ಟೊಂದು ಪ್ರಾಣ ಹಿಡ್ತೀರಾ? ಅಯ್ಯೋ ಏನಮ್ಮ ನಿನ್ನ ಮಗನ ನಂಬರು? 6 8 4 6 3 9. ಓಹೋ, ನಿಮ್ ಮಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದಾನಲ್ಲಮ್ಮ. ಸತ್ಯ, ಏ ಸತ್ಯಮೂರ್ತಿ, ಹೋಗ್ಬಿಡ್ತ ಇವನು. ಏ ಸತ್ಯಮೂರ್ತಿ, ಬಡವ ಎಲ್ಲಿದ್ರು ಆಚೆ ಬರ್ಬೇಕು ನೀನು. ಏ, ನಿಮ್ ಅಮ್ಮ ಬಂದಿದಾರು? ಹಾ, ನೀವು ಸುಳ್ಳು ಹೇಳ್ತಿದ್ದೀರಾ, ಸೀದಾ ಕೊಂಬಿಟ್ಟಾರ. ಸತ್ಯ, ಸತ್ಯಮೂರ್ತಿ ಬಾರೋ ಹೊರಗೆ, ನನ್ನ ಹತ್ರನೇ ಆಟ ಆಡ್ತೇನಲ್ಲಿ, ನನ್ನ ಸರ್ವಿಸ್ ನಲ್ಲಿ ಎಂತೆಂತ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ ನಾನು. ಬಾರೋ ಹೊರಗೆ, ಎಲ್ಲಿದೆಯೋ ಹಿಡಿತೀನಿ ನೋಡಿ ನನೀಗ. ಆಹಾ, ನನ್ನ ಹತ್ರನೇ ಆಟ ಆಡ್ತೇನೆ ನೀನು, ಹೇಳ ಮೇಲೆ. ಕಿವಿ ಹೋಯ್ತು, ಹೆದರ್ ಬುಕ್ಲ, ಹೆಣ್ಮಕ್ಳ ಎಷ್ಟು ವಾಸಿ ಕಣ ಅಲ್ವೋ ಸತ್ಯಮೂರ್ತಿ. ಪ್ರತಿ ವರ್ಷ ನಿಮ್ಮ ಅಮ್ಮನೇ ರಿಸಲ್ಟ್ ನೋಡ್ಕೊಂಡ್ ಬರೋದು, ವರ್ಷ ವರ್ಷ ನೀನು ಫಸ್ಟ್ ಕ್ಲಾಸ್ ನಲ್ಲೇ ಪಾಸ್ ಆಗ್ತಿದ್ಯಲ್ಲ. ಮಾಮೂಲಾಗಿ ಈ ವರ್ಷದ ರಿಸಲ್ಟ್ ನೋಡ್ಕೊಂಡ್ ಬರಕ್ ಹೋಗಿದ್ದಾರೆ, ಖಂಡಿತವಾಗಿಯೂ ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತೀಯ. ಅದಕ್ಕೆ ಯಾಕೋ ಈ ಕಳ್ಳಂತರ ಮುಖಾಮುಖಿ ಕೂತಿದ್ಯಾ? ಬಾರೋ ಹೊರಗೆ. ಮೇಷ್ಟ್ರೆ, ನಾನ್ ಪಾಸು ಅಂತ ಗೊತ್ತಾದ್ಮೇಲೆ ಹೊರಗಡೆ ಬರ್ತೇನೆ, ಪ್ಲೀಸ್. ಸತ್ಯ, ಮಗು ಸತ್ಯಮೂರ್ತಿ, ನೀನ್
ನೋಡಿದ್ಯಾ ಸತ್ಯ, ನಾನು ಹೇಳಿಲ್ಲ, ಬಾರೋ ಬಾರೋ ಹೊರಗೆ. ನನ್ನ ಮಗ ಈ ವರ್ಷ ಪಾಸ್ ಆಗ್ಬಿಟ್ಟ. ನೆರವೇರಿಸ್ಬಿಟ್ಟ. ನನಗಿನ್ನೇನು ಬೇಡ ಮೇಷ್ಟ್ರೆ, ನನಗಿನ್ನೇನು ಬೇಡ. ಸತ್ಯ, ಮೇಷ್ಟ್ರ ಕಾಲಕ್ಕೆ ನಮಸ್ಕಾರ ಮಾಡಿ, ಆಶೀರ್ವಾದ ತಗೋಪ್ಪ. ಮೇಷ್ಟ್ರೆ, ನಿಮಗೆ ಟೈಮ್ ಸಿಕ್ಕಾಗೆಲ್ಲ ನನ್ನ ಕೋಚಿಂಗ್ ಕೊಟ್ಟು ನನ್ನ ಪಾಸ್ ಮಾಡಿಸ್ಬಿಟ್ರಿ, ಅದು ಫಸ್ಟ್ ಕ್ಲಾಸಲ್ಲಿ. ಆಶೀರ್ವಾದ ಮಾಡಿ ಹೇಳಪ್ಪ. ಏ ಸತ್ಯ, ಅಕ್ಟೋಬರ್ 2 ಹುಟ್ಟಿದವರೆಲ್ಲ ಹೇಗೆ ಮಹಾತ್ಮ ಗಾಂಧಿ ಆಗಕ್ಕೆ ಸಾಧ್ಯ ಅಲ್ವೋ, ಹಾಗೆ ನನ್ನ ವಿದ್ಯಾರ್ಥಿಗಳೆಲ್ಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಕ್ಕೆ ಆಗೋಲ್ಲ. ನಾನು ಹೇಳ್ತಾ ಇರೋದು, ನಿಮ್ಮ ತಾಯಿಯವರು ಹಗಲು ರಾತ್ರಿ ಕಷ್ಟಪಟ್ಟು ನಿನ್ನ ಓದಿಸಿದ್ದಾರೆ, ನೀನು ಶ್ರಮ ವಹಿಸಿ ಫಸ್ಟ್ ಕ್ಲಾಸ್ಲೇ ಪಾಸ್ ಆಗಿದೆಯೋ, ಇದರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಈ ಸಂತೋಷದಲ್ಲಿ ನಾನು ಭಾಗಿಯಾಗಬೇಕು ಅಷ್ಟೇ. ಸತ್ಯ, ಆಸ್ಪತ್ರೆಯಲ್ಲಿರೋ ನಿಮ್ಮ ತಾತನ ಆಶೀರ್ವಾದನ ತಗೋ ಹೋಗಪ್ಪ. ತಾತ, ನೀನ್ ಪಾಸ್ ಆಗೋದ್ರಲ್ಲಿ ಏನಪ್ಪ ವಿಶೇಷ? ಪ್ರತಿ ವರ್ಷ ನೀನ್ ತಾನೇ ಕಾಲೇಜಿಗೆ ಫಸ್ಟ್ ಬರೋದು. ಅದಿರ್ಲಿ ತಾತ, ನೀನಾಗ ಮಂಚದ ಮೇಲೆ ಮಲಗೋದ್ ಬಿಟ್ಟು ಇಲ್ಲಿ ಕೆಳಗೆ ಚಾಪೆ ಮೇಲೆ ಮಲಗಿದೀಯ? ನಿನ್ನೆವರೆಗೂ ಆ ಮಂಚದ ಮೇಲೆ ಮಲಗಿದ್ನಪ್ಪ, ಅವನು ಬಂದ ನನ್ ಕೆಳಗೆ ಹಾಕಿದ್ರು. ಏನಪ್ಪ ಇದು ಅನ್ಯಾಯ? ಇವ್ರು ನನ್ನ ನೆಲದ ಮೇಲೆ ಮಲಗಿಸಿದಿರಲ್ಲ, ಇವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಓಹೋ, ಯಾರ್ರೀ ಮುದ್ಕ ನೋಡಿದ ತಕ್ಷಣ ಗುರ್ತಿಡಿಯೋದಕ್ಕೆ? ಇವ್ರೇನ್ ಜವಾಹರ್ಲಾಲ್ ನೆಹರುನ, ಮಹಾತ್ಮ ಗಾಂಧಿನ, ಇಲ್ಲ ಸುಭಾಷ್ ಚಂದ್ರ ಬೋಸ? ಇವರು ಅದೇ ಕಾಲದ ಮಂತ್ರಿಪ್ಪ. ರೇ, ನಮ್ ತಾತನ ಕಾಲದ ಮಂತ್ರಿ ಬಗ್ಗೆ ಎಲ್ಲ ಮಾತಾಡ್ಬೇಡಿ, ಈಗಿನ ಕಾಲದವ್ರು ಇದ್ರೆ ಹೇಳಿ. ಇಲ್ಲಿ ಏನಿದ್ರು ದುಡ್ಡಿದೆ ಬೇಡ, ಇಲ್ಲ ಅಂದ್ರೆ ಚಾಪೆನೆ ಗಟ್ಟಿ, ಗೊತ್ತಾ? ಮಂತ್ರಿಗಳು ಬಂದ್ರು, ಮಂತ್ರಿಗಳು ಬಂದ್ರು. ತಾತ, ನಿಮ್ಮ ನೋಡೋದಕ್ಕೆ ಮಂತ್ರಿಗಳು ಬರ್ತಾ ಇದ್ದಾರೆ, ಬನ್ನಿ. ನಮ್ಮ ಕಾಲದ ಮಂತ್ರಿಗಳೇ ನನ್ನ ನೋಡಕ್ ಬರ್ಲಿ, ಇನ್ನು ಈ ಕಾಲದ ಮಂತ್ರಿಗಳು ಬರ್ತಾರೇನೋ. ನಮಸ್ಕಾರ ಸರ್. ಏನ್ ಬಾಬಾ ನಾಯಕ್, ಹೇಗಿದೀಯ? ಡಾಕ್ಟರ್, ಮಂತ್ರಿಗಳು ಯಾರು ನೋಡಕ್ ಬಂದಿದ್ದಾರೆ? ಅದು ಬಾಬಾ ನಾಯಕ್ ಅಂತ. ಬಾಬಾ ನಾಯಕ? ಅವ್ರೇನ್ ದೊಡ್ಡ ತ್ಯಾಗಿಗಳ? ಇಲ್ಲಪ್ಪ, ಅವನೊಬ್ಬ ದೊಡ್ಡ ರೌಡಿ. ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಸ್ವಾರ್ಥತೆಯಿಂದ ಹೋರಾಡದವರಿಗೆ ಆರ್ಡಿನರಿ ವಾರ್ಡು ಮಲ್ಕೊಳ್ಳೋಕ್ ಚಾಪೆ, ಅದೇ ಒಬ್ಬ ದುಷ್ಟ ರೌಡಿಗೆ ಸ್ಪೆಷಲ್ ವಾರ್ಡು ಮಲ್ಕೊಳ್ಳೋಕ್ ಫೋಮ್ ಬೆಡ್ಡು. ಏನಾಗ್ತಿದೆ ನಮ್ಮ ದೇಶದಲ್ಲಿ? ತಾತ, ನಮಗೆ ಆಸ್ಪತ್ರೆ ಬೇಡ, ಬನ್ನಿ ಹೋಗೋಣ. ಬಿಪಿ ಇದೆಯಂತ, ಮೊದ್ಲು ಟೆಸ್ಟ್ ಮಾಡಿಸಿ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳಪ್ಪ, ಇಂಥ ವಿಷಯದಲ್ಲಿ ಉದಾಸೀನ ಮಾಡಬಾರ್ದು. ಸಾಯಂಕಾಲ ಒಂದೆರಡು ಪೆಗ್ ಎಚ್ಕೆ ಬಿದ್ರೆ ತಾನಾಗೆ ಎಲ್ಲ ಸರಿ ಹೋಯ್ತದೆ. ನನಗೆ ಆ ಬಿಪಿ ಬಂತು. ನೀನ ನಾಯಿ ನನ್ನ ಮಗ ನಾರಾಯಣನ ತಲೆ ಮೇಲೆ ಕೂರಿಸ್ಕೊಂಡು ಸಾಕ್ತಿದ್ಯಾ? ಅದಕ್ಕೆ ಸುಮ್ಮನೆ ಹುಚ್ಚು ಹುಚ್ಚ ಮಾತಾಡ್ಬೇಡ ಕಣಯ್ಯ, ನಾನ ಅವನ್ ಸಾಕ್ದೆ, ನೀನೇ ಅವನ್ ಜೊತೆಲಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಪ್ಪ. ಹೌದು, ಮೆರೆಸ್ತಿದ್ದೆ. ನನ್ ತಮ್ಮ ತಮ್ಮನ್ಗಿಂತ ಅವನ್ ಕೈ ಹೆಚ್ಚ ನೋಡ್ಕೋತಿದ್ದೆ. ನೀ ಹತ್ತಿಲ್ಲ ನಾಯಿ ನನ್ ಮಗ, ನನ್ನೇ ಕಚ್ಬಿಟ್ಟ. ಓಹೋ, ನನ್ನ ಎಂಜಿನ್ ತಿಂದು ಬೆಳೆದು ನನ್ನ ಮೇಲೆ ತೊಡೆ ತಟ್ಟನ? ನನಗಿಂತ ದೊಡ್ಡ ಮನುಷ್ಯ ಅನ್ಕೊಂಡಿದ್ದಾನ ಅವನು? ಎತ್ತಿ ಬಿಡ್ತೀನ ಅಮ್ಮ. ನೋಡು, ಈಗ ನಾನ್ ನಿನ್ ತಾನೇ ನೋಡಕ್ ಬಂದಿರೋದು, ಅವನ ಬಗ್ಗೆ ಯಾಕಯ್ಯ ಮಾತಾಡ್ತೀಯ? ಆಹಾ, ಅವನ್ ಎಷ್ಟೇ ಆದ್ರೂ ನಿನ್ ಫ್ರೆಂಡ್ ತಾನೆ, ನೀನೆಲ್ಲ ಅವನ್ನ ಬಿಟ್ಕೊಡ್ತೀಯ? ಯೋ, ಯಾಕಯ್ಯ ಹಿಂಗೆಲ್ಲ ಮಾತಾಡ್ತೀಯ? ನೀನು ನನ್ನ ಫ್ರೆಂಡೇ ಅಲ್ವೇನಯ್ಯ? ಮಿನಿಸ್ಟ್ರು,
ಬಲಗೈಗೊಬ್ಬ ಎಡಗೈಗೊಬ್ಬ ಅಂತ ಇಬ್ರು ರೌಡಿಗಳನ್ನ ಇಟ್ಕೊಂಡು ರಾಜ್ಯಭಾರ ಮಾಡ್ತೀಯಾ? ಒಂದೇ ವೆರೈಟಿ ಎರಡು ಕತ್ತಿ, ಇರ್ಲಿ ಮಾಡು ಮಾಡು. ಸರಿ, ಆದ ಮಿನಿಸ್ಟರ್ ಅಯ್ಯ ನೀನು. ನೋಡು, ಸುಮ್ಮನೆ ಇಲ್ಲದ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೋಬೇಡ. ನನಗೆ ತುಂಬಾ ಕೆಲಸ ಇದೆ, ನಾನು ಇನ್ ಬರ್ಲಾ. ಆರೋಗ್ಯ ಸರಿಯಾಗಿ ನೋಡ್ಕೋ. ಬಾಬಾ ನಾಯಕ್, ಮಾಸ್ಟರ್ ಪ್ಲಾನ್ ಮಾಡಿ ನೀನ್ ಇಲ್ಲಿ ಯಾಕಿದ್ಯಾ ಅಂತ ನನಗ್ ಗೊತ್ತು. ಹೊರಗಡೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗಲ್ಲಿ ಬಂದು ಹಾಯಾಗಿ ಮಲ್ಕೊಂಡಿದ್ಯಾ? ನೀನ್ ಡಿಸ್ಚಾರ್ಜ್ ಆಗಿ ಹೊರಗಡೆ ಬಾ, ನಿನ್ಗೊಂದು ಗತಿ ಕಾಣಿಸ್ತೀನಿ. ಮುಗಿತ, ನೀನು ನಿನ್ನ ಡಿಪಾರ್ಟ್ಮೆಂಟ್ ನಂದೇನು ಕಿತ್ಕೊಳಕ್ ಆಗಲ್ಲ. ಇಷ್ಟೆಲ್ಲ ನಿಯತ್ಕೆ ಹುಡ್ತೋಂತರ ಮಾತಾಡ್ತಾ ಇದೆಯಲ್ಲ, ಆ ನಾರಾಯಣನ್ ಯಾಕೆ ಟಚ್ ಮಾಡ್ತಾ ಇಲ್ಲ ನೀನು? ಅದಕ್ ಮೊದ್ಲು ಉತ್ತರ ಕೊಡು. ಅವನ್ನ ಯಾವಾಗ್ಲೂ ಒಳಗಾಗಾಯ್ತು, ಇನ್ನು ನಿನ್ನೊಬ್ಬ ಬಾಕಿ ಇದೆಯಾ ಅಷ್ಟೇ. ಆಯ್ತು, ನಿನ್ ತಾಕತ್ ಏನು ಅಂತ ನಾನು ನೋಡೇ ಬಿಡ್ತೀನಿ. ಡಿಸ್ಚಾರ್ಜ್ ಆಗೋವರೆಗೂ ಕಾಯಿ. ಓಕೆ, ಈಗ ಮೊದಲು ಜಾಗ ಖಾಲಿ ಮಾಡು. ಬಾಬಾ ನಾಯಕ್, ರೈಟ್ ಹೇಳು. ಕಲೆಕ್ಷನ್ ಸಲ ಹೆಂಗೈತೆ? ನಾನ್ ಇಲ್ಲಿದ್ದೀನಿ ಅಂತ ಹಳೆ ಕತ್ರಿ ಕೆಲಸ ಶುರು ಮಾಡಿದ್ರೆ ಅಷ್ಟೇ. ಆಮೇಲೆ ಹಿಡು ಫೋನು. ಏನ್ ನಾರಾಯಣ, ಹೆಂಗಿದ್ಯಾ? ನಾನ್ ಎಲ್ಲೇ ಇದ್ರು ಸುಖವಾಗೇ ಇರ್ತೀನಿ. ಮನೇಲಿದ್ರೆ ಹೆಂಗೋ, ಇಲ್ಲೂ ಹಂಗೇನೆ, ಯಾವ್ದಕ್ಕೂ ಏನು ಕೊರತೆ ಇರಲ್ಲ. ಹೌದು, ಆ ಬಾಬಾ ನಾಯ್ಕೊಂಡ್ ನೋಡ್ಕೊಂಡ್ ಬಂದಾಯ್ತಾ? ಯೋ, ನೀನ್ ಯಾಕೆ ಯಾವಾಗ್ಲೂ ಅವನ ಬಗ್ಗೆನೆ ಯೋಚಿಸ್ತೀಯ? ನಂಬಿಕೆ ದ್ರೋಹಿ ನನ್ ಮಗ, ನೀಯತ್ತಿಲ್ಲದ ನಾಯಿ ಅವನು. ಅವನ್ಗೋಸ್ಕರ ಅವನ್ ಹೆಂಡತಿನ ಚುಚ್ಚಿ ಸಾಯಿಸ್ದೆ ಗೊತ್ತಾ? ನಾನೊಂದು ಹೊಸ ಅಂಗಡಿ ಮಾಡಿದ್ದು ಅವನ್ ಕಣ್ಣು ಕುಕ್ಬಿಡ್ತು, ಹುಡುಗನ ಬಿಟ್ಟು ಗಲಾಟೆ ಮಾಡ್ಸವನೆ. ಬರ್ದಿಟ್ಕೊಳ್ಳಿ, ಇವತ್ತಲ್ಲ ನಾಳೆ ಅವನ್ ಡೀಲ್ ಆಗೋದು ನನ್ ಕೈಯಲ್ಲಿ. ನೀವಿಬ್ರು ನನ್ ಕಡೆ ಕಣಯ್ಯ, ಯಾಕಯ್ಯ ಸುಮ್ನೆ ಕಿತ್ತಾಡ್ತೀರಾ? ಸಾರಿ, ನಾ ಇನ್ ಬರ್ತೀನಪ್ಪ. ನಿಜ ಇದ್ದಿದ್ದಂಗ ಹೇಳಿದ್ರೆ ಎದ್ ಬಂದು ಎದೆಗೆ ಒದ್ದಂಗ ಆಯ್ತು. ವಸೂಲಿ ಹೇಗಿದೆ? ಏನ್ ಸರ, ಅಂಗಡಿಯಿಂದ ನಿನ್ನೆ ವರ್ಗೂ 19,000 ರೂಪಾಯಿ ಕಲೆಕ್ಷನ್ ಆಗಿದೆ. ಇನ್ ಮಾಮೂಲಿ ರೋಲ್ ಕಾಲು 7,500 ರೂಪಾಯಿ ಆಗಿದೆ. ಇನ್ನು ಆಟೋ ಡ್ರೈವರ್ ಗಳು ನೈಟ್ ಡ್ಯೂಟಿಗೆ ಅಂತ ಹೋದವರು ಈಗಿನ್ನ ಬಂದಿದ್ದಾರೆ. ಅವ್ರನ್ನ ಕಲೆಕ್ಷನ್ ಇಷ್ಟ ಆಗಿದೆ ಅಂತ ನಾನು ಇನ್ನೂ ಕೇಳಿಲ್ಲ ರೀ. ಹಾಗಿರ್ಲಿ, ನಿಮ್ಮಪ್ಪ ಹೇಗಿದ್ದಾನೆ? ಅಯ್ಯೋ, ಅವ್ರ ಆರೋಗ್ಯನೇ ದಿನ ದಿನಕ್ಕೂ ಹದ್ಗೆಟ್ತಾ ಇದೆ. ನನ್ಗೆ ಯಾಕೋ ಭಯ ಆಗುತ್ತೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀಯ? ಯಾವನಾದ್ರೂ ಡಾಕ್ಟರ್ ಸಿಕ್ಕಿದ್ರೆ ನೋಡು, ಇಲ್ಲ ಅಂದ್ರೆ ನೀನೇ ಒಂದ್ ಸೂಜಿನೋ ದಬ್ಲಾನೋ ತಗೊಂಡು ಚುಚ್ಚಿ ಸಾಯಿಸ್ಬಿಡು. ಅವನ್ ಕತೆ ಅಲ್ಲಿಗೆ ಮುಗ್ದೋಗುತ್ತೆ. ಅದ್ ಸರಿ, ನಿಂದೇನು ಒಬ್ಬ ಕೇಳು, ಅವರು ನಮ್ಮಪ್ಪ ತಿಳ್ಕೋ. ಅಮ್ಮ, ಒಟ್ಟಿಗೆ 3,800 ರೂಪಾಯಿ ಇದೆ. ಯಾಕೋ ಇರೋ 20 ಆಟೋದಲ್ಲಿ 200 ರೂಪಾಯಿ ಜಾಸ್ತಿ ಕೊಡ್ಬೇಕು ಅಂತ ಹೇಳಿರಿಲ್ವಾ? ಯಾಕೋ 200 ರೂಪಾಯಿ ಕಡಿಮೆ ಇದೆ. ನಿನ್ನೆ ನನ್ನೊಂದು ಆಟೋ ಓಡ್ಲಿಲ್ಲಮ್ಮ. ಯಾಕೆ ಓಡ್ಲಿಲ್ಲ? ನನ್ ಮೈಯಾಗ ಹುಷಾರಿರ್ಲಿಲ್ಲ. ಎಕ್ಕ ತಕೊಂಡ್ ಹೊಡಿತೀನಿ ನಾಯಿ ನನ್ನ ಮಗನೇ. ಆ 200 ರೂಪಾಯಿನ ನೀನೇ ಕಟ್ಬೇಕು. ಏನೆಲ್ಲ ಮಕ್ಕಳು ನೋಡ್ತಾ ನಿಂತಿದ್ದೀರಾ? ನಡೀರಿ ಎಲ್ಲ. ನನ್ ಮಗ ಬಂದ್ಬಿಟ್ಟ. ಬಾರು. ಯಾಕೋ ತುಂಬಾ ಸುಸ್ತಾಗಿ ಹೋಗಿದ್ಯಾ? ಎಲ್ ಹೋಗಿದ್ದೆ? ನಿನ್ನ ಮನೆ ಊರನ್ನ ಕರ್ಕೊಂಬ ಅಂತ ಹೇಳಿದಿಲ್ಲಮ್ಮ, ಬಿಸ್ಲಲ್ಲಿ ಹುಡುಕಿ ಹುಡುಕಿ ಸಾಕಾಗೋಯ್ತು. ಸಾಯ್ತಾ ನನ್ ಮಗ, ಕರ್ಕೊಂಬಂದಿದ್ದೀನಿ ನೋಡಲಿ. ಏನಯ್ಯ, ಆ ಮನೆಯವ್ರನ್ನ ಖಾಲಿ ಮಾಡ್ತು ಅಂತ ಹೇಳಿದ್ನಲ್ಲ, ಏನ್ ಮಾಡ್ದೆ? ಅಮ್ಮ, ಅವ್ರ 20 ವರ್ಷದಿಂದ ಆ ಮನೇಲಿ ಬಾಡ್ಗೆಲ್ಲಿದ್ದಾರೆ. ಆ ತಾಯಿ, ವಯಸ್ಸ, ತಂದೆನು, ಮಗನ್ನು ಅವರೇ ಸಾಕ್ತಿದ್ದಾರೆ. ಮಗ ಈಗ ತಾನೇ ಓದ್ ಮುಗಿಸಿದ್ದಾರೆ. ಅವನಿಗೊಂದು ಕೆಲಸ ಸಿಕ್ಕಿದ ತಕ್ಷಣ ಮನೆ ಖಾಲಿ ಮಾಡ್ಬಿಡ್ತಾರೆ. ಓಹೋ, ಅವ್ರ ಮನೆ ಖಾಲಿ ಮಾಡಿದ ತಕ್ಷಣ ಆ ಜಾಗ ನೀನೇ ಇಟ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಯಾ? 5 ವರ್ಷಕ್ಕೆ ಬರ್ಕೊಟ್ಟಿದ್ಯಾ, ಜ್ಞಾಪಕ ಇಟ್ಕೋ. ಇನ್ನೆರಡು ದಿನದಲ್ಲಿ ಅಂದರಾಗಿರೋ ನನ್ನ ಗಂಡ ಹೊರಗೆ ಬರ್ತಾರೆ. ಬಂದ ತಕ್ಷಣ ಆ ಟೈಲರು, ಅವ್ರ ಅಪ್ಪ ಮುದುಕ, ಜೊತೆಗೆ ಅವ್ರ ಮಗ, ನೀನು, ನಿಮ್ಗೆಲ್ಲರಿಗೂ ಒಂದ್ ಗತಿ ಕಾಣಿಸೇ ಕಾಣಿಸ್ತಾರೆ. ನಿಮ್ಗೆಲ್ಲ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಹೋಗು, ಇನ್ನೆರಡು ದಿನದಲ್ಲಿ ಮನೆ ಖಾಲಿ ಮಾಡಿಸು. ಸುಂದರವಾದ ಈ ಪ್ರಕೃತಿ ಪರಿಸರ, ಸೊಗಸಾಗಿ ಬೀಸುತ್ತಿರುವ ತಂಗಾಳಿ, ಜೀವಕ್ಕೆ ತಂಪು ನೀಡ್ತಾ ಇರೋ ಈ ಮರಗಿಡಗಳು, ಅಮೃತ ಸೂಸ್ತಾ ಇರೋ ಈ ಹಕ್ಕಿ ಪಕ್ಷಿಗಳ ಆನಂದದ ಗಾನ,
ಇಂಥದ್ದೆಲ್ಲ ತುಂಬಿರೋ ಈ ಜಾಗನ ಬಿಟ್ಟುಬಿಟ್ಟು ಆ ನರಕ ಅನ್ನೋ ಆಸ್ಪತ್ರೆಗೆ ಸೇರಿಸ್ಬಿಟ್ಟಿಲ್ಲ. ಒಂದು ವಾರದಿಂದ ಕೆಮ್ಮತ ಉಸಿರಾಡಕ್ಕೂ ಕಷ್ಟ ಪಡ್ತೀವಿ. ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸ್ತೆ ಹೇಗಿರಕ್ಕಾಗುತ್ತೆ ಹೇಳಿ. ಅಮ್ಮ, ಆಸ್ಪತ್ರೆಯಲ್ಲಿ ತಾತನ್ನ ನೆಲದ ಮೇಲೆ ಮಲಗಿಸಿದ್ರಮ್ಮ. ಇನ್ ಸ್ವಲ್ಪ ದಿನ ಕಷ್ಟ ಅಷ್ಟೇಪ್ಪ. ಈಗ ನಿನ್ಗೆ ಹೇಗೂ ಓದ್ ಮುಗ್ದಿದೆ, ನಿನ್ಗೊಂದು ಒಳ್ಳೆ ಕೆಲಸ ಅಂತ ಸಿಕ್ಕಿ, ನೀನ್ ದೊಡ್ಡ ಮನುಷ್ಯ ಆದ್ಮೇಲೆ ನೀನೇ ನಿಮ್ ತಾತನ್ನ ಅಮೆರಿಕಾ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ವಾ. ಇಲ್ಲಮ್ಮ, ನಾನು ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ರು ಈ ಜಾಗ ಮಾತ್ರ ಬಿಟ್ಕದ್ಲಲ್ಲಮ್ಮ. ಈ ಪರಿಸರದಲ್ಲಿ ಸಿಗೋ ನೆಮ್ಮದಿ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲಮ್ಮ. ಅಮ್ಮ, ನಿನ್ ಮಗ ಪ್ರತಿ ವರ್ಷ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾ ಇರೋದಕ್ಕೆ ನಾವು ವಾಸ ಮಾಡ್ತಾರೋ ಈ ವಾತಾವರಣ ಈ ಭೂಮಿ ಗುಣನೇ ಕಾರಣಮ್ಮ. ಅದೆಲ್ಲ ಆಗಲ್ರಮ್ಮ, ನೀವು ಮನೆ ಖಾಲಿ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ನಮ್ಮನ್ನು ಒಟ್ಟಿಗೆ ಮುಗಿಸ್ಬಿಡ್ತಾರೆ. ಈ ಮನೆಗೆ ಓನರು ನೀವೇ ತಾನೆ? ಅದ್ ನಿನ್ನೆವರೆಗೂ ನೋಡಿ, ಈ ಮನೇಲಿ 20 ವರ್ಷದಿಂದ ನಾವು ಬಾಡಿಗೆಗಿದ್ದೀವಿ. ಹೀಗ್ ದಿಢೀರ್ ಅಂತ ಬಂದು ಒಂದೇ ಸರ್ತಿ ಖಾಲಿ ಮಾಡು ಅಂದ್ರೆ ಹೇಗಣ? ಈ ಮನೆ ನಾನಾಗೆ ಮಾರ್ಬೇಕು ಅಂತ ಇರ್ಲಿಲ್ಲಮ್ಮ. ಆ ನಾರಾಯಣ ಕಡೆಯವರು ಎದುರಿಸಿ ಬೆದರಿಸಿ ಈ ಮನೆ ಬರ್ಸ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಕ್ಲಬ್ ಬಾರೋ ಓಪನ್ ಮಾಡ್ಬೇಕು ಅಂತಿದ್ದಾರೆ. ನಾರಾಯಣ ಅಂದ್ರೆ ಯಾರು? ಅವ್ರೇನ್ ಗೌರ್ಮೆಂಟ್ ಆಫೀಸರಾ? ಇಲ್ದ್ರಪ್ಪ, ಅವನೊಬ್ಬ ದೊಡ್ಡ ರೌಡಿ. ನೋಡಪ್ಪ, ಅವನ್ ಎಷ್ಟೇ ದೊಡ್ಡ ರೌಡಿ ಆಗಿರ್ಲಿ, ಒಲೆಗಾರ ಆಗಿರ್ಲಿ, ನಾವ್ ಹೆದರೋದಿಲ್ಲ. ನಮಗೆ ಇದಕ್ಕಿಂತ ಒಳ್ಳೆ ಜಾಗ ಸಿಕ್ಕೋವರೆಗೂ ನಾವು ಮನೆ ಖಾಲಿ ಮಾಡೋದಿಲ್ಲ. ಅವನೇ ನಿಮ್ಗೊಂದು ಜಾಗದ ವ್ಯವಸ್ಥೆ ಮಾಡಿದ್ದಾನೆ, ನಿಮ್ ಕೈ ಮುಗಿದು ಕೇಳ್ಕೊ. ಅವನ್ ಜೈಲಿನಿಂದ ಬರೋದ್ರೊಳಗೆ ಮನೆ ಖಾಲಿ ಮಾಡಿ, ಇದ್ರ ಮೇಲೆ ನಿಮ್ಮಿಷ್ಟ. ನಿಮಗೆಲ್ಲ ಈಗೊಂದು ಸಂತೋಷದ ಶುಭ ಸಮಾಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದ್ರೆ, ನಮ್ಮ ಯೂನಿವರ್ಸಿಟಿಲಿ ಮಾತ್ರ ಅಲ್ಲದೆ ಇಡೀ ರಾಜ್ಯದಲ್ಲಿ ಈ ಬಾರಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರೋ ವಿದ್ಯಾರ್ಥಿ ನಮ್ಮ ಯೂನಿವರ್ಸಿಟಿಲಿ ಇದ್ದಾನೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ಆ ವಿದ್ಯಾರ್ಥಿ ಬೇರೆ ಯಾರೂ ಅಲ್ಲ, ನಮ್ಮ ವಿದ್ಯಾನಿಧಿ ಕಾಲೇಜಿನ ಶ್ರೀ ಸತ್ಯಮೂರ್ತಿ. ದಯವಿಟ್ಟು ಶ್ರೀ ಸತ್ಯಮೂರ್ತಿ ಅವರು ವೇದಿಕೆಗೆ ಬಂದು ಈ ಬಂಗಾರದ ಪದಕವನ್ನು ಸ್ವೀಕರಿಸಬೇಕು. ಮುಂದೆ ಹೈಯರ್ ಸ್ಟಡೀಸ್ ನ ಎಲ್ಲಿ ಮಾಡ್ಬೇಕು ಅಂತಿದ್ಯಾ? ಡೆಲ್ಲಿನ, ಬಾಂಬೆನ ಅಥವಾ ಫಾರಿನ್? ಅಯ್ಯಯ್ಯೋ, ಅದೆಲ್ಲ ಯಾವುದು ಇಲ್ಲಪ್ಪ ಪುಣ್ಯಾತ್ಮ. ಮೊದಲು ನನ್ನ ಓದಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆ ಕೆಲಸ ಹುಡ್ಕೋಬೇಕು. ಇದುವರೆಗೂ ನನ್ನ ಕಷ್ಟಪಟ್ಟು ಓದಿಸಿ ನಾನು ಈ ಲೆವೆಲ್ಗೆ ಬರೋದು ಕಾರಣ ಆಗಿರೋ ನಮ್ಮ ತಾಯಿನ ಹೂವಿನ ಹಾಗೆ ನೋಡ್ಕೋಬೇಕು. ಅಂದ್ರೆ ನನ್ನ ತಾಯಿ ಚೆನ್ನಾಗಿದ್ರೆ ತಾನೇ ನಾನ್ ಚೆನ್ನಾಗಿರ್ತೇನೆ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ನಿಜವಾಗ್ಲೂ ನಾನು ಈ ಗೋಲ್ಡ್ ಮೆಡಲ್ ತಗೊಳ್ಳೋದಕ್ಕೆ ಅವರೇ ಕಣ ಕಾರಣ. ನನ್ನ ಉಸಿರಿರೋವರೆಗೂ ಅವ್ರಿಗೆ ಆಸರಿಯಾಗಿ ಅವ್ರ ಸುಖ ಸಂತೋಷಕ್ಕೆ ನನ್ನ ಸರ್ವಸ್ವನೂ ಧಾರೆ ಎರಿಬೇಕು ಅಂತ ನನ್ನ ಆಸೆ ಕಂಡ್ರು. ಹಾಯ್ ಸತ್ಯ, ಮೈ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ಗ್ರ್ಯಾಂಡ್ ಸಕ್ಸೆಸ್ ಇನ್ ಎಕ್ಸಾಮಿನೇಷನ್ಸ್ ಅಂಡ್ ಫಾರ್ ಕಮಿಂಗ್ ಫಸ್ಟ್ ಇನ್ ಅವರ್ ಎಂಟೈರ್ ಯೂನಿವರ್ಸಿಟಿ. ನಾವಿಬ್ರು ನಿಮ್ ಅಡ್ಮೈರರ್ಸ್. ಅದ್ರಲ್ಲೂ ಈ ಯಶೋ ಅಂತೂ ನಿಮ್ ಹುಚ್ಚ ಅಭಿಮಾನಿ ಮಿಸ್ಟರ್ ಸತ್ಯಮೂರ್ತಿ. ದಿನಕ್ಕೊಂದ್ಸಾರ್ತಿನಾದ್ರೂ ನಿಮ್ ಬಗ್ಗೆ ಮಾತಾಡ್ದೇ ಇದ್ರೆ ಇವಳಿಗೆ ತಿಂದಿದ್ದ ಅನ್ನಾನೇ ಅರ್ಗಲ್ಲ. ಅಯ್ಯಯ್ಯೋ, ತುಂಬಾ ದೊಡ್ಡ ಮಾತು. ಸರಿ, ಮತ್ತಿದ್ದೆ ಮೊನ್ನೆಯಿಂದ ನನ್ನ ಫ್ರೆಂಡ್ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತಿದ್ಲು. ಅರ್ಥ ಆಗಿ ಬಿಡಿ ಮೇಡಮ್, ನಾವ್ ಜಾಗ ಖಾಲಿ ಮಾಡ್ತೀವಿ, ನೀವು ಒಬ್ಬನೊಬ್ಬ ನೋಡ್ತಾನೆ ಇರಿ. ಏ ಬಂದ್ರ ನಮ್ಗೇನ್ ಕೆಲಸ ಇಲ್ಲ. ನಾನು ಬರ್ತೀನಿ. ಬಾಯ್. ಸತ್ಯಮೂರ್ತಿ ಇಷ್ಟೊಂದು ಸಂಕೋಚ ಪಟ್ಕೋತಿದ್ದೀರಿ? ನನ್ನ ಹತ್ರ ಮಾತಾಡೋಕ್ ಭಯನಾ? ನಾನೇ ನಿಮ್ಮನ್ನ ಕಚ್ಕೊಂಡು ತಿನ್ಬಿಡ್ತೀನ. ಏನಾದ್ರೂ ಮಾತಾಡಿ. ಈ ಅವಕಾಶಕ್ಕೋಸ್ಕರ ನಾನ್ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಹೇ, ಕಮ್ ಆನ್ ಯಾರ್. ನನ್ಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ. ನನಗೆ ಕಾಫಿ ಆಯ್ತಾ ನಿಮ್ದು? ತಿಂಡಿ ತಿಂದ್ರಾ? ಅದು ಮನೇಲಿ ನಮ್ಮಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಹೋಗ್ಬೇಕು, ಬರ್ತೇನೆ. ಬಾಯ್, ನಾಳೆ ಸಿಗ್ತೀನಿ. ಸತ್ಯ, ಈ ಅಮ್ಮನ್ ಕಂಕುಳಕ್ಕೋಸ್ನ ಅದ್ ಹೇಗ್ ಲವ್ ಮಾಡ್ತೀಯ ನೀನು? ನೋಡ್ತಿರು ಗೀತಾ, ಆ ಅಮ್ಮನ್ ತುತ್ ತಿಂದಿರೋ ಅವನ್ ತುಟಿಗಳೇ ನನ್ ಕೆನ್ನೆ ತುಂಬಾ ಮುತ್ತಿಡ್ತಾ ಯಶು ಯಶು ಅಂತ ಮುತ್ ಕರಿಯೋದನ್ನ ನೀನೇ ನೋಡ್ತೀಯಂತೆ. ಅಮ್ಮ, ನಿನ್ ಮಗ ಚೆನ್ನಾಗಿ ಓದ್ಬೇಕು,
ಎಲ್ಲರ ಕೈಯಲ್ಲೂ ಸೈ ಅನ್ನಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾತ್ರಿ ಹಗಲು ಅಂತ ನೋಡಿದೆ, ಕಷ್ಟಪಟ್ಟು ದುಡ್ದೆ. ಹೆತ್ತ ತಾಯಿಯಾದ ನಿನ್ನ ಋಣನ ನಾನು ಎಷ್ಟು ಜನ್ಮ ಎತ್ತಿದ್ರೂ ತೀರ್ಸಕ್ಕಾಗಲ್ಲಮ್ಮ. ಇವತ್ತು ಯೂನಿವರ್ಸಿಟಿ ಅವ್ರು ಕೊಟ್ಟಿರೋ ಈ ಗೋಲ್ಡ್ ಮೆಡಲ್ ಸೇರ್ಬೇಕಾದ್ದು ನನಗಲ್ಲಮ್ಮ ನಿನಗೆ, ಅದಿರ್ಬೇಕಾದ್ದು ನನ್ನ ಗೊತ್ತಿಗೆಲ್ಲಲ್ಲಮ್ಮ, ಈ ನಿನ್ನ ಪಾದಗಳ ಮೇಲೆ. ನಿನ್ನ ಪ್ರೀತಿ ಅಮೃತ ಕುಡ್ತಿರೋ ಈ ತೊಟ್ಟಿಗಳು ಅಷ್ಟು ಮಾಡ್ತಾ ಇದ್ರೆ ಹೇಗಮ್ಮ? ಹುಚ್ಚುಡ್ಗ ಅಮ್ಮ, ಇಷ್ಟು ದಿವಸ ನಾನು ಕಾಲೇಜಿಗೆ ಮಾತ್ರ ಫಸ್ಟ್ ಬರ್ತಾ ಇದ್ದೆ, ಆದ್ರೆ ಈ ಸಾರಿ ನಾನು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದೀನಮ್ಮ. ನೋಡು, ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ದೇವ್ರ ಹತ್ರ ಇಟ್ಟು ಕೈ ಮುಗಿಬೇಕಾಗಿದ್ದನ್ನ ನನ್ನ ಕಾಲ್ ಮೇಲೆ ಇಟ್ಬಿಟ್ಟಿಯಲ್ಲಪ್ಪ. ಅಮ್ಮ, ಈ ನಿನ್ ಕಾಲಗಳೇ ಅಲ್ವೇನಮ್ಮ, ನನ್ನ ಹೊಟ್ಟೆಗೆ ತನ್ನ ಕೊಟ್ಟು ಮೈ ಬಟ್ಟೆ ತೊಡಿಸಿ ಮಾನ ಕಾಪಾಡಿ ನನ್ಗೆ ವಿದ್ಯೆನ ಕೊಟ್ಟಿದ್ದು. ಅಮ್ಮ, ನಿನ್ನೆ ಕಾಲುಗಳು ಹೊಲಿಗೆ ಮಿಷನ್ ತುಳಿದೇ ಇದ್ದಿದ್ರೆ ಇಷ್ಟೆಲ್ಲ ಸಾಧ್ಯ ಆಗ್ತಿತ್ತಮ್ಮ. ನೋಡಮ್ಮ, ನನಗೆ ನಿನ್ನ ಕಾಲುಗಳೇ ದೇವಸ್ಥಾನ ಕಣಮ್ಮ. ಸತ್ಯಮೂರ್ತಿ, ಸತ್ಯ, ಸತ್ಯಮೂರ್ತಿ. ತಾತ, ಈ ಸರಿ ನಾನು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದೀನಿ, ನಾನೀಗ ಗೋಲ್ಡ್ ಮೆಡಲಿಸ್ಟ್. ಇಲ್ಲರು ಆಶೀರ್ವಾದ ಮಾಡ್ತಾ ತಾತ. ಮುದಿಯಾ, ರಮ್ಮಿ ಗೊತ್ತಿದ್ಯಾ ಕೂತ್ಕೋ, ಮೂರೆಲೆ ಗೊತ್ತಿದ್ಯಾ ಕೂತ್ಕೋ, ಅದ್ ಬಿಟ್ಬಿಟ್ಟು ಯಾರು ಎತ್ತ ಅಂತ ಮಾತ್ರ ತಲೆ ತಿನ್ಬೇಡ. ನಾನು ಎದ್ದೇಳ್ಬೇಕಾ? ಇದೇ ಮಾತನ್ನ ನಿಮ್ಮ ಓನರ್ ಬಂದು ನಿನಗೆ ಹೇಳಿದಾಗ ನೀನು ಅವ್ರ ಮಾತನ್ನ ಕೇಳಲೇ ಇಲ್ಲ? ಗುರು, ಒಂದಕ್ಕೆ ಹೋಗ್ಬೇಕಲ್ಲಮ್ಮ. ಅಡಿಗೆ ಮನೆಗೆ ಹೋಗಮ್ಮ. ಗುರು, ಲೇಡೀಸ್ ಇದಾರಲ್ಲ. ಹೋಯ್, ಆ ಅಮ್ಮ ಪಕ್ಕಕ್ಕೆ ಹೋಗಲ್ಲ. ಪೊಲೀಸ್ ಕರೆಸ್ತೀನಿ. ಅಪ್ಪ, ಈ ತಾತ ಪೊಲೀಸ್ ಹತ್ರ ಹೋಗ್ತಾನಂತೆ. ನೀನು ಪೊಲೀಸ್ನವ್ರ ಹತ್ರ ಹೋಗ್ತೀಯ? ನೀನು ಪೊಲೀಸ್ನವ್ರ ಹತ್ರ ಹೋದ್ರೆ ಅವ್ರು ನಿನಗೆ ಈ ಮನೆ ಬಿಡಿಸ್ಕೊಟ್ಬಿಡ್ತಾರ? ನಾನು ಮಾಜಿ ಮಂತ್ರಿ, ಗೊತ್ತಾ? ನೀನು ಮಾಜಿ ಮಂತ್ರಿ ಆಗಿದ್ರೆ ನೀನು ಮಂತ್ರಿ ಆಗಿದ್ದಾಗ ಒಂದ್ ದೊಡ್ಡ ಬಂಗ್ಲೆ ತಗೋಬೇಕಾಗಿತ್ತು, ಅದನ್ ಬಿಟ್ಟು ಇಲ್ಲಿ ಹಾಕ್ಬಂದ್ಸಾಯ್ತಾ ಇದ್ದೀಯ. ಪೊಲೀಸ್ನವ್ರು ಅಂತ ಬೇರೆ ರೋಪ ಹಾಕ್ತಾ ಇದ್ದೀಯ ಸರ್? ಏನ್ ಸರ್ ಅನ್ಯಾಯ, ವಯಸ್ಸಾದವ್ರ ಮೇಲೆ ಕೈ ಮಾಡ್ತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಮುಖ ಏನ್ ನೋಡ್ತೀರ? ಅವನ ಹೊರಗೆ ನೂಕಿ ಸಾಮಾನು ಆಚೆಗೆ ಸೇರೋ. ಕೈ ಮುಗಿದ್ ಕೇಳ್ಕೊತೀನಿ, ನನ್ ಮಗನ್ಗೆ ಏನು ಮಾಡ್ಬೇಡಿ, ಎರಡೆರಡು ದಿವಸ ಟೈಮ್ ಕೊಡಿ, ನಾವೇ ಬಿಟ್ಟು ಹೊಟ್ಟೋಗ್ತೀವಿ. ಇದೇ ಮಾತನ್ನ ಮೊದಲು ಹೇಳಿದ್ರೆ ನಿನ್ ಮಗನಿಗೆ ಬೀಸ್ತಿದ್ನ, ಆ ಮುದುಕನ ನೂಕ್ತಿದ್ನ. ಎರಡು ದಿವಸದಲ್ಲಿ ಖಾಲಿ ಮಾಡ್ತಾ ಇರತ್ತೆ.
ಇಲ್ಲಿ ಮೂರನೇ ಗಲ್ಲಿಲಿ ಮುನಿಯಮ್ಮನ ವಠಾರ ಅಂತ ಎಲ್ಲಿದೆ? ಯಾರು ಸರ್ ನೀವು? ನಾವು ಈ ಏರಿಯಾಗ ಹೊಸದಾಗಿ ಬಂದಿದ್ದೇವೆ. ಈ ಏರಿಯಾಗ? ಹೌದು ಸರ್. ಇದಕ್ಕೂ ಮುಂಚೆ ನಾವು ಅಶೋಕ ಪಿಲ್ಲರ್ ಹತ್ರ ಇದ್ವಿ. ಅಲ್ಲಿ ನಾರಾಯಣನ ರೌಡಿ ಬಂದು ನಮ್ಮನ್ನ ಹೆದರಿಸಿ ಬೆದರಿಸಿ ಮನೆ ಖಾಲಿ ಮಾಡಿಸಿ ಈ ಜಾಗ ಕಳಿಸ್ಬಿಟ್ಟ. ಹೋಗಿ ಹೋಗಿ ಕೊನೆಗೂ ಅವನ ಏರಿಯಾದಲ್ಲೇ ತಗಲಾಕೊಂಡ್ರಲ್ಲ. ಆ ಕಡೆ ಹೋದ್ರೆ ರೌಡಿ ಬಾಬಾ ನಾಯಕನ್ ಕಂಟ್ರೋಲ್ ಅಲ್ಲಿದೆ, ಈ ಕಡೆ ನಾರಾಯಣನ್ ಹ್ಯಾಂಡ್ ಓವರ್ ಅಲ್ಲಿದೆ. ನೀವು ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಈ ಏರಿಯಾನೇ ಒಂದ್ ಕಾಲದಲ್ಲಿ ಬಾಬಾ ನಾಯಕನ್ ಸ್ವಂತ ಆಸ್ತಿ ತರ ಆಗಿತ್ತಮ್ಮ. ಅವನ ಹತ್ರ ಕೆಲಸ ಮಾಡ್ತಿದ್ ನಾರಾಯಣ ಅವನಿಂದ ಬೇರೆ ಆದ್ಮೇಲೆ ಈ ಏರಿಯಾದಲ್ಲಿ ಅರ್ಧ ಭಾಗ ಅವನ್ ಕಂಟ್ರೋಲ್ ತಗೊಂಡ. ನಾವ್ ದುಡ್ದಿದ್ ದುಡ್ಡೆಲ್ಲ ಒಂದ್ ಪೈಸಾನು ಮನೆಗ್ ತಗೊಂಡ್ ಹೋಗ್ದಾಗೆ ಈ ರೌಡಿಗಳು ಬಾಯ್ ಹಾಕ್ಬೇಕಮ್ಮ. ಸಾರ್ ನೋಡಿದ್ರೆ ತುಂಬಾ ಸಾಧು ತರ ಕಾಣಿಸ್ತಾ ಇದಾರೆ. ಏನ್ ಮಾಡ್ತಾ ಇದಾರಮ್ಮ? ನನ್ ಮಗ ಯೂನಿವರ್ಸಿಟಿಗೆ ಫಸ್ಟ್ ಅಪ್ಪ ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ. ಈಗ ಕೆಲ್ಸಕ್ ಪ್ರಯತ್ನ ಪಡ್ತಿದ್ದಾನೆ. ಈ ಏರಿಯಾದಲ್ಲಿ ಒಳ್ಳೆಯವರು ಓದ್ದವರು ಇರೋದಕ್ಕೆ ತುಂಬಾನೇ ಕಷ್ಟ ನಮ್ಮ. ನೀವ್ ಆದಷ್ಟು ಬೇಗ ಬೇರೆ ಏರಿಯಾ ಹುಡುಕೊಳ್ಳಿಮ್ಮ. ಕೆಲಸ ಅಂತ ಸಿಕ್ಕಿದ ಮೇಲೆ ಮೊದ್ಲು ಈ ಜಾಗನ ಖಾಲಿ ಮಾಡೋಣ. ಬಾ, ಈ ಸಾಮಾನ್ ಎಲ್ಲ ಒಳಗಡೆ ಇರು, ತಗೋ. ಕೊಡಮ್ಮ. ಬಾಮ್ಮ. ಲೆಕ್ಕ ಸಿಗ್ತಾ ಇಲ್ಲ. ಏನ್ ಮಾಡ್ದೆ? ಯಾರು ನೀನು? ಇಲ್ಲೇನ್ ಮಾಡ್ತಿದ್ಯಾ? ನಾನು ನಾರಾಯಣನ್ ಮಗ, ಲೆಕ್ಕ ನೋಡ್ತಾ ಇದ್ದೀನಿ. 1900 ಒಂದ್ 2000 ರೂಪಾಯಿ, ಎರಡ್ ದಿವಸ ಲೆಕ್ಕ ಚುಕ್ತಾ ಮಾಡಿಲ್ಲ ಅಂದ್ರೆ ಅಷ್ಟೇ. ಇಲ್ಲಿ ಸೂಳೆಗಾರಿಕೆ ನಡೀತಿದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಎಲ್ಲಿ ನಿಮ್ಮವರಲ್ಲ? ನಿನ್ನ ಬೆಳಗ್ಗೆಯಿಂದ ಯಾವ ಕೆಲಸ ಸಿಕ್ಕಿಲ್ಲ ನಿಂಗೆ? ಮರದ ಸಮನೆ ಬಂದು ಸೂಳೆಗಾರಿಕೆ ನಡೀತಿದೆ ಅಂತೀಯ? ಮಗ ಬಹಳ ನಿಗರಾಡ್ತಾ ಇದೀಯ. ಒಂದಲ್ಲ ಒಂದ್ ದಿವಸ ನಿನ್ನ ನೋಡ್ಕೊಂಡೆ ನೋಡ್ಕೋತೀನಿ. ಪಾರೋಳಗಳಲ್ಲಿ ಎಲ್ಲೋದ್ರು ಅವೆಲ್ಲ ಆಗ್ಲೇ ತಪ್ಪಿಸ್ಕೊಂಡು ಬಿಲ್ಡಿಂಗ್ ಮೇಲೆ ಆರಂಟೋದು. ಯಾರ್ ಬೇಕಾಗಿತ್ತು? ಯಾರ್ ನೀನು? ಸರ್, ನಾವ್ ಇವತ್ತು ಈ ಮನೆಗೆ ಹೊಸದಾಗಿ ಬಂದಿದ್ದೀವಿ. ಆಕೆ ಯಾರು? ಸರ್, ಅವರು ನಮ್ ತಾಯಿ ಸರ್. ಇಷ್ಟೊತ್ತಿನಲ್ಲಿ ಇನ್ನೇನ್ ಮಾಡ್ತೀಯ ಸರ್? ಕೆಲಸಕ್ಕೋಸ್ಕರ ಒಂದ್ ಅಪ್ಲಿಕೇಶನ್ ಬರೀತಾ ಇದ್ದೀನಿ ಸರ್. ಡೀಸೆಂಟ್ ಹುಡುಗನ ತರ ಕಾಣ್ತೀಯ. ಯಾಕಯ್ಯ ಇಂಥ ಏರಿಯಾಗ ಬಂದು ಸೇರ್ಕೊಂಡಿದ್ಯಾ ನೀನು? ನೋಡು, ಈ ಜಾಗ ಸರಿ ಇಲ್ಲ. ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡಿ ಬೇರೆ ಎಲ್ಲಾದ್ರೂ ಹೋಗು. ನನಗೇನು ಗೊತ್ತಿಲ್ಲ ಕಣು, ಹಿಂದಿನ ಬಾಗ್ಲಿಂದ ಹೇಗೋ ಒಳಗ್ ಬಂದ್ಬಿಟ್ರು. ಒಂದು ಕ್ಷಣ ನನಗೆ ಮುಸಿರ ನಿಂತೋದಾಗ್ಬಿಡ್ತು ಕಣು. ತುಂಬಾ ಭಯ ಆಗ್ತದೆ. ಸಂತ ಬರ್ಬೇಡ ನೋಡಮ್ಮ, ಇನ್ನ ನಾನು ಹೇಳ್ಬೇಡ. ಆದಷ್ಟು ಬೇಗ ಜಾಗ ಖಾಲಿ ಮಾಡ್ಕೊಂಡು ಹೋಗೋಣ. ಅಲ್ಲಿ ನೋಡ, ನಿನ್ ಬಾಯ್ ಫ್ರೆಂಡ್. ಹಾಯ್ ಹಾಯ್ ಸತ್ಯ. ಏನ್ ಮಿಸ್ಟರ್ ಸತ್ಯಮೂರ್ತಿ, ನೀವಿಲ್ಲಿ? ಹೌದು, ಬಸ್ ಸ್ಟಾಪ್ ನಲ್ಲಿ. ಅದೇ ಬಸ್ ಸ್ಟಾಪ್ ನಲ್ಲಿ ಯಾಕೆ ಅಂತ? ಅದೇ ಬಸ್ ನಲ್ಲಿ ಇಂಟರ್ವ್ಯೂ ಇದೆಯಲ್ಲ.
ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಯಾಕೆ ನಪ್ಯ ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಬೇಸಿಗೆನಾ? ಏಯ್ ಬಾಯಿ ಮುಚ್ಚೆ ಕತ್ತೆ, ಸಾರಿ ಮಿಸ್ಟರ್ ಸತ್ಯಮೂರ್ತಿ, ಇವಳು ನಗೋ ಕಾರಣನೇ ಬೇಡ ನೋಡಿ, ಹೀಗೇನಾಗ್ತಿರ್ತಾಳೆ. ಹೌದು, ನೀವೀಗ ಇಂಟರ್ವ್ಯೂಗೆ ಯಾವ ಕಂಪ್ನಿಗೆ ಹೋಗ್ತಿದ್ದೀರಾ, ಏನ್ ಜಾಬ್? ಅದು ಮೈಸೂರಲ್ಲಿ ಗೋಲ್ಡನ್ ಟಚ್ವುಡ್ ಕಂಪನಿ ಅಂತ, ಅದು ಐಟಿ ಕಂಪನಿ. ಗೋಲ್ಡನ್ ಟಚ್ವುಡ್? ಗೋಲ್ಡನ್ ಟಚ್ ಅಂದ್ರೆ ಕಣೆ. ಓ ಬಸ್ ಬಂದ್ಬಿಟ್ಟು, ನಾನ್ ಬಸ್ ಬಂತು, ನಾನ್ ಬರ್ತೀನಿ ಬಾಯ್. ಇಂಥವನ್ ಹಾರ್ಟ್ ಅದ್ ಹೇಗ್ ಟಚ್ ಮಾಡ್ತೀಯ ನೋಡ್ತಾ ಇರು, ಅವನ್ ಹಾರ್ಟ್ ಅನ್ನ ಹೇಗ್ ಟಚ್ ಮಾಡ್ತೀನಿ ಅಂತ. ಏನ್ ಬಾಬಾ ನಾಯ್ಕ್, ಮೇಕೆದ ಕುರಿದ? ಬನ್ನಿ ಸರ್, ಬಹಳ ದೂರ ಬಂದಿದ್ದೀರಾ, ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಆ ಎ ಸಿ ಪಿ ಶರತ್ತು ನನ್ ಮ್ಯಾಲ್ ಚೂ ಬಿಡಿಸಿ ನಮ್ ಕಡೆ ಗೋಡೋನ್ನೆಲ್ಲ ಜಪ್ತಿ ಮಾಡಿಸಿ ಸೆಕೆಂಡ್ ಡಿಸ್ನೆಲ್ಲ ಸೀಸ್ ಮಾಡಿಸ್ಬಿಟ್ಟಿದ್ದಾನೆ. ಅಷ್ಟೇ ಸಾಲದು ಅಂತ ನಮ್ ಬಾಮ ಇದನ್ನ ಇವತ್ತೇ ಅಂದರ್ ಮಾಡಿಸಿದಾನೆ, ಮಾಂಸದ ವ್ಯಾಪಾರ ಮಾಡ್ತಿದ್ದ ಅಂತ. ಮಾಂಸದ ವ್ಯಾಪಾರನೂ ನಿಮ್ ಗವರ್ಮೆಂಟ್ ಬ್ಯಾನ್ ಮಾಡ್ಬಿಡ್ತಾ? ಛೇ ಛೇ, ಆ ಮಾಂಸ ಅಲ್ಲಯ್ಯ, ನಮ್ ಬಾಮ ಇದ ಮೈಸೂರು ರೋಡ್ ಅಲ್ಲಿ ರೆಸಾರ್ಟ್ ನಡೆಸ್ತಿಲ್ವಾ, ದಂಧೆ ಮಾಡ್ತಿದ್ದ ಅಂತ ಅರೆಸ್ಟ್ ಮಾಡ್ಸವನೆ. ಓಹೋ, ಇದು ವಿಷಯ. ಸರಿ ಸರಿ, ದುಡ್ಡಿನಲ್ಲೇನು ಹೊಡೆಯಕ್ ಆಗಲ್ವಾ ಅವನನ್ನ? ಅಯ್ಯೋ ನೀನ್ ಬೇರೆ, ಎಲ್ಲಾ ರೀತಿನಲ್ಲೂ ಟ್ರೈ ಮಾಡಿ ಆಯ್ತಪ್ಪ, ಆದ್ರ ಅವನು ನೀಯತ್ಕೆ ಉಡ್ತವನಂಗ ಆಡ್ತಾವನೆ. ಒಂದ್ ರೀತಿನಲ್ಲಿ ಇದು ಯಾವ್ದು ನನಗೇನ್ ತಲ್ಲವಲ್ಲ. ಮತ್ತೆ ಅವನು ಆ ಜರ್ನಲಿಸ್ಟ್ ಸುಂದರ ಮೂರ್ತಿ ಕೊಲೆ ಕೇಸಿನ ಬಗ್ಗೆ ಕೈ ಹಾಕಿದ್ದಾನೆ. ಸತ್ತು ಮಣ್ಣಲ್ಲಿ ಮಣ್ಣಾಗಿರೋ ಆ ಹೆಣಕ್ಕೆ ಮತ್ತೆ ಜೀವ ಬರ್ಸಕ್ ಹೊರಟಿದ್ದಾನೆ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ ಅಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೋಡೋ, ನನಗೂ ನಿನಗೂ ಇಬ್ರಿಗೂ ಉಳ್ಗಾಲ ಇಲ್ಲ. ಹೌದು, ಎಲ್ಲಿ ನಿಮ್ ತಂದೆ? ಮನೇಲೇ ಇದ್ದಾರಾ ಇಲ್ಲ ಹೊರಗೆ ಹೋಗಿದ್ದಾರಾ? ನೀನ್ ಬರ್ತೀಯ ಅಂತ ಗೊತ್ತಿತ್ತು, ಒಂದ್ ವೇಳೆ ಮನೇಲಿ ಇದ್ರೂ ಇರಬಹುದು. ಫೋಟೋದಲ್ಲೂ ಹೆದರಿಸ್ತಿದಾರಲ್ಲೇ ನಿಮ್ಮ ಅಪ್ಪ. ಕಾಲೇಜಿಗೆ ರಜಾ ಬಂತನಮ್ಮ? ಅಯ್ಯೋ 10 ಡೇಸ್ ಲೀವ್ ಅಂಕಲ್, ಅದೇ ಬೇಜಾರು. ಏನಮ್ಮ ನೀನು, ಎಲ್ಲ ಸ್ಟೂಡೆಂಟ್ಸ್ ರಜಾ ಬಂದ್ರೆ ಮನೆಗೆ ಹೋಗಬಹುದು ಅಂತ ಸಂತೋಷ ಪಟ್ರೆ, ನಿನಗೆ ರಜಾ ಬಂದ್ರೆ ಅಳ್ತಿಯಲ್ಲಮ್ಮ ದಡ್ಡಿ. ಅಂಕಲ್, ಕಾಲೇಜಿಗೆ ರಜಾ ಇಲ್ದಿದ್ರೇನೆ ಮಜಾ ಕಿಕ್ಕು ಗೊತ್ತಾ? ಆದ್ರೆ ನನ್ಗೆ ನನ್ ಮನೆ ಅಂದ್ರೆ ಸಂತೋಷಕ್ಕಿಂತ ಸಂಕಟನೆ ಜಾಸ್ತಿ, ಅದಕ್ಕೆ ನಾನು ಹಾಸ್ಟೆಲ್ ಅಲ್ಲಿ ಇರೋದು. ಅಂಕಲ್, ಇನ್ಮೇಲ್ ನನಗೆ ನನ್ ಮನೆ ಮಾತ್ರ ಜ್ಞಾಪಿಸ್ಬೇಡಿ, ನನಗೆ ಹಿಂಸೆ ಆಗತ್ತೆ, ಪ್ಲೀಸ್. ಏನಮ್ಮ ನೀ ಹೇಳ್ತಿರೋದು, ಮನೆ ಅಂದ್ರೆ ಹಿಂಸೆನಾ? ಹೌದು ಅಂಕಲ್, ಆ ಮನೆ ಅನ್ನೋ ನರ್ಕ ಒಂದಿಲ್ದೇ ಇದ್ದಿದ್ರೆ ನಾನು ಇನ್ನೂ ಹ್ಯಾಪಿ ಆಗಿರ್ತಿದ್ದೆ. ಈ ಜನ್ಮದಲ್ಲಂತೂ ನಾನ್ ಅಲ್ಲಿ ಕಾಲಿಡಲ್ಲ ಅಂಕಲ್. ಅಲ್ಲಮ್ಮ, ಅಂತ ಹಿಂಸೆ ಪಡುವಂತದ್ದು ಏನಿದೆ ಅಲ್ಲಿ? ಯಾರಮ್ಮ ಇದ್ದಾರೆ ಆ ಮನೇಲಿ? ಕೇಡಿಗಳು, ರೌಡಿಗಳು, ಕೊಲೆಪಾತಕರು. ಕೊಲೆಪಾತಕರು ಯಾರಮ್ಮ ಅದು? ಬೇರೆ ಯಾರು ಅಲ್ಲ, ಸ್ವಂತ ನಮ್ಮಪ್ಪ, ನನಗೆ ಜನ್ಮ ಕೊಟ್ಟವನು ಬಾಬಾ ನಾಯಕ್. Thank you.
ಸ್ವಾಮಿಗಳೇ, ನನಗೆ ಕೆಲಸ ಸಿಕ್ಬಿಡ್ತು. ಹೌದಾ? ತುಂಬಾ ಸಂತೋಷ. ದೇವ್ರು ಒಳ್ಳೇದ್ ಮಾಡಿ. ಪ್ರಸಾದ ತಗೊಳ್ಳಿ. ಯಾರವನ? ಅದೇ ಗುರು, ಅಶೋಕ ಪಿಲ್ಲರ್ ಹತ್ರ ತೋಟದ ಮನೇಲಿ ಇದ್ನಲ್ಲ, ನಾವೇ ಮನೆ ಖಾಲಿ ಮಾಡಿಸಿದ್ವಲ್ಲ, ಅವನೇ ಗುರು ಇವನು. ಇವನೇ ಕಿಲ್ ಬಂದ. ಅದೇ ಗುರು, ನಮ್ಮ ಅಡ್ಡ ಹತ್ರ ಮಾಡಿ ಮನೆ ಮೇಲೆ ಇದ್ನಲ್ಲ, ನನ್ನ ಹೆಸರು ವಿಚಾರತೆ ಸತ್ಯಮೂರ್ತಿ ಅಂತ, ತುಂಬಾ ಸಾಧು ಮಂಚ ಗುರು. ಓ ಸಾಧು? ನಮ್ ರೋಲ್ ಕಾಲೇಜಲ್ಲಿ ಇವನ ಹೆಸರ ಇಲ್ವಲ್ಲ ಗುರು. ಇವನಿರೋ ಬಾಡಿಗೆ ಮನೆ ಓನರ್ ಹತ್ರ ಬಾಡಿಗೆ ಸೇರಿಸಿ ಎಲ್ಲ ವಸೂಲಿ ಮಾಡ್ತಿದ್ದಲ್ಲ ಗುರು. ಓ ಆಶೀರ್ವಾದ ಮಾಡಮ್ಮ. ಎದ್ದೇಳಪ್ಪ, ನನಗೆ ಕೆಲಸ ಸಿಕ್ಬಿಡ್ತಮ್ಮ. ಹೌದಾ? ತುಂಬಾ ಸಂತೋಷನಪ್ಪ. ಸತ್ಯ, ನಾನು ಈ ಮನೆಗೆ ಬಂದಾಗಲಿಂದ ಹುಸ ಕಟ್ಟದ ಹಾಗೆ ಬದುಕ್ತಾ ಇದ್ದೀನಿ ಕಣೋ. ಏನು ದೇವ್ರ ದಯ, ನಿನ್ಗೊಂದು ಒಳ್ಳೆ ಕೆಲಸ ಸಿಕ್ತು. ಹಾ, ನಾನು ಮೇಷ್ಟ್ರ ಹತ್ರ ಒಂದ್ ಒಳ್ಳೆ ಮನೆ ನೋಡಕ್ ಹೇಳಿದ್ದೀನಿ. ಮನೆ ಸಿಕ್ಕಿದ ತಕ್ಷಣ ಮೊದ್ಲು ಈ ಜಾಗ ಖಾಲಿ ಮಾಡೋಣ ಕಣೋ. ಆಯ್ತಮ್ಮ, ಹಾಗೆ ಮಾಡೋಣ. ದೇವಸ್ಥಾನಕ್ಕೆ ಹೋಗಿದ್ದೇನಪ್ಪ. ಅಮ್ಮ, ಇದನ್ ತಿನ್ಬೇಡಮ್ಮ. ಯಾಕಪ್ಪ? ಇದು ದೇವರ ಪ್ರಸಾದ ತಾನೇ? ಇದು ದೇವರ ಪ್ರಸಾದನೇ ಅಮ್ಮ, ಆದ್ರೆ ಅಶುದ್ಧ ಆಗೋಗಿದೆ. ದೇವರ ಪ್ರಸಾದ ಅಶುದ್ಧ ಹೇಗಾಗುತ್ತೋ? ನಾವು ಬದುಕ್ತಾ ಇರೋ ಜಾಗಕ್ಕೆ ಪ್ರತ್ಯಕ್ಷವಾಗಿ ದೇವರೇ ಬಂದ್ರು ಅಶುದ್ಧ ಆಗ್ಬಿಡ್ತಾನಮ್ಮ. ಇದೇನಮ್ಮ ಬಟ್ಟೆ ಹೊಲಿಯಕ್ ಶುರು ಮಾಡ್ದೆ? ಹೌದಪ್ಪ, ನಿನ್ಗೊಂದ್ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ಹಾಕೊಂಡೋಗಕ್ಕಿರ್ಲಿ ಅಂತ ಹೊಸ ಶರ್ಟ್ ಬಟ್ಟೆ ತಗೊಂಡಿದ್ದೆ. ನಾಳೆ ನಿನ್ ಕೆಲ್ಸಕ್ ಹೋಗ್ಬೇಕಾದ್ರೆ ಇದನ್ನೇ ಹಾಕೊಂಡ್ ಹೋಗ್ಬೇಕು. ಏನು ಇದು ಅಮ್ಮ? ಇನ್ಮೇಲೆ ನೀನ್ ಮಿಷಿನ್ ತುಳಿಯಲ್ಲ ಅಂತ ನನ್ಗೆ ಆಣೆ ಮಾಡಿ ಹೇಳಮ್ಮ. ಯಾಕು? ಸಾಕಮ್ಮ, ಈ ಬಟ್ಟೆನೆ ನೀನ್ ಹೊಲಿಯೋ ಕಡೆ ಬಟ್ಟೆ ಆಗ್ಬೇಕು. ಇಷ್ಟು ದಿವಸ ನೀನು ನಿನ್ ಜೀವ ತೆಗೆದು ತೆಗೆದು ನನ್ನ ಬೆಳೆಸ್ದೆ, ಇನ್ಮೇಲೆ ನಾನ್ ಕಷ್ಟಪಟ್ಟು ನಿನ್ನ ಸಾಕ್ಬೇಕಮ್ಮ. ಆಣೆ ಮಾಡಮ್ಮ. ಇದು ಜರ್ಮನ್ಗೆ ಮೇಡು, ಒಂದ್ ಪೀಸ್ಗೆ 90,000 ರೂಪಾಯಿ. ಇದು ಇಟಲಿದು 1.5 ಲಕ್ಷ. ಇದು ಇದು ಜಪಾನ್ಗೆ ಮೇಡು, 2 ಲಕ್ಷ. ಹೋ ಹೋ, ಇದೆಲ್ಲ ಬ್ರೂಟ್ ಕಾಯ್ತಣ್ಣ. ಹಲೋ. ಹಾ, ಒಂದ್ ನಿಮಿಷ ಅಣ್ಣ. ಫೋನ್. ಹಲೋ, ನಾನು ಪಿ ಸಿ ಶಂಕರಪ್ಪ ಮಾತಾಡ್ತಿರೋ ಸರ್. ಓ, ಏನೇ ಪಿ ಸಿ, ಏನ್ ವಿಷಯ ಸರ್? ಮಾರಿಗುಡಿ ಸರ್ಕಲ್ ಇನ್ಸ್ಪೆಕ್ಟರ್ ಶರತ್ ಜಾಗಕ್ಕೆ ಹೊಸ ಪೋಸ್ಟಿಂಗ್ ಆಗಿದೆ ಸರ್. ಯಾರು ಪಾರ್ಟಿ? ಕೃಷ್ಣಕುಮಾರ್ ಅಂತ ಸರ್, ಊರ್ಗೆ ಮೊದ್ಲು ಬೆಳಗಾಮಲ್ಲಿ ಇದ್ರು. ಹೆಂಗೆ ಪಾರ್ಟಿ? ತುಂಬಾ ಸ್ಟ್ರಿಕ್ಟ್ ಅಂತ ಗೊತ್ತಾಯ್ತು ಸರ್, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಸರಿ, ಸಾಥ್ ಕೊಡ್ತಾನ ನೋಡು, ಇಲ್ಲ ಅಂದ್ರೆ ನಾನು ತುಂಬಾ ಸ್ಟ್ರಿಕ್ಟ್ ಗೊತ್ತಲ್ವಾ. ಹೇ,
you rascal sir ide jagadalli inspector sharath avarannu kondiddu neevu neevella bhavya bharatada prajegalu the great indian va nim pakkadane hatkondu ulitidru nimage paravagilla nim mane matra aaramagi chenagirbeku alla ಹೌದು ನಿಮ್ ಮನೇಲಿ ಕಳ್ತನ ನಡೆದ್ರೆ ನಿಮ್ ಅಕ್ಕ ತಂಗಿ ಹೆಂಡತಿ ಯಾರಾದ್ರೂ ರೇಪ್ ಮಾಡಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ ಯಾವ ಆಪತ್ತನ್ನು ರಕ್ಷಣೆ ಮಾಡಕ್ಕೆ ಯಾರು ಬೇಕು ನಾವು ಈ ಪೊಲೀಸರು ಅಷ್ಟೇ ಅಲ್ಲ ನಿಮ್ ಗಲ್ಲಿ ರಾತ್ರಿ ನಾಯಿ ತರ ಅಲಿತ ನಿಮ್ ಮನೆ ಬಾಗಿಲು ಕಾಯಕ್ಕೂ ಈ ಪೊಲೀಸರು ಬೇಕು ವಾ ವಾ ಗ್ರೇಟ್ ವಾ ನಿಮ್ ಬಂಧು ಆಗ್ಲಿ ನಿಮ್ ಅಂಟ ಬಂದ್ರಾಗ್ಲಿ ನಿಮ್ ಮನೆಯವ್ರು ಯಾರೇ ಆಗ್ಲಿ ನಿಮ್ ಮನೆ ನಾಯಿ ತರ ದುಡಿತ ನಿಮ್ ರಕ್ಷಣೆ ನಿಂತಿರು ಈ ಪೊಲೀಸ್ ಕ್ಷೇಮ ಮಾತ್ರ ನಿಮ್ಗೆ ಬೇಡ ವಾ ಗ್ರೇಟ್ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿನ ಇದೇ ಜಾಗದಲ್ಲಿ ಕೊಚ್ಚಿ ಕೊಚ್ಚಿ ಹಾಡದಲ್ಲೇ ಮರ್ಡರ್ ಮಾಡಿದ್ರು ನಿಮಗೆ ಗೊತ್ತಿಲ್ಲ ನೀವು ನೋಡಿಲ್ಲ ಗ್ರೇಟ್ ಚಾಕುವಿಂದ ಅವನ ಚುಚ್ತಾ ಇದ್ದಾಗ ಅಪ್ಪ ಅಮ್ಮ ಅಂತ ಅವನು ಕಿರುತ್ತಾ ಇದ್ದ ಪಾಪ ನೀವು ಅದನ್ನು ಕಂಡಿಲ್ಲ ಕೇಳಿಲ್ಲ ನಿಮ್ಮ ಕರುಳು ತುರುಕನ್ನಿಲ್ಲ ಯಾಕೆಂದ್ರೆ ನೀವೆಲ್ಲ ಮಕ್ಕಳನ್ನ ಹೆತ್ತಿಲ್ಲ ನೋಡಿ ಎಸ್ ದಟ್ಸ್ ಮೇರಾ ಭಾರತ್ ಮಹಾನ್ ಇಲ್ಲಿ ಕೇಳಿ ಇವತ್ತು ನಿಮ್ಮ ರಕ್ಷಣೆಗೋಸ್ಕರ ಇದ್ದಂತ ಒಬ್ಬ ಪೊಲೀಸ್ ಅಧಿಕಾರಿನ ಕೊಂದಿದ್ದು ಯಾರು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಆದ್ರೆ ನೀವು ಯಾರು ಬಾಯಿ ಬಿಡ್ತಾ ಇಲ್ಲ ವೆರಿ ಗುಡ್ ನಾಳೆ ಇದೇ ತರ ದುರ್ಘಟನೆ ನಿಮ್ಮನೆ ಬಾಗಿಲ ತಟ್ಟನೆ ಇರುತ್ತೆ ಫೈಂಡ್ ಇಟ್ ಐ ಸೇ ನೋಡಿ ಆಗ ನಿಮ್ಮದು ಇದೇ ಕತೆ ಗಟ್ಟು ನಿಮ್ಮ ಸಹಾಯಕ್ಕೋಸ್ಕರ ನೀವು ಇದೇ ಪೊಲೀಸ್ ಸ್ಟೇಷನ್ ಬಾಗಿಲನ್ನ ತಟ್ಟನೆ ಇರಬೇಕಾಗುತ್ತೆ ನನ್ನ ಮಾತು ಕೇಳಿ ನೀವು ನನಗೆ ಸಹಾಯ ಮಾಡಿ ಪ್ಲೀಸ್ ನೀವು ನನಗೆ ಹೆಲ್ಪ್ ಮಾಡಿದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅದನ್ನು ಬಿಟ್ಟು ನೀವೆಲ್ಲ ಸರಿ ಒಗ್ಗಟ್ಟಾಗಿ ಸಾಕ್ಷಿ ಸುಳುವನ್ನ ಕೊಡದೆ ಅದನ್ನೇ ಸಮಾಧಿ ಮಾಡಿಕೊಳ್ಳ್ರೆ ಆ ಸಾಕ್ಷಿಗೆ ಮತ್ತೆ ಜೀವ ಕೊಡೋ ಶಕ್ತಿ ಈ ಪೊಲೀಸ್ನವರಿಗಿದೆ ಅನ್ನೋದನ್ನು ಮಾತ್ರ ಮರಿಬೇಡಿ ನನಗೆ ಚೆನ್ನಾಗಿ ಗೊತ್ತು ಯಾರ ಹತ್ರ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ಇದು ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಸರ್ ಚಿಕ್ಕನ್ನಲ್ಲೇ ತಂದೆನ ಕಳ್ಕೊಂಡಿದ್ದ ನನ್ನ ಕಷ್ಟಪಟ್ಟು ಕೂಲಿ ಮಾಡಿ ಸಾಕಿ ಸಲಹೆ ಓದಿಸಿ ಮನುಷ್ಯನಾಗಿ ಮಾಡಿದ್ದೆ ನಮ್ಮ ತಾಯಿ ಸರ್ ಕಮಲಮ್ಮ ನಿಮಗೆ ಏರಿಯಾ ಬಿಡುಗಡೆ ಆಗೋ ಟೈಮ್ ಬಂದ್ಬಿಡ್ತು ಒಳ್ಳೆ ಏರಿಯಾ ಮನೆ ಸಿಕ್ಕಿದೆ ಈ 7,500 ರೂಪಾಯಿ ಸಂಬಳದ ಕೆಲಸ ನಂಗೆ ಕೊಟ್ಟು ನಮ್ಮ ತಾಯಿ ಕರಳನ್ನ ತಂಪು ಮಾಡಿಬಿಟ್ರಿ ಸರ್ ಸತ್ಯಮೂರ್ತಿ ಅಂದ್ರೆ ನೀವೇನಾ ಹೌದು ನಿಮಗೆ ಫೋನ್ ಕಾಲ್ ಇದೆ ಹಲೋ ಸತ್ಯ ನಿನ್ ತಾಯಿನ ಗವರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ತಕ್ಷಣ ಹೊರಡ್ಬಪ್ಪ ಮಾಸ್ಟರ್ 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 ನಮ್ಮಮ್ಮನಿಗೆ ಏನಾಯ್ತು ಮಾಸ್ಟರ್ ಹೇಳಿ ಬೇಡ ಹೇಳ್ತೀನಿ ನಿಮ್ಮಮ್ಮ ನೀರಿನ ಬಿದ್ದು ಹೊತ್ಕೊಂಡು ಮಾಡಿ ಮೆಟ್ಲು ಹತ್ತಿರ್ಬೇಕಾದ್ರೆ ಅಕಸ್ಮಾತ್ ಕಾಲ್ಜಾರಿ ಕೆಳಗೆ ಬಿಟ್ಲಪ್ಪ ಡಾಕ್ಟರ್ ಈತ ಸತ್ಯಮೂರ್ತಿ ಅಂತ ಆಕೆ ಮಗ ನಮಸ್ಕಾರ ಸರ್ ನೋಡಪ್ಪ ನಿಮ್ಮ ತಾಯಿಗೆ ಮುಖ ಒಂದು ಬಿಟ್ಟು ಮಿಕ್ಕಿದೆಲ್ಲ ಕಡೆನೂ ಸಿವಿಯರ್ ಇಂಜುರಿಸ್ ಆಗಿದೆ ಆಕೆ ಪ್ರಾಣ ಉಳಿಬೇಕು ಅಂದ್ರೆ ತಕ್ಷಣ ಒಂದು ಇಂಜೆಕ್ಷನ್ ಕೊಡ್ಬೇಕು ಸುಮಾರು ಒಂದು 10,000 ರೂಪಾಯಿ ಖರ್ಚಾಗ್ಬೋದು ಬೇಗ ಹೋಗಿ ಏರ್ಪಾಡು ಮಾಡು ಡಾಕ್ಟ್ರೆ ಈ ಜಗತ್ತಲ್ಲಿ ಲಂದುವಂತಿರೋ ಒಂದೇ ಒಂದು ಆಸ್ತಿ ಅಂದ್ರೆ ಅದ್ ನಮ್ಮಮ್ಮ ಮಾತ್ರ ಈಗ ದಿಢೀರಂತ 10,000 ರೂಪಾಯಿ ತರಬೇಕು ಅಂದ್ರೆ ನಾನು ಎಲ್ಲಿಂದ ತರಲಿ ಡಾಕ್ಟ್ರೆ ಆಪರೇಷನ್ ಏನೋ ನಾನು ಫ್ರೀಯಾ ಮಾಡಬಹುದು ಆದ್ರೆ ಔಷಧಿಗೆ ನೀವೇ ವ್ಯವಸ್ಥೆ ಮಾಡ್ಕೋಬೇಕು ನೋಡಪ್ಪ ಇನ್ನು 24 ಗಂಟೆ ಒಳಗಡೆ ಔಷಧಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ತಾಯಿ ಜೀವ ಉಳಿಸೋದು ಕಷ್ಟ ಆಗುತ್ತೆ ಮಿಸ್ಟರ್ ನಾನು ಈಗ ಏನ್ ಮಾಡ್ಲಿ ಸತ್ಯ ನನ್ನ ಹತ್ರ ಇದ್ ಬದ್ ದುಡ್ಡೆಲ್ಲ ಸೇರಿಸ್ಕೊಂಡು ನಿಮ್ಮಮ್ಮನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ಬಿಟ್ಟೆ ಏನ್ ಮಾಡೋದೀಗ ಒಂದ್ ಕೆಲಸ ಮಾಡು ನೀನ್ ಸೇರ್ಕೊಂಡ್ರೆ ಕಂಪ್ನಿಗೆ ಹೋಗಿ 10,000 ರೂಪಾಯಿ ಅಡ್ವಾನ್ಸ್ ಕೇಳು ತಡ ಮಾಡ್ಬೇಡ ಆಯ್ತು ನಾನು ಬರೋವರೆಗೂ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತು
ಸರ್ ಸರ್ ನಮ್ಮಮ್ಮ ಪ್ರಾಣಾಪಾಯದಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಸರ್ ನನಗೆ ಲೈಫಲ್ಲಿ ನಮ್ಮಮ್ಮನ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ಈಗ ಅವ್ರಿಗೆ ತಕ್ಷಣ ಒಂದು ಇಂಜೆಕ್ಷನ್ ಕೊಡಬೇಕಂತೆ ಅದಕ್ಕೆ 10,000 ರೂಪಾಯಿ ಖರ್ಚಾಗುತ್ತಂತೆ ನೀವು ಹೇಗಾದರೂ ಮನಸ್ಸು ಮಾಡಿ ಆ 10,000 ರೂಪಾಯಿ ಕೊಟ್ಬಿಟ್ರೆ ನಮ್ಮಮ್ಮನ ಪ್ರಾಣ ಉಳಿಸಿದ ಪುಣ್ಯ ನಿಮಗೆ ಬರುತ್ತೆ ಸರ್ ಸರ್ ನನಗೋಸ್ಕರ ಹೆಲ್ಪ್ ಮಾಡಿ ಸರ್ ಪ್ಲೀಸ್ ಸರ್ ಏನು ಮಿಸ್ಟರ್ ಸತ್ಯಮೂರ್ತಿ ಇವತ್ತಿನ ಕೆಲಸಕ್ಕೆ ಸೇರಿದಿರಾ ಇನ್ನು ಕೆಲಸನೇ ಪ್ರಾರಂಭಿಸಿಲ್ಲ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಒಂದು ಗಂಟೆಯಲ್ಲಿ 10,000 ರೂಪಾಯಿ ಕೇಳಿದ್ರೆ ಹೇಗ್ರಿ ಸರ್ ನನಗೆ ಅವಶ್ಯಕತೆ ಇಲ್ಲದೆ ಕೇಳಿದ್ರು ನೀವು ಕರುಣೆ ತೋರಿಸ್ಕೊಡ್ತೀರಾ ಅಂತ ನನಗೆ ಗೊತ್ತು ಸರ್ ಸರ್ ಈ ಕಂಪನಿಯಲ್ಲಿ ಕೆಲಸ ಮಾಡೋರೆಲ್ಲ ನಿಮ್ಮ ಬಗ್ಗೆ ಒಳ್ಳೆ ಮಾತಾಡೋದನ್ನ ನಾನು ಕೇಳಿದೀನಿ ಸರ್ ನೀವು ದಯವಿಟ್ಟು ಇಲ್ಲ ಅನ್ಬೇಡಿ ಸರ್ ಸರ್ ತಿಂಗಳು ತಿಂಗಳು ಸಂಬಳದಲ್ಲಿ ಹಿಡ್ಕೊಳ್ಳಿ ಸರ್ ಅಥವಾ ಎರಡು ತಿಂಗಳು ಸಂಬಳ ಕೊಡದೇ ಇದ್ರೂ ಪರವಾಗಿಲ್ಲ ಸರ್ ಸರ್ ನಿಮ್ಮ ಕಾಲು ಮುಗಿದು ಬೇಡ್ಕೋತೀನಿ ಸರ್ ಸರ್ ಪ್ರಾಣಾಪಾಯದಲ್ಲಿರೋ ನಮ್ಮ ತಾಯಿ ಪ್ರಾಣನ ಕಾಪಾಡಿ ಸರ್ ಕೊಡಿ ಅವರಿಗೆ ನೋಡಪ್ಪ ಅಮ್ಮ ಅನ್ನೋದು ತುಂಬಾನೇ ದೊಡ್ಡ ಆಸ್ತಿ ಮೊದಲು ಅದನ್ನ ಉಳಿಸ್ಕೊ ಹೋಗು ಥ್ಯಾಂಕ್ ಯು ಸರ್ ಬರ್ತೀನಿ ಸರ್ ಯಾವನಾದ್ರೂ ಅಂಗಡಿ ತೆಗೆದ್ರೆ ತಿಂದು ಮಾಡ್ರಿಗೆ ನಾರಾಯಣ ಮಾವ ಮುದುಕ ನೆಗೆದು ಬಿದ್ದ ಆ ಮುತ್ತು ಗಲಿಗಲಿ ಗಲಾಟೆ ಮಾಡುತ್ತಿದ್ದಾನೆ ಅಂಗಡಿಗಳನ್ನೆಲ್ಲ ಲೂಟಿ ಮಾಡುತ್ತಿದ್ದಾನೆ ಜನರನ್ನೆಲ್ಲ ಎದುರಿಸಿದಾನ ಅವನ ಮಾವನಾದ್ರೂ ಸಾಯ್ಲಿ ಅಥವಾ ಅವನೇ ಸಾಯ್ಲಿ ನನ್ನ ಮಾಮೂಲ್ ರೋಲ್ ಕಾಲ್ ನನಗೆ ಬಂದ್ಬಿಡ್ಬೇಕು ಈಗ ನೀನೇನ್ ಮಾಡ್ಬೇಕು ಅಂದ್ರೆ ಮೂರನೇ ಬೀದಿಲಿ ಇದೆಯಲ್ಲ ಅಂಗಡಿಗಳ ಬಾಗಿಲು ತೆಗ್ಸು ನಾನ್ ನೋಡ್ಕೋತೀನಿ ಹಲೋ ಪೊಲೀಸ್ ಸ್ಟೇಷನ್ ಸರ್ ನಮ್ಮ ಏರಿಯಾದ ರೋಡ್ಗಳು ಬಂದು ಸಿಕ್ಕಿದವರೆಲ್ಲ ಹೊಡಿತಿದ್ದಾರೆ ಸರ್ ಸರ್ ಅಂಗಡಿ ಬಂದಿದ್ದೆಲ್ಲ ಮುಚ್ಚಿದ್ದಾರೆ ಸರ್ ಸರ್ ಲೂಟಿ ಮಾಡ್ತಿದ್ದಾರೆ ಸರ್ ಲೂಟಿ ಸರ್ ದಯವಿಟ್ಟು ಬೇಗ ಬಂದು ಅವರೆಲ್ಲ ಅರೆಸ್ಟ್ ಮಾಡಿ ಸರ್ ಯಾವಾಗ ಅಂಗಡಿ ತಿಂಡಿ ಕೂಡ ಬಂದ್ರ ಆ ಬಾಬಾ ನಾಯ್ಕ ನಾಯಿಗಳು ಬರ್ತಾವ್ರೆ ಬಾಬಾಬನ್ಗೂ ಕೋಟಿ ಹಾಕ್ಬಿಡೋಣ ಬಲ್ಲ ಯಾವುದು ನಮ್ಮಮ್ಮ ಆಸ್ಪತ್ರೆಯಲ್ಲಿ ಸಾವು ಬದುಕಿ ಜೊತೆ ಹೋರಾಡ್ತಿದ್ದಾಳೆ ಈ ದುಡ್ಡೆಲ್ಲ ಅವಳಿಗೆ ಇಂಜೆಕ್ಷನ್ ತಗೊಂಡು ಹೋಗ್ಬೇಕು ಇದನ್ನ ಸಾಲ ತಗೊಂಡ್ಬಂದಿದ್ದೀನಿ ದಯವಿಟ್ಟು ತೊಂದರೆ ಕೊಡ್ಬೇಡ ನಿನ್ ಕೈ ಮುಗಿದೀನಿ ನಿನ್ ಕಾಲು ಹಿಡ್ಕೊಳ್ಬೇಕು ಹೇ 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 ಹೇ
ಇವತ್ತು ಪೊಲೀಸ್ ಸ್ಟೇಷನ್ ರಜಾ. ಎಂಎಲ್ಎ ಫೋನು, ಎಂಪಿ ಫೋನು, ಮಂತ್ರಿಗಳ ರೆಕಮೆಂಡೇಶನ್ನು, ಅದು ಇದು ಅನ್ನೋ ಅನಾವಶ್ಯಕ ಚರ್ಚೆ ಬೇಡ ಕೃಷ್ಣಕುಮಾರ್. ಅರೆಸ್ಟ್ ಮಾಡಿರೋ ನಮ್ಮ ಜನಗಳನ್ನ ಬಿಟ್ಬಿಡು. ಬಿಡಲ್ಲ ಅಂದ್ರೆ? ಬಿಡಲ್ಲ ಅಂದ್ರೆ ಬಿಡಿಸ್ಕೊಳ್ಳೋ ದಾರಿ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನಡೆದ ಗಲಾಟೆಯಲ್ಲಿ ನನ್ನ ಜನಗಳನ್ನ ಮಾತ್ರ ಅನ್ಯಾಯವಾಗಿ ಒಳಗೆ ಹಾಕಿದ್ಯಾ, ಇದು ಸರಿನಾ? ಶಟ್ ಅಪ್, ಎದ್ದಳ ಮೇಲೆ ಅನ್ಯಾಯ ಗರೆಸ್ಟ್ ಮಾಡಿದಿನಂತೆ. ಏಯ್ ಥರ್ಡ್ ಕ್ಲಾಸ್ ರೌಡಿಗಳು, ನೀವು ಎಷ್ಟು ಅಂಗಡಿಗಳನ್ನ ಲೂಟಿ ಮಾಡಿದಿರಾ, ಪಬ್ಲಿಕ್ಸ್ಗೆ ರಕ್ತ ಬರಾಕ್ ಹೊಡೆದಿದ್ದೀರಾ, ಗವರ್ಮೆಂಟ್ ಪ್ರಾಪರ್ಟೀಸ್ಗೆ ಬೆಂಕಿ ಹಚ್ಚಿ ಹಾಳು ಮಾಡಿದಿರಾ, ಇಲ್ಲಿಗೆ ಬಂದು ಸತ್ಯ ಅರ್ಚನ ಹತ್ರ ಪೋಸ್ ಕೊಡ್ತಾ ಇದೀಯಾ. ಆ ನಾರಾಯಣನ್ ಮಾವ ಸತ್ತ ಅಂತ ಅವನ ಕಡೆಯವರೇ ಇದೆಲ್ಲ ಮಾಡಿದ್ದು, ನಮ್ ಕಡೆಯವರು ಇದು ಅನ್ಯಾಯ ಅಂತ ಜನರಿಗೆ ಧೈರ್ಯ ಹೇಳಿ ಅಂಗಡಿಗಳನ್ನೆಲ್ಲ ತೆಗೆಸಿದ್ರು, ಗಲಾಟೆ ಆಯ್ತು. ನೀನು ದೊಡ್ಡ ಮನುಷ್ಯ, ಅವ್ರ ಕಡೆಯವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ ಕಡೆಯವ್ರನ್ನ ಮಾತ್ರ ಅರೆಸ್ಟ್ ಮಾಡಿದ್ಯಾ. ಏನ್ ನೀನು ಅವನ ಹತ್ರ ಚೀತಕ್ಕಿದ್ಯಾ ಇಲ್ಲ ಸಂಬಳಕ್ಕಿದ್ಯಾ? ನಿನ್ನಂತ ಅವನಂತ ನಾಯಿಗಳನ್ನ ಬೇಕಾದ್ರೆ ನನ್ನ ಶೂ ಪಾಲಿಶ್ ಮಾಡೋದಿಕ್ಕೆ ಇಟ್ಕೊಳ್ತೀನಿ ಹೊರತು ಚಮಚಾಗಿರಿ ಮಾಡೋದಿಕ್ಕಲ್ಲ. ತಿಳ್ಕೊ. ತುಂಬಾ ಶೌಟ್ ಮಾಡ್ಬೇಡ ಕೃಷ್ಣಕುಮಾರ್, ಎನರ್ಜಿ ವೇಸ್ಟ್ ಆಗತ್ತೆ. ಈಗ ಇದನ್ನ ತಗೊಂಡು ಅವ್ರನ್ನ ರಿಲೀಸ್ ಮಾಡು. ಏನಪ್ಪ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಕಾಫಿ ಗಿಫಿ ಎಲ್ಲ ಮನೆಯಲ್ಲೆಲ್ಲ ಹೇಗಿದ್ದಾರೆ? ಕೆಲಸ ಹೈಕೋರ್ಟ್ ಆರ್ಡರ್. ಕಾನೂನ್ ಕಾ ಹಾತ್ ಬಹುತ್ ಲಂಬಾ ಹೇ ನಾ? ಕಾನೂನಲ್ಲಿರೋ ಲೂಪ್ ಹೋಲ್ಸ್ ನ ಬಳಸಿ ಈ ಸಾರ್ತಿ ನಿನ್ ಗೆಲ್ಬಹುದು, ಆದ್ರೆ ಪ್ರತಿದಿನ ಭಾನುವಾರ ಆಗೋದಿಲ್ಲ ಬಾಬಾ ನಾಯಕ್. ಕರೆಕ್ಟ್, ಪ್ರತಿದಿನ ಭಾನುವಾರ ಆಗಲ್ಲ, ಆದ್ರೆ ವಾರಕ್ಕೊಂದ್ ಸಾರ್ತಿ ಭಾನುವಾರ ಬರ್ಲೇಬೇಕು ಅಲ್ವಾ? ಕಾನೂನಲ್ಲಿ ಬರೀ ಲೂಪ್ ಹೋಲ್ಸ್ ಇದೆ ಅಂತ ತಿಳ್ಕೋಬೇಡಿ, ಮ್ಯಾನ್ ಹೋಲ್ಸ್ ಕೂಡ ಇವೆ. ನಿನ್ ಹರಿಕತೆ ನನ್ನ ಹತ್ರ ಬೇಕಾಗಿಲ್ಲ. ಶಂಕರಪ್ಪ ಸರ್, ಬಿಟ್ ಕಳ್ಸವ್ರನ್ನ. ಆಯ್ತು, ಹ್ಮ್ ತೆಗಿರಿ ತೆಗಿರಿ ಬೇಗ. ಇವ್ ನಮ್ ಕಡೆವನ್ನಲ್ಲ, ಇವ್ನ ಯಾರ ನಮಗ್ ಗೊತ್ತಿಲ್ಲ ಸರ್. ಸರ್ ನನ್ ಬಿಡಿ ಸರ್, ಸರ್ ನಮ್ ತಾಯಿ ಅವ್ರ ಆಸ್ಪತ್ರೆಯಲ್ಲಿ ಇದೆ ಸರ್. ಸರ್ ನಾನು ಹೋಗ್ಬೇಕು ಸರ್, ಪ್ಲೀಸ್ ಸರ್. ಸರ್ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಸರ್, ನಮ್ ತಾಯಿ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಸರ್, ನಾನು ಹೋಗಿ ಒಂದು ಇಂಜೆಕ್ಷನ್ ತಗೊಂಡೋಗ್ಬೇಕು ಸರ್, ಬಹಳ ಸೀರಿಯಸ್ ಆಗಿದೆ ಸರ್ ಅವ್ರ ಕಂಡೀಷನ್ ಸರ್. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಸರ್, ದಯವಿಟ್ಟು ನನ್ನ ಬಿಡ್ತೀನಿ ಸರ್, ಪ್ಲೀಸ್ ಸರ್. ಸರ್ ಸರ್ ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ ಸರ್, ನಮ್ ತಾಯಿ ಸರ್, ಸರ್ ಪ್ಲೀಸ್ ಹೆಲ್ಪ್ ಮಾಡಿ ಸರ್, ಸರ್ ಪ್ಲೀಸ್ ಸರ್. ಹೇಳ ಮೇಲೆ ಯಾರು ನೀನು? ಸರ್ ನನ್ನ ಹೆಸರು ಸತ್ಯಮೂರ್ತಿ ಅಂತ. ಏನಾಯ್ತು ನಿಮ್ ತಾಯಿಗೆ? ಮಾಡಿ ಮೇಲಿಂದ ಜಾರಿ ಕೆಳಗಡೆ ಬಿದ್ಬಿಟ್ರು ಸರ್. ಯಾವ ಏರಿಯಾದಲ್ಲಿ? ಸರ್ ಮಾರಿಗುಡಿ ಏರಿಯಾದಲ್ಲಿ ಮುನಿಯಮ್ಮನ್ ವಠಾರದಲ್ಲಿ ಇದ್ದೀವಿ ಸರ್, ಮಾಡಿ ಮೇಲೆ ಇದ್ದೀವಿ ಸರ್. ಮೊದಲು ನಾನು ಇಲ್ಲಿಂದ ಕರ್ಕೊಂಡು ಹೋಗಿ ಸರ್. ಸರ್ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಸರ್, ನನಗೆ ನನ್ನ ತಾಯಿನೇ ಜೀವ ಸರ್, ಅವ್ರಿಲ್ದೆ ನನ್ ಬದುಕಲ್ಲ ಸರ್. ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಸರ್. ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್. ಅಮ್ಮ Not kidding.
ನಮ್ ತಾಯಿ ಹುಷಾರಲ್ಲ ಆಸ್ಪತ್ರೆಯಲ್ಲಿ ಇದ್ರಿಂದ ನಾಟಕ ಆಡ್ತಿದ್ಯಾ? ತಪ್ಪಿಲ್ಲ. ನಿಮ್ಮ ಅಪ್ಪ ರಿಟೈರ್ ಆಗಿ ಮನೇಲಿ ಕೂತಿದ್ದಾರೆ, ನಿಮ್ಮ ಅಕ್ಕಂಗೆ ಇನ್ನು ಮದುವೆ ಆಗಿಲ್ಲ, ನಿಮ್ ತಂಗಿ ಇನ್ನು ಓದ್ತಿದ್ದಾಳೆ. ಇದೇ ತಾನೇ ನಿಮ್ಮಂತ ರೋಗಗಳು ಹೇಳೋ ಮಾಮೂಲಿ ಡೈಲಾಗು? ಇದೆ ಮಗಳು ಬಾಬಾ ನಾಯ್ ಕಡೆ ನಾರಾಯಣ ಕಡೆ ಇವ್ನು ಯಾರ ಕಡೆ ಅಂತ ಇನ್ನು ಬಾಯ್ ಬಿಡ್ತಿಲ್ಲ. ಸರಿಯಾಗಿ ಬೆಂಡೆತ್ತಿ ಬಾಯ್ ಬಿಡಿಸ್ರು. ಏನಾದರೂ ಭಯಬಿಟ್ಟನವನು? ಇಲ್ಲ ಸರ್, ಏನು ಭಯಬಿಡಲಿಲ್ಲ. ಏನು ಭಯಬಿಡಲಿಲ್ಲ, ಹಾಗಾದ್ರೆ ಅವನೇ ನಿಜವಾದ ಕ್ರಿಮಿನಲ್. ಇರೋಬ್ಬರ ಕೇಸ್ನಲ್ಲಿ ಅವನ ಮೇಲೆ ಫೈಲ್ ಮಾಡಿ ರಿಲೀಸ್ ಮಾಡಿದ್ದೆ ಸರ್. ಕರ್ಕೊಂಬನ್ನಿ ಅವನ. ಸಾಹೇಬ್ರ ಕರೀತಾರ ಹೇಳ. ಹೋಗಲ್ಲ, ವೈಂಗ್ ಮಿಷನ್ ಮೇಲೆ ನಿಂತ್ಕೋ. ಸಿಕ್ಸ್ಟಿ ಟೂ ಕೆಜಿ ಸರ್. ಹೈಟ್ ಎಷ್ಟು ನೋಡಯ್ಯ? 162 ಸೆಂಟಿಮೀಟರ್ ಸರ್. ಲೈಟ್ ಬೋನ್ ಐತ ಸರ್. ಈ ಹೆಂಗ್ಸ ಕಡೆಯವ್ರು ಯಾರಾದ್ರೂ ಬಂದಿದ್ದಾರಾ? ಇನ್ನೂ ಯಾರು ಬಂದಿಲ್ಲ ಸರ್. ಹಾಗಾದ್ರೆ ಬಾಡಿ, ನಾವು ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಯಾಕೆ ಸರ್ ಇದೆಲ್ಲ ಬರ್ಕೋತಾ ಇದ್ದೀರಾ? ಓಕೆ, ಒಂದ್ಸಾರಿ ಪೊಲೀಸ್ ಸ್ಟೇಷನ್ ಎಂಟ್ರಿ ಆಗಿ ಸಿಕ್ಕಾಕೊಂಡೆ ಅಂದ್ರೆ ಫಿನಿಶ್, ಫಿನಿಶ್ ನಿನ್ ಕತೆ. ಇನ್ನೊಂದ್ಸಾರಿ ಎಲ್ಲೇ ಏನೇ ಗಲಾಟೆ ಆದ್ರೂ ಮುಂಜಾಗ್ರತೆ ಆಗಿ ನಿನ್ನೇ ಅರೆಸ್ಟ್ ಮಾಡ್ತೀನಿ. ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದೆ ಸರ್, ನಾನು ಯಾಕೆ ಹೀಗೆಲ್ಲ ಮಾಡ್ತೀನಿ ಸರ್? ಅಚ್ಚಾ, ಗೋಲ್ಡ್ ಮೆಡಲ್ ತಗೊಂಡಿದ್ಯಾ? ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ರೆ ಕಳ್ತನ ಮಾಡಬಾರ್ದು, ಕೊಳ್ಳೆ ಹೊಡಿಬಾರ್ದು, ಕೊಲೆ ಮಾಡಬಾರ್ದು ಅಂತ ಇದೆಯಾ? ಇಂಥ ಮಾತೆಲ್ಲ ಆಡೋ ಬದಲು ಯಾರಾದರೂ MLAನೋ MPನೋ ಮಿನಿಸ್ಟರ್ನೋ ಪರಿಚಯ ಮಾಡ್ಕೋಪ, ಕೆಲ್ಸಕ್ಕೆ ಬರುತ್ತೆ. ಈ ಗೋಲ್ಡ್ ಮೆಡ್ಲು ಸಿಲ್ವರ್ ಮೆಡ್ಲು ಎಲ್ಲ ಈಗಿನ ಕಾಲದಲ್ಲಿ ಏನು ಕೆಲ್ಸಕ್ಕೆ ಬರಲ್ಲ. ಹೋಗು ಹೋಗು. ನನ್ನ ಹಣ ಹೋಯ್ತು, ನನ್ನ ಮರ್ಯಾದೆ ಹೋಯ್ತು. ಆ ಬಾಬಾ ನಾಯ್ಕ ನಾರಾಯಣ ಕಡೆಯವರು ನನ್ನನ್ನ ಆ ಪೊಲೀಸರು ಹಿಡ್ಕೊಟ್ಟು ಅರೆಸ್ಟ್ ಮಾಡಿಸಿ ಆ ಗಲಾಟೆಲ್ಲ ಸಿಕ್ಕಾಕೊಬಿಟ್ಟೆ ಮಾಸ್ಟರ್. ನನ್ನ ಒಳಗಡೆ ಹಾಕ್ಬಿಟ್ರು, ನನ್ನ ಅಪರಾಧಿ ಅಂತ ಒಳಗಡೆ ಹಾಕಿ ಟಾರ್ಚರ್ ಮಾಡಿದ್ರು. ಮೇಸ್ಟ್ರೆ ಮೇಸ್ಟ್ರೆ, ಆ ನಾರಾಯಣನ ಮಗ ನನ್ನ ಹತ್ರ ಇದ್ದ ಹಣ ಎಲ್ಲ ಕಿತ್ಕೊಂಡ್ಬಿಟ್ಟ. ಇಷ್ಟಿಲ್ಲ, ನಾನು ಪೊಲೀಸ್ ಕಚೇರಿಲಿದ್ದೆ. ಮೇಸ್ಟ್ರೆ, ನಾನು ಪೊಲೀಸ್ ಕಚೇರಿಲಿದ್ದ ವಿಷಯ ಅಮ್ಮನಿಗೆ ನಾನು ಗೊತ್ತಾಗ್ಬಿಟ್ರೆ ದೇವರಾಡೆಗೆ ಅವ್ರ ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಮೇಸ್ಟ್ರೆ ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಸತ್ಯ ಸತ್ಯ ಜೀವದಲ್ಲಿ ನಡೆದ ಘಟನೆ ತನಕ ಗೊತ್ತಾಗಬಾರ್ದು ಅಂತ ನಿಮ್ಮಮ್ಮ ನನ್ನ ಸಾಯಂಕಾಲ ಕಣ್ ಮುಚ್ಕೊಂಡ್ಬಿಟ್ಟು ಶರೀರನ ಮಾರ್ಚರಿಯಲ್ಲಿ ಇಟ್ಟಿದ್ದಾರೆ. ಸೈನ್ ಮಾಡಿ ತಗೋಗಪ್ಪ. Oh.
ನಿನಗಾಗ್ತಿರೋ ಸಂಕಟ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆಯೋ. ಜೀವನದಲ್ಲಿ ಮನುಷ್ಯ ತನಗಾಗೋ ನಷ್ಟನ ಹೇಗಾದರೂ ಭರಿಸ್ಕೋಬೋದು, ಆದರೆ ತಾಯಿಯನ್ನು ವಸ್ತು ಕಳ್ಕೊಂಡ್ರೆ ಮಾತ್ರ ಯಾವುದ್ರಿಂದ ನನಗೆ ತುಂಬ ಕಾಡಲಪ್ಪ. ತಾಯಿನ ದೇವ್ರಿಗೆ ಹೋಲಿಸ್ತಾರೆ. ಯಾಕೆ ಹೇಳು? ಒಂದು ತಕ್ಕಡಿಲಿ ಒಂದು ಕಡೆ ಭೂಮಿನ ಇಟ್ಟು ಇನ್ನೊಂದು ಕಡೆ ತಾಯಿನ ಇಟ್ಟರೆ ಒಂದು ತೂಕ ಹೆಚ್ಚಾಗಿ ತಗೊಳು ತಾಯಿನ ಕಡೆ. ಸತ್ಯ ಹೇಳಪ್ಪ ಮೇಲೆ ನೋಡು ಬಗ್ಗು. ಆ ನಿನ್ನ ತಾಯಿ ಇವತ್ತು ನಿನ್ನ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವಳು ತೋರಿಸಿದ ಪ್ರೀತಿ ಮಮಕಾರ ಅಂತಃಕರಣ ನಿನ್ನ ಎದೆಯಲ್ಲಿ ಹಸರಾಗೇ ಇದೆ. ಅವಳು ನೀನು ಹೇಗೆ ಬಾಳ್ಬೇಕು ಅಂದ್ಕೊಂಡಿದ್ಲೋ ಹಾಗೆ ಬಾಳು ತೋರಿಸಿದ್ರಾಯ್ತು. ಸತ್ಯ ನಿನಗೊಂದು ವಿಷಯ ಹೇಳೋದು ಮರ್ತಿದ್ದೆ. ನನಗೆ ಹೆಡ್ ಮಾಸ್ಟರ್ ಪ್ರಮೋಷನ್ ಕೊಟ್ಟು ಮೈಸೂರು ಟ್ರಾನ್ಸ್ಫರ್ ಮಾಡಿ ಯಾರಪ್ಪ. ನಾನು ನಾಳೆನೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋಬೇಕು, ಹಾಗಾಗಿ ಇವತ್ತೇ ಮೈಸೂರು ಹೊರಟಿದ್ದೀನಿ. ಇದೇನಪ್ಪ ಇದು, ನಾನು ಕಷ್ಟದಲ್ಲಿರುವ ಮೇಷ್ಟ್ರು ಹೀಗೆ ಮಾಡಿಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೋಬೇಡವೋ? ನನಗಿದು ಅನಿವಾರ್ಯ. ದಯವಿಟ್ಟು ಈ ಬಡ ಮೇಷ್ಟ್ರನ್ನ ಕ್ಷಮಿಸ್ಬಿಡು. ಮೇಷ್ಟ್ರೆ ನೀವು ನನ್ನ ಕೈ ಬಿಟ್ರೆ ಹಾಕಿ ಮೇಷ್ಟ್ರೆ, ನನಗಿರೋದು ನೀವು ಒಬ್ಬರೇ ತಾನೆ. ಕ್ಷಮಿಸ್ಬಿಡು ಮೇಷ್ಟ್ರೆ. ಇಲ್ಲಿ ಸತ್ಯಮೂರ್ತಿ ಅವ್ರ ಮನೆಯಲ್ಲಿ ಈಗ ಹೋಗಿ ಎಡಗಡೆ ತಿರ್ಕೊಳ್ಳಿ, ಅಲ್ಲೇ ಗಾಡಿ ಮೇಲೆ ಮನೆ. ಹೋಗಿ ಅಳ್ಕೊಂಡು ಬಂದ್ರೆ ಅವನ್ನ ಹೇಳ ಮೇಲೆ ಹೇಳ ಹೇಳ. ಯಾಕಪ್ಪ ಸಾಹೇಬ್ರ ಮೇಲೆ ಪರಿಸ್ಥಿತಿ ಇದೆಯಲ್ಲ? ಏನಾಯ್ತು, ಅವ್ರು ಏನ್ ಮಾಡಿದ್ರು? ದೊಡ್ಡ ಕಳ್ಳನ ಮಗರಿ ಅವನು, ಡಿ ಐ ಜಿ ಮಗಳು ಪರಿಸ್ಕದವನೆ ಕೊಡ್ಕಿ ರಾಸ್ಕಲ್ಲು. ಎಷ್ಟತ್ರಯ್ಯ ಇವನ? ನಮ್ಮ ಸತ್ಯಮೂರ್ತಿನ? ಅಯ್ಯೋ ಪಾಪಿಗಳ, ಇವನನ್ನ ಅಪರಾಧಿ ಮಾಡ್ಬಿಟ್ರಲ್ಲ. ಈ ನನ್ನ ಮಕ್ಳಿಗೆ ಬೇರೆ ಯಾರೂ ಸಿಗ್ಲಿಲ್ವೇನೋ, ಆ ಡಿ ಐ ಜಿ ಮಗಳು ಪರಸ್ ಬೇರೆ ಕದ್ದ ಅಂತ ಇವನನ್ನ ಎತ್ತಾಕೊಂಡು ಹೋಗ್ತಿದ್ದಾರೆ. ತುಂಬಾ ಅನ್ಯಾಯ, ತುಂಬಾ ಅನ್ಯಾಯ. ನಮ್ಮ ಡಿ ಐ ಜಿ ಮಗಳ ಸರ್, ನಿನ್ನೆ ಮಧ್ಯಾಹ್ನ ರಿಲೀಸ್ ಆಗಿದೆ ಸರ್, ಡಿ ಐ ಜಿ ಮಗಳು ಪರ್ಸ್ ಕಳವಾಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು. ಇವನು ಆಸ್ಪತ್ರೆ ಅಮ್ಮ ಅದು ಇದು ಅಂತ ಕತೆ ಕಟ್ತಾ ಇದ್ದ, ನಮಗೆ ಡೌಟ್ ಬಂದ್ಬಿಟ್ಟು ಹೇಳ್ಕೊಂಬಂದ್ವಿ ಸರ್. ಇವನ್ಯಾರು? ಇವನು ನಾಗರಬಾಯಿ ಬೂದಿನಾಗ ಸರ್. ಇವನು? ಇವನು ತುಳಸಿ ತೋಟ ಚಂದ್ರ ಸರ್. ಇವನು ಮಾವಳ್ಳಿ ಬೆಣ್ಣೆ ಸಾಯಿ ಸರ್. ನೋಡ್ರ, ಕಳ್ತನ ಆಗಿರೋದು ಡಿ ಐ ಜಿ ಮಗಳ ಪರ್ಸು, ಮರ್ಯಾದೆ ಆಗಿ ಅದನ್ನ ವಾಪಸ್ ಕೊಟ್ರೆ ಬದುಕಿದ್ರಿ, ಇಲ್ಲಾಂದ್ರೆ ಒಬ್ಬೊಬ್ರು. ನೋಡೋಣ, ನಮ್ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ಮೇಲೆ ಕಳ್ತನ ಮಾಡಕ್ಕಿಲ್ಲ ಅಂತ ನಮ್ಮ ಅಪ್ಪಗ ನಾ ಬಾಸೆ ಕೊಟ್ಟಿವಿನಿ. ನಾನು ಬಸ್ ಸ್ಟ್ಯಾಂಡ್ ಕಡೆ ಕಾಲಿಟ್ಟು 6 ತಿಂಗಳಾಯ್ತಣ್ಣ, ಕಳ್ತನನೇ ಬಿಟ್ಬಿಟ್ಟಿದ್ದೀನಿ. ನಮ್ ತಾಯಿ ಹೇಳಗೂ ನಾನು ಕಳ್ತನ ಮಾಡಿಲ್ಲಣ್ಣ, ನಾನು ಕಳ್ತನ ನಿಲ್ಸಿ 3 ವರ್ಷ ಆಯ್ತಣ್ಣ. ಅವತ್ತಿಂದ ಆ ಸಿನಿಮಾದಲ್ಲಿ ನಿಯತ್ತಾಗಿ ಇದ್ಕೊಂಡು ಮೇಕಪ್ ಅನ್ನ ಕೆಲಸ ಮಾಡ್ತಿದ್ದೀನಿ. ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲ್? ನಿನ್ನ ಹೆಸರೇನು? ಸತ್ಯ. ಓಕೆ, ಪರ್ಸಲಿ. ಏನು ಗುರ್ರಾಯಿಸ್ತೀಯಾ? ಹೋಯ್! ಹಾಯ್ 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 ಹಾಯ್
ಸತ್ಯಮೂರ್ತಿ, ನೀವ್ ಎಂಥ ಕೆಲಸ ಮಾಡಕ್ ಹೊರಟಿದ್ದೀರಾ ಅಂತ ಗೊತ್ತಾ ನಿಮ್ಗೆ? ನಿಜ, ನೀವು ಸರಿಯಾದ ಸಮಯಕ್ಕೆ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನನಗೊಬ್ಬ ಕೊಲೆಗಾರ ಅನ್ನೋ ಪಟ್ಟ ಕಟ್ಬಿಡ್ತಿದ್ರು. ಒಬ್ಬ ಇನ್ಸ್ಪೆಕ್ಟರ್ ಕೊಂದೆ ಅಂತ ನನ್ನ ನೇಣಿಗೇರಿಸ್ಬಿಡ್ತಾ ಇದ್ರು. ನಮ್ಮ ಹತ್ರ ಮಾತಾಡೋದಕ್ಕೆ ಭಯ ಪಡ್ತಿದ್ ನಿಮ್ಗೆ? ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್ ಗೀತಾ, ಬಟ್ ದೇ ಆರ್ ಮೇಡ್. ಕಣ್ಣು ಬೆಳಕಲ್ಲೇ ನನ್ನ ಕಣ್ಣು ಮುಂದೆ ನಡೆದ ಕೊಲೆ ದರೋಡೆ ಲೂಟಿನಲ್ಲಿ ಅದನ್ನ ಮಾಡಿದವರೆಲ್ಲ ನಿರಪರಾಧಿಗಳಾಗ್ಬಿಟ್ರು. ಆದ್ರೆ ಅದನ್ನ ನಿಂತು ಸಾಕ್ಷಿಯಾಗಿ ನೋಡ್ತಾ ಇದ್ದ ನಾನು ಅಪರಾಧಿ ಆಗ್ಬಿಟ್ಟೆ. ಪೊಲೀಸರು ನನ್ನ ಕೊಡದೇ ಇರೋ ಹಿಂಸೆನೇ ಇಲ್ಲ ಗೊತ್ತಾ? ಇವತ್ತು ಅವ್ರು ಹಾಕಿರೋ FIR ಅಲ್ಲಿ ನನ್ನ ಹೆಸರು ಮಾತ್ರ ಇದೆ. ನೆನ್ನೆ ಕೊಳ್ಳೆ ಹೊಡೆದೆ, ಇವತ್ತು ಪರ್ಸ್ ಕದ್ದೆ, ನಾಳೆ ಒಟ್ಟಲ್ಲಿ ಪೊಲೀಸವರೇ ನನ್ನ ಕ್ರಿಮಿನಲ್ ಆಗಿ ಮಾಡ್ಬಿಟ್ರು. ಯಶು, ಪೊಲೀಸ್ನವರು ನಿಮ್ಮನ್ನ ಕ್ರಿಮಿನಲ್ ಆಗಿ ಮಾಡಿದ್ರು ಅಂತ ಹೇಳಬೇಡಿ ಮಿಸ್ಟರ್ ಸತ್ಯಮೂರ್ತಿ ಅವರೇ. ಸಮಯ, ಸಂದರ್ಭ ಹಾಗೂ ಸಾಕ್ಷಿಗಳು ನಿಮ್ಮನ್ನ ಅಪರಾಧಿ ಸ್ಥಾನ ನಿಲ್ಲಿಸಿದವಷ್ಟೇ. ಈ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಯಾರಿಂದ ಕಂಡುಹಿಡಿಯೋಕ್ಕಾಗಲ್ಲ. ಮಾತಿಗೆ ಮೊದಲು ಪೊಲೀಸರ ಕಡೆ ಬೆರಳು ತೋರಿಸಿ ಮಾತಾಡೋ ಈ ಜನ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಯಾವ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ಆಮೇಲೆ ಟೀಕೆ ಮಾಡಬೇಕು. ಮೊನ್ನೆ ಮಾರಿಗುಡಿ ಎಕ್ಸ್ಟೆನ್ಷನ್ ಅಲ್ಲಿ ನಿಷ್ಠಾವಂತ ಪೊಲೀಸ್ ಆಫೀಸರ್ ಶರತ್ ರವರ್ನ ಭೀಕರವಾಗಿ ಕೊಲೆ ಮಾಡಿದಾಗ ಒಬ್ಬ ಸಾರ್ವಜನಿಕ ಬಂದು ವಿಟ್ನೆಸ್ ಹೇಳಲಿಲ್ಲ. ಯಾಕೆ? ಅವ್ರಿಗೆ ಧೈರ್ಯ ಇಲ್ಲ. ಆದ್ರೆ ಇವತ್ತು ಶರತ್ ಮನೆಯವರು ನಮ್ಮ ಪೊಲೀಸ್ನವ್ರನ್ನ ಎಷ್ಟು ದಿನಗಳಾಯ್ತು, ಇನ್ನೂ ಕೊಲೆಗಾರನ ನಿಮ್ಮಿಂದ ಕಂಡುಹಿಡಿಯೋಕೆ ಆಗ್ಲಿಲ್ಲ. ಅದರಿಂದ ನಿಮ್ಮ ಡಿಪಾರ್ಟ್ಮೆಂಟ್ನವರ ಯಾರೋ ಕೊಲೆಗಾರ ಇರಬೇಕು ಅಂತ ಹೇಳಿ ನಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಿದ್ದಾರೆ. ಒಬ್ಬ ಪೊಲೀಸ್ ಕುಟುಂಬದವರಾಗಿ ಪೊಲೀಸ್ನವ್ರನ್ನೇ ಈ ರೀತಿ ಬೈತಾ ಇರಬೇಕಾದ್ರೆ ನಿಜ ಗೊತ್ತಿರೋ ಈ ಸಾರ್ವಜನಿಕರು ಯಾಕೆ ಸುಮ್ಮನಿದ್ದಾರೆ ಹೇಳಿ? ನಿಮಗೆ ಪೊಲೀಸ್ನವರಿಂದ ಆದ ಅನ್ಯಾಯಕ್ಕೆ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ನಿಮ್ಮ ಬಗ್ಗೆ ನನ್ನ ಮಗಳು ಗೀತಾ, ಯಶು ಎಲ್ಲ ನನಗೆ ಹೇಳಿದ್ದಾರೆ. ನಿಮ್ಮ ತಾಯಿ ಇಷ್ಟಪಟ್ಟಂತೆ
ನಾನು ನಿಮಗೊಂದು ಒಳ್ಳೆ ಕೆಲಸ ಕೊಡಿಸ್ತೇನೆ. ನೀವು ಇವತ್ತೇ ಬಾಂಬೆಗೆ ಹೋಗಬೇಕು. ಬಾಂಬೆಯಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವರಿಗೆ ನಾನು ಒಂದು ಲೆಟರ್ ಕೊಡ್ತೀನಿ. ನೀವು ಅವ್ರ ಕಂಪನಿಯಲ್ಲೇ ಕೆಲಸ ಮಾಡಿ. ಮನುಷ್ಯ ಜೀವನದಲ್ಲಿ ಕೆಟ್ಟ ಘಳಿಗೆಗಳನ್ನ ಮರೆತು ಬಿಡಬೇಕು, ಹೊಸ ಶುಭ ಘಳಿಗೆಗಳನ್ನ ನಿರೀಕ್ಷಿಸ್ತಿರ್ಬೇಕು. ನೀವು ಯಾವುದಕ್ಕೂ ಇವತ್ತೇ ಬಾಂಬೆಗೆ ಹೊರಡಬೇಕು. ನಿಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ನಾನು ಮಾಡ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ಇಟ್ಸ್ ಆಲ್ ರೈಟ್. ಬಾಂಬೆಗೆ ಹೋದ್ಮೇಲೆ ನನ್ನ ಮರಿಬೇಡ ಪ್ಲೀಸ್. ನಾನು ಬಾಂಬೆಲಿದ್ದು ನನ್ನ ಮನಸ್ಸಲ್ಲೂ ಹೃದಯದಲ್ಲೂ ನೀನೇ ತುಂಬಿಕೊಂಡಿರ್ತೀಯ ಯಶೋ. ರಿಯಲಿ ನೀನ್ ಹೀಗೆ ತಪ್ಕೊಂಡಿದ್ರೆ ಬಾಂಬೆ ಬಸ್ ಮಿಸ್ ಆಗಿ ನಾನು ಬೆಂಗಳೂರಲ್ಲೇ ಉಳ್ಕೋಬೇಕಾಗತ್ತೆ. ಈಗ ನಿನ್ ಬಿಟ್ಟು ಹೋದ್ರೆ ನಾನು ಇಲ್ಲೇ ಇರ್ಬೇಕಾಗತ್ತೆ. ಓ ಜಿಂದಗಿಲಿ ಎಂತ ಮಾರ್ಕ್ ಆಗ್ತೆ, ಒಬ್ನು ರಿವರ್ಸ್ ಹೊಡಿಲಿಲ್ಲ. ಆದ್ರೆ ನೀನು ನನ್ಗೆ ಮಾರ್ಕ್ ಆಗ್ಬಿಟ್ಟಲ್ಲ. ನೋಡು, ಅದು ನನ್ ತಪ್ಪಲ್ಲ, ನೀನಾಗೆ ಮಾಡ್ಕೊಂಡಿದ್ದು. ಅದಕ್ಕೆ ನಾನೇನ್ ಮಾಡ್ಲಿ? ಓ, ಹಿಂಗೆ ನಿನ್ ಕತೆ. ಆಮೇಲೆ ನೋಡು, ನಡೆದಿದ್ದೆಲ್ಲ ಮರ್ತ್ಬಿಡು. ನನ್ಗೆ ರೌಡಿ ಅಂತ ಪಟ್ಟ ಕಟ್ಟಿದ ಪೊಲೀಸ್ನವ್ರೆ ನನಗೀಗ ಒಂದ್ ಕೆಲಸ ಕೊಡ್ಸಿದ್ದಾರೆ. ಹಂಗ ಸಮಾಚಾರ ಏನಿವಾಗ? ಆ ಕೆಲ್ಸದ ಮೇಲೆ ಈಗ ನಾನು ಬಾಂಬೆಗೆ ಹೋಗ್ತಾ ಇದ್ದೇನೆ. ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಪ್ಪ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೋಡು, ಬಾಂಬೆ ಟ್ರೈನ್ ಟಿಕೆಟ್ ಹಾಗೆ ಡಿ ಎ ಜಿ ಕೊಟ್ಟಿರೋ ಲೆಟ್ರು, ಒಂದ್ ನಿಮಿಷ ಇಟ್ಕೋ. ಡಿ ಎ ಜಿ ಕೊಟ್ಟಿರೋ ಲೆಟ್ರು, ಸರ್ಟಿಫಿಕೇಟ್ಸು ಎಲ್ಲ ಇದೆ ಇದರಲ್ಲಿ. ಯಶಸ್ವಿನಿ ಹೋಯ್ತು, ನನ್ನ ತಾಯಿ ನನ್ನ ಬಾಳಲ್ಲಿ ಕಲಿಸ್ಕೊಂಡಿದ್ದೆಲ್ಲ ನುಚ್ಚು ನೂರ್ ಆಗೋಯ್ತು. ಅಲ್ಲೋಡಿಶು, ತಾನ್ ಸಾಯೋದಲ್ದೆ ನನ್ನ ಜೀವಿತ ಇರೋಗ್ಲಕ್ಕೆ ಒಂದಾಗ್ಬಿಟ್ಟ. ನನ್ನ ಕೊಲೆಗಾರ ಮಾಡ್ಬಿಟ್ಟು ಯಾವನು ಅವನು? ಅವನ ಹೆಸರೇನು? ಅವನ ಹೆಸರು ಸತ್ಯಮೂರ್ತಿ ಅಂತಣ. ಇನ್ನೊಂದ್ ನಿಮಿಷ ಅವನ್ ಭೂಮಿ ಮೇಲೆ ಬದುಕಿರ್ಬಾರ್ದು. ಹೋಗಿಯಲ್ಲ ಸದ್ಯ.
ಯಾಕಪ್ಪ ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ ನಮ್ ಗುರುಗೆ ಡೀಲ್ ಮಾಡ್ತೇನ ನೋಡಮ್ಮ ಅದೇನೋ ಕೆಟ್ಟಗಳಿಗೆ ಆಗಿದಾಗೋಯ್ತು ಪ್ಲೀಸ್ ದಯವಿಟ್ಟು ನನ್ನ ಪಾಡ್ ನನ್ ಬಿಟ್ಬಿಡಿ ನಮ್ಮ ಕಡೆ ಕತೆ ಕಟ್ತೀಯಾ ಸುಮ್ಮನೆ ಇರಲ್ಲ ಕೊಂದಿದ್ದೀವಿ ಹೊರತು ದುಶ್ಮನಿಗಲ್ಲ ಹುತಾಟಕ್ಕಲ್ಲ ಸತಿ ಈ ದುಶ್ಮನಿ ಅನ್ನೋದು ಬಾಳನೇ ಕೆಟ್ಟಬಡ್ಡಿನವೊಂದು ಅದೊಂಥರ ಸರ್ಪಳಿ ಇದ್ದ ಹಾಗೆ ಒಂದಕ್ಕೊಂದು ಕೊಂಡಿ ಹಾಕ್ತಾನೆ ಇರುತ್ತೆ
ನೀನು ನನ್ನ ಕೊಂದಿದ್ದು ಆ ನಾರಾಯಣನ ಮಗ ಮುತ್ತುನ. ಬಹಳ ದಿನದಿಂದ ಅವನು ನನ್ನ ಲೆಕ್ಕದಲ್ಲಿದ್ದ. ನೀನದನ್ನ ತೀರಿಸ್ಬಿಟ್ಟೆ. ಈಗ ನಾರಾಯಣ ನಿನ್ನ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಬಿಡಲ್ಲ. ಸಾಲದಕ್ಕೆ ಅವ್ರ ಕಡೆಯವರ ಇಬ್ರದು ಕೈ ಕಾಲು ಬೇರೆ ಎತ್ತಿದ್ಯಾ. ಹಾಗಂತ ಹೇಳಿ ನೀನ್ ತಪ್ಪು ಮಾಡಿದೆ ಅಂತ ಹೇಳ್ತಾ ಇಲ್ಲ. ರಾಜ ರಾಜ ಕೆಲಸನೇ ಮಾಡಿದ್ಯಾ. ಈಗ ನಿನ್ಗೆ ಉಳಿದಿರೋದು ಎರಡೇ ದಾರಿ ಸತ್ತಿ. ಒಂದು ಪೊಲೀಸ್ಗೆ ಸರೆಂಡರ್ ಆಗಿ 14 ವರ್ಷ ಜೈಲಲ್ಲಿ ಕುಳಿಯೋದು, ಇಲ್ಲ ಆ ನಾರಾಯಣನ್ ಲಾಂಗ್ಗೆ ಬಲಿಯಾಗೋದು. ಯಾವ್ದು ಸೆಲೆಕ್ಟ್ ಮಾಡ್ಕೋತೀಯ ನೀನೇ ಹೇಳು. ನನ್ನ ಪ್ರಶ್ನೆ ನನ್ನಷ್ಟೇ ತುಂಬಾ ಟಫ್ ಅಲ್ವಾ? ಈಗ ನೋಡು, ಮೂರನೇ ದಾರಿನ ಈ ಬಾಬಾ ನಾಯಕ್ಕೆ ತೋರಿಸ್ತಾನೆ. ಅದು ನೀನ್ ನನ್ನ ಜೊತೆ ಹಾತ್ ಮಿಲಾಯಿಸಿದ್ರೆ ಮಾತ್ರ. ಆಗ ನಿನ್ನ ಯಾರೂ ಟಚ್ ಮಾಡಲ್ಲ. ಆವತ್ತು ನೀನು ಸ್ಟೇಷನ್ ಅಲ್ಲಿ ಬೇಡ್ಕೊಂಡಾಗ ನಾನು ನಿನ್ನ ಬಿಡಿಸ್ಲಿಲ್ಲ. ಕಾರಣ ನಿನ್ನ ಬಲ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ನಿನ್ನ ತಾಕತ್ ಏನು ಅಂತ ನನಗೆ ಗೊತ್ತಾಯ್ತು. ಬಾಸತ್ವ, ನನ್ನ ಮೇಲೆ ಡೌಟ್ ಪಡಬೇಡ. ನನ್ನ ನಂಬಿದವ್ರಿಗೆ ನಾನು ಯಾವತ್ತೂ ಕೈ ಬಿಡಲ್ಲ. ಬಾಸತ್ವ. ಹೌದು ಸತ್ಯ, ಅವ್ರು ಹೇಳ್ತಾರ ಕರೆಕ್ಟ್. ನೀನು ಅವ್ರ ಜೊತೆ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಡೆಫಿನೆಟ್ಲಿ. ಹೌದು, ಯೋಚನೆ ಮಾಡಿದೆ ನನ್ನ ಜೊತೆ ಬಾಸತ್. ನೀನ್ ಇಲ್ಲಿರೋದು ಆ ನಾರಾಯಣಂಗೋ ಅಥವಾ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಿನಗೆ ನಿನ್ ಫ್ರೆಂಡ್ಸ್ಗೆ ತುಂಬಾ ಕಷ್ಟ. ನಡಿ ಹೋಗೋಣ. ಸತ್ಯ ನೋಡಿದ್ರ ಎಷ್ಟು ಕುರಿ? 8? ಏಯ್, ಇನ್ನೆರಡು ತರ್ಸಕ್ ಆಗ್ತಿಲ್ಲವೇನಯ್ಯ. ಇನ್ನೆರಡು ತರ್ಸೋ, ಚೆನ್ನಾಗಿ ತಿನ್ಲಿ. ಮತ್ತೆ ಆ ಡ್ರಿಂಕ್ಸ್ ಎಲ್ಲ ಇಂಪೋರ್ಟೆಡ್ ತರಿಸ್ಬಿಡು. ಎಲ್ಲ VIPಗಳಪ್ಪ ಬರೋದು. ಆಮೇಲೆ ತಮಾಷೆ ಅಲ್ಲ. ಥೂ, ಏನಯ್ಯ ನೀನು ಇದೆಲ್ಲ ಫೋನಲ್ಲೇ ಹೇಳ್ಬೇಕೇನಯ್ಯ? ಇಡಯ್ಯ ಫೋನು. ಯೋ ಮಿನಿಸ್ಟ್ರೆ, ಯೋ ಯೋ ಮಿನಿಸ್ಟ್ರೆ, ನನ್ನ ಮಗನ ಕೊಂದವ್ರಾ ನೀನು? ನಿನ್ನ ಪೊಲೀಸ್ನವರು ಇನ್ನೂ ಯಾಕೆ ಅರೆಸ್ಟ್ ಮಾಡಿಲ್ಲ? ಆ ನನ್ ಮಗ ದಿನಕ್ಕೊಬ್ಬೊಬ್ಬನ ಕತ್ತರಿಸ್ತಾ ಇದ್ರೆ ನೀನ್ ಇಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ಯಾ? ನೋಡು, ಅವ್ರೇನ್ ಬದನೆಕಾಯಿ ಬೆಂಡೆಕಾಯಿಗಳೇ ಅಷ್ಟು ಬೇಗ ಸಿಕ್ಬಿಡೋಕೆ. ಪೊಲೀಸ್ನವರು ಸರ್ಚ್ ಮಾಡ್ತಾ ಇದಾರೆ, ಸಿಕ್ತಾಗ ಅರೆಸ್ಟ್ ಮಾಡ್ತಾರೆ. ಮಾಡ್ತಾರೆ ಮಾಡ್ತಾರೆ, ಇರೋ ಜಾಗ ಬಿಟ್ಬಿಟ್ಟು ಇಲ್ದಿರೋ ಜಾಗದಲ್ಲಿ ಅರೆಸ್ಟ್ ಮಾಡ್ತಾರೆ. ಯೋ, ಆ ಬಾಬಾ ನಾಯಕ ಅವನ್ನ ಎಸ್ಕೇಪ್ ಮಾಡಿ ಬಚ್ಚಿಟ್ಟವನ ಅಂತ ಹೇಳ್ತಾ ಇದ್ರೆ ನೀನ್ ಇಲ್ಲಿ ಕತೆ ಕಟ್ತಾ ಇದೀಯ. ಎಷ್ಟೇ ಆಗ್ಲಿ, ಅವನ್ ನಿನ್ ಫ್ರೆಂಡ್ ಅಲ್ವಾ? ಅವನ್ನ ನೀನ್ ಬಿಟ್ಕೊಟ್ಬಿಡ್ತೀಯಾ? ಯೋ, ಅದಕ್ಕೆ ನೀನ್ ಇಲ್ಲಿ ಕತೆ ಕಟ್ತಾ ಇರೋದು? ಯೋ, ಆ ವಿರೋಧ ಪಕ್ಷದವ್ನು ಬೇಕಾದ್ರೂ ನಾನು ಎದುರಿಸ್ತೀನಿ. ನಿಮ್ಮಿಬ್ರದೇ ಕಣಯ್ಯ ಬಂದಿರೋದು ನನಗೆ ತಲೆನೋವು. ಅಲ್ಲ ಕಣಯ್ಯ, ಆ ಬಾಬಾ ನಾಯ್ಕಿಂತ ನೀನ್ ಹೆಚ್ಚಿಗೆ ಫ್ರೆಂಡ್ ಅಲ್ವೇನೆಯ ನಂಗೆ? ಹಂಗಾದ್ರೆ ನೀನ್ ಆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೇಳು, ಅವನನ್ನ ಇನ್ನು 1/2 ಗಂಟೆಯಲ್ಲಿ ಅರೆಸ್ಟ್ ಮಾಡ್ಬೇಕು ಅಂತ. ಹಲೋ ಡಿಎಜಿನ, ನಾನ್ ರೀ ಎಕ್ಸೈಸ್ ಮಿನಿಸ್ಟರ್ ಮಾತಾಡೋದು. ಹಾ ನಮಸ್ಕಾರ. ನಾನು ಹೇಳಿದ್ನಲ್ಲ ವಿಷಯ, ಅದೇನಾಯ್ತು? ಹಾ ಹೌದಾ, ಅರೆಸ್ಟ್ ಮಾಡಿದಾರ? ಮಾರಿಗುಡಿ ಸ್ಟೇಷನ್ ಇಟ್ಟಿದಾರ? ಹಾ ಸರಿ ಬಿಡಿ. ಯೋ ಹೋಗಯ್ಯ, ನಿನ್ನ ಮಗನ್ನ ಕೊಲೆ ಮಾಡಿದವ್ರನ್ನ ಕೈಕಾಲ್ ಕತ್ತರಿಸ್ದವ್ರನ್ನ ಅರೆಸ್ಟ್ ಮಾಡಿ ಮಾರಿಗುಡಿ ಸ್ಟೇಷನ್ ಇಟ್ಟಿದಾರಂತೆ. ಹೋಗ್ ನೋಡಿ, ಸಮಾಧಾನ ಮಾಡ್ಕೋ. ಬರ್ತೀನಿ. ಯೋ ನಾರಾಯಣ, ಇಲ್ಲಿ ಹೋಗ್ತೀಯ ಇರಯ್ಯ ಸ್ವಲ್ಪ. ನೀನ್ ಅವನ ಮೇಲೆ ಕೇಸ್ ಹಾಕ್ಸಿ 10 ವರ್ಷ ಶಿಕ್ಷೆ ಅಂತ ಕೊಡಿಸಿ ಆಮೇಲೆ ನೆಹರು ಹುಟ್ಟಿದ್ದೀನ ಗಾಂಧಿ ಹುಟ್ಟಿದ್ದೀನ ಅಂತ ಹೇಳ್ಬಿಟ್ಟು ಅವನ ರಿಲೀಸ್ ಮಾಡ್ಬೋದು. ನಾನು ಐಸ್ ಕ್ರೀಮ್ ಚಿಕ್ತಾ ಇರ್ತೀನಿ, ಅವನ ಅಜ್ಜಿ ಅವನ್ನ ಆ ಸ್ಟೇಷನ್ ಅಲ್ಲಿ ಡೀಲ್ ಮಾಡ್ತೀನಿ. ಯೋ ನಾರಾಯಣ, ಎಲ್ಲಿ ಹೋಗ್ತಿದ್ಯಾ? ಏ ನಾರಾಯಣ, ಎಲೆಕ್ಷನ್ ಬೇರೆ, 3 ತಿಂಗಳು ಉಳಿತು. ಅಷ್ಟರಲ್ಲಿ ಇವ್ರದ್ದು ಬೇರೆ ತಲೆನೋವು ಸ್ಟಾರ್ಟ್ ಆಯ್ತಲ್ಲಪ್ಪ. ಸತ್ಯಮೂರ್ತಿ, ನೀನು ಬಾಬಾ ನಾಯ್ಕನ್ ಮನೆ ಆಳು ಸುಂದರ ತಾನೆ? ನೀನು ನನ್ನ ಮಗನ್ ಕೊಂದಿದ್ದು ನಮ್ಮ ಯಜಮಾನ್ ಹತ್ರ ಕೆಲಸ ಮಾಡ್ತಿದ್ದ ನೀನೇ ಅವ್ರಿಗೆ ದ್ರೋಹ ಮಾಡಿರ್ಬೇಕಾದ್ರೆ ಇನ್ ನಾನ್ ನಿನ್ ಮಗನ್ ಕೊಂದಿದ್ದು ಯಾವ ಮಹಾದೊಡ್ಡ ತಪ್ಪು? ಇಲ್ಲ, ಇವ್ ನನ್ ಮಗನ್ ಕೊಂದಿಲ್ಲ, ಕೊಲ್ಲೋದಿಕ್ ಸಾಧ್ಯನೂ ಇಲ್ಲ. ಇವನು ಸುಳ್ಳು ಹೇಳ್ತಿದ್ದಾನೆ. ನಿಜ ಹೇಳು, ಇವನ ನನ್ ಮಗನ್ ಕೊಂದಿದ್ದು? ಹೌದು, ಅವನೇ ನಿನ್ ಮಗನ್ ಕೊಂದಿದ್ದು. ನನ್ ಮಗನ್ ಕೊಂದವನ ಬಾಬಾ ನಾಯ್ಕ ಕಾಪಾಡಿ.
ಬೇರೆ ಯಾರನ್ನೋ ತಂದು ಎಲ್ಲಿ ಮಾಡಿದವನೆ ಈ ಪೊಲೀಸ್ನವರು ಆ ಬಾಬಾ ನಾಯಕನ ಕಡೆ ಸೇರ್ಕೊಂಡು ನಾಟಕಾಡ್ತಿದ್ದೀರ ಬಂದ್ರೆ ಚಿಂತಿ ಬಿಡಾಯಿಸ್ರು ಎಲ್ಲ ಚಿಂತಿ ಬಿಡಾಯಿಸಿ ರೌಡಿ ನಾರಾಯಣ ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ದಾನೆ ಬೇಗ ಬನ್ನಿ ಸಾರ್ ಇಡಿಯಟ್ ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಮಾಡ್ತೀಯ ಅಬ್ಬ ಸುಸ್ತಾಗೋಯ್ತು ನಾನ್ ನನ್ ಜಿಂದಗಿಲೇ ಇಷ್ಟ ನಕ್ಕಿರ್ಲಿಲ್ಲ ಪೊಲೀಸ್ನವ್ರ ಮೇಲೆ ಕೈ ಮಾಡ್ದ ಮುಗೀತು ಇನ್ ಸದ್ಯಕ್ಕೆ ಹೊರಗ್ ಬರೋ ಹಾಗೆ ಇಲ್ಲ ಅವನು ಫಿನಿಶ್ ನನ್ನ ಮಗ ಅವನ್ ಖಾನ್ದಾನೇ ಖಲಾಸ್ ಇನ್ಮೇಲೆ ನೀನೆ ಇವ್ರಿಗೆಲ್ಲ ಲೀಡ್ರು ಏನೋ ಅರ್ಥವಾಗ್ಲಿಲ್ವಾ ಇನ್ಮೇಲೆ ನೀನು ನಮ್ಮ ಹುಡುಗರ ಜೊತೆ ಹೋಗಿ ನಮ್ ಕಡೆಯವ್ರದು ಆ ನಾರಾಯಣ್ ಕಡೆಯವ್ರದು ಮಾಮೂಲು ರೋಲ್ ಕಾಲು ಎಲ್ಲ ವಸೂಲಿ ಮಾಡ್ಬೇಕು ಗೊತ್ತಾಯ್ತಾ ಆ ರೀತಿ ತಗೊಳ್ಳೋದು ತಪ್ಪಲ್ಲ ಹ್ಯಾಕ್ ತಪ್ಪಾಗತ್ತೆ ನಾವ್ ಅವ್ರಿಗೆ ರಕ್ಷಣೆ ಕೊಡಲ್ವಾ ಯಾರು ಟಚ್ ಮಾಡಿದಾರೆ ಹಾಗೆ ಸತಿ ನೀನು ತುಂಬಾ ಓದ್ದವನು ಅದಕ್ಕೆ ಪ್ರಪಂಚ ಜ್ಞಾನ ಕಡಿಮೆ ಎಲ್ಲ ಹೋಗ್ತಾ 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 ಸರಿ ಹೋಗುತ್ತೆ ಈಗೊಂದ್ ಪಕ್ಷ ನಾವು ರೋಲ್ ಕಾಲ್ ಮಾಡದೆ ಹಾಗೆ ಬಿಟ್ವಿ ಅಂತ ಇಟ್ಕೋ ಆಗ ಇನ್ನೊಬ್ಬ ರೌಡಿ ಹುಡ್ಕೋತಾನೆ ನಮ್ಗೆ ಯಾಕಾ ತಲೆನೋವು ನಾವು ಯಾವಾಗ್ಲೂ ವಧೆ ಕೊಡೋರಾಗಿರ್ಬೇಕು ತಗೊಳೋರಲ್ಲ ಈ ಜನ ಜಗ್ಗೋದೆ ಆವಾಸ್ಗೆ ಪಂಚ್ಗೆ ಅರ್ಥ ಆಯ್ತಾ ಹ್ಮ್ ಕರೆಕ್ಟ್ ಸರ್ ಹ್ಮ್ ವೆರಿ ಗುಡ್ ಇವತ್ ನಾನ್ ಸಾನೆ ಖುಷಿಯಾಗಿರೋದಿಲ್ಲ ನನ್ ದುಶ್ಮನ್ ಅಂದರಾದ ಹಂಗೆ ನನ್ ಕಿರೀಟಕ್ಕೊಂದು ರತ್ನ ಸಿಕ್ತು ಏಯ್ ಮಾಡ್ರೋ ಅವ್ನ ಪಾರ್ಟಿಗೆ ಅರೇಂಜ್ಮೆಂಟ್ ನಮ್ಮನ್ ಕೈ ಬಿಟ್ಬಿಟ್ಟ ಅವನ್ ಮಂತ್ರಿಗಿರಿ ಉಳಿಸ್ಕೊಳಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡ ನೀನ್ ಹೊರಗಡೆ ಇದ್ದಾಗ ನೀನ್ ನೋಡಿ ಹೆದರ್ತಿದ್ದವ್ರೆಲ್ಲ ನೀನ್ ಅಂದರಾದ್ಮೇಲೆ ಮನೆ ಮುಂದೆ ಬಂದು ಸಿಕ್ಕಾಪಟ್ಟೆ ಗಲಾಟೆ ಶುರು ಮಾಡಿದ್ದಾರೆ ಈಗ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡು ನಾನಿಲ್ಲ ಅಂತ ಹೇಳಿ ಕಸ ಬಂದು ನಿಲ್ಲಿಸಬಾರ್ದು ಆ ನಾಯಿಗಳಿಗೆಲ್ಲ ಹೆದರಿದ್ರೆ ಕಡಿಯಕ್ಕೆ ಶುರು ಹಚ್ಕೋತಾವೆ ಆ ಬಜಾರ್ನಾಗೆ ನಾಲ್ಕು ಅಂಗಡಿನ ರೈಡ್ ಮಾಡಿಸು ಕೈನೋ ಕಾಲ್ನೋ ಮುರ್ಸು ಆಗೆಲ್ಲ ನಾಯಿಗಳು ಹೆದರಿ ಬಾಲ ಮುದುರ್ಕೋತಾವೆ ನೋಡು ಮೊದ್ಲು ಆ ಸತ್ಯಮೂರ್ತಿನ ಹುಡುಕಿಸಿ ಡೀಲ್ ಮಾಡಿಸು ದುಡ್ಡು ರೆಡಿ ಇದೆಯಾ ಯಾವ್ದ್ರಿ ದುಡ್ಡು ಏನು ಎಲ್ರ ಹತ್ರ ರೋಲ್ ಕಾಲ್ ಮಾಡ್ದಂಗೆ ನಮ್ಮ ಹತ್ರ ಮಾಡ್ಬೇಕು ಅಂತಿದ್ದೀರಾ ಸರಿ ಈಗ ನೆನ್ನೆ ಫೋನ್ ಮಾಡಿದ್ರಲ್ಲ ಮರ್ಯಾದೆಗೆ ದುಡ್ಡು ಕೊಟ್ಬಿಡು ನಿಮ್ ಗೊಡ್ ಬೆದರಿಕೆಗೆಲ್ಲ ಮಾತಾಡ್ಬೇಡ ಏನ್ ಅವಾಜ್ ಹಾಕ್ತಿದ್ಯಾ ಏನ್ ನಿನ್ ಬಿಟ್ಬಿಡಿ 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 ನಿಮ್ಗೆ ಏನ್ ಬೇಕು ದುಡ್ಡು ತಾನೆ ರೆಡಿ ಆಗಿದೆ ಕೊಡ್ತೀನಿ ಈ ಬ್ರೀಫ್ ಕೇಸ್ ತಗೊಂಡು ಹೊಡಿ ಈ ಕೆಲ್ಸ ಆಗ್ಲೇ ಮಾಡ್ಬೋದಾಗಿತ್ತಲ್ಲ ನೀನು ನೋಡಿ ಸರ್ ಬಂದ್ರ ಸತ್ಯ ಯಶು ಸತ್ಯ ಸತ್ಯ ಹೇಳು ಸತ್ಯ ಯಾಕೆ ಹೀಗ್ ಮಾಡ್ದೆ ನಾನ್ ನಿನ್ ಬಗ್ಗೆ ಎಷ್ಟೋ ಕನ್ಸುಗಳನ್ನ ಕಂಡಿದ್ದೆ ಆದ್ರೆ ನೀನು ಎಲ್ಲ ನುಚ್ಚುನೂರ್ ಮಾಡ್ಬಿಟ್ಟೆ ಕತ್ಲಲ್ಲಿ ತೊಳಲಾಡ್ತಿದ್ದ ನಿನಗೆ ಕಾನೂನು ಅನ್ನೋ ದೀಪ ಕೈ ಹಿಡಿದು ಕಾಪಾಡ್ತಿತ್ತು ಬೆಳಕ್ ತೋರ್ತಿತ್ತು ನಿನಗದು ಬೇಕಾಗಿರ್ಲಿಲ್ಲ ಒಬ್ಬ ರೌಡಿ ಅನ್ನೋ ದೊಡ್ಡ ಕಿರೀಟ ಬೇಕಾಗಿತ್ತು ಇಷ್ಟಕ್ಕೂ ನೀನ್ ಆಶ್ರಯ ಪಡೆದಿರೋದು ಯಾರ ನೆರಳಲ್ಲಿ ಅಂತ ಗೊತ್ತಾ ಅವನೊಬ್ಬ ಕೊಲೆಗಾರ ನನ್ ಕಣ್ಣೆದ್ರಿಗೆ ನನ್ ತಾಯಿನ ಕೊಂದ ಕೊಲೆಗಾರ ನಮ್ಮಪ್ಪ ಅವನು ಅನ್ಯಾಯದ ಜೊತೆ ರಾಜಿಯಾಗಿದ್ದಿದ್ರೆ ಇವತ್ ನನ್ ರಾಣಿ ಹಾಗೆ ಮೆರಿಬಹುದಾಗಿತ್ತು ಗೊತ್ತಾ ಯಾಕ್ ಸತ್ಯ ಮಾತ್ ನಿಂತೋಯ್ತಾ ಸತ್ಯ ಎಷ್ಟು ಕಹಿಯಾಗಿರತ್ತೆ ಅಲ್ವಾ ನಮ್ಮಪ್ಪನಿಂದ ಜೀವನದಲ್ಲಿ ಅಂಥ ದೊಡ್ಡ ಏಟ್ ತಿಂದು ನಾನೇ
ಅವನಿಂದ ದೂರವಾಗಿ ಒಂದು ಹೆಣ್ಣಾಗಿ ಚಲದ ಬದುಕನ್ನ ಬದುಕ್ತಾ ಇದೀನಿ. ನೀನೊಬ್ಬ ಗಂಡಸಾಗಿ ಅವನ ಜೊತೆನೇ ಸೇರಿ ಅವನ ಪಾಪದಲ್ಲೇ ಪಾಲ್ಗಾರನಾಗಿದ್ದೀಯಲ್ಲ ಸತ್ಯ. ಮುಗಿತಾ ಮುಗಿತಾ ನಿನ್ ಡೈಲಾಗ್ಸ್ ಯಾವ ಡ್ರಾಮಾ ಅದು? ಡ್ರಾಮಾದ ಸಿನಿಮಾದ? ನಾನ್ ಮಾಡಿರೋ ತಪ್ಪಿಗೆ ನೀನ್ ಹೇಳ್ತಾ ಇರೋ ಕಾನೂನು ಒಂದ್ 15 ವರ್ಷನೋ 20 ವರ್ಷನೋ ಶಿಕ್ಷೆ ಕೊಡ್ತಾ ಇತ್ತು ನಿಜ. ಆದ್ರೆ ಕಳೆದು ಹೋದ ನನ್ನ ಸುಂದರ ದಿನಗಳನ್ನು ಕೊಡುತ್ತಾ, ನಮ್ ತಾಯಿನ ವಾಪಸ್ ಕೊಡುತ್ತಾ, ನಾನು ಒಳ್ಳೆ ಭವಿಷ್ಯ ಕಾಣಬೇಕು ಅಂತ ಆಸೆ ಪಟ್ಟು ಸಾಧು ತರ ಇದ್ದಲ್ಲ, ಆ ಭವಿಷ್ಯ ಮತ್ತೆ ರಿಟರ್ನ್ ಕೊಡುತ್ತಾ? ನೆವರ್, ಕೊಡಲ್ಲ. ಏಯ್, ನಮ್ ತಾಯಿ ಸಾಯೋದಕ್ಕೆ ನಾನ್ ಸಾಧು ಆಗಿದ್ನಲ್ಲ ಅದೇ ಕಾರಣ. ಪೊಲೀಸರ ಕೈಲಿ ಹೇಳ್ತಿದ್ದೆ, ರೌಡಿಗಳ ಕೈಲಿ ಹೇಳ್ತಿದ್ದೆ, ಸಿಕ್ ಸಿಕ್ದವ್ರ ಕೈಲಿ ಹೇಳ್ತಿದ್ದೆ. ಏನಕ್ಕೆ? ಕಾಲೇಜಲ್ಲಿ ಒಳ್ಳೆ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಅನ್ಸ್ಕೊಂಡಿದ್ದೆ. ಹೋಯ್ತು, ನನ್ ಲೈಫೇ ಹೋಯ್ತು. ನಾನೀಗ ಯಾವ ಮಿನಿಸ್ಟರ್ ಕರೆದ್ರು ಬರ್ತಾರೆ? ಯಾವ ಪೊಲೀಸ್, ಐ ಜಿ, ಕಮಿಷನರ್ಗಳು, ಡಿ ಐ ಜಿ ಎಲ್ಲರೂ ಬರ್ತಾರೆ. ಎ ಟು ಜೆಡ್ ನನ್ನ ಕೈಯಲ್ಲಿದ್ದಾರೆ, ಹ್ಯಾಂಡ್ ಹ್ಯಾಂಡಲ್ ಇದ್ದಾರೆ. ಯಶು, ನಾನ್ ನಿಮ್ಮಪ್ಪ ನೆರಳಲ್ಲಿ ಆಶ್ರಯ ಪಡೆದಿರೋದು ಅವನ್ ತರ ತಲೆ ಹೊಡೆದು ದುಡ್ಡು ಸಂಪಾದನೆ ಮಾಡಿ ಸುಖ ಜೀವನ ನಡೆಸಕ್ಕಲ್ಲ. ಅವನ್ ಎಷ್ಟೋ ಜನ ಅಮಾಯಕರನ್ನ ಬಲಿ ತಗೊಂಡಿದ್ದಾನೆ, ಸುಲಿಗೆ ಸುಲಿಗೆ ಮಾಡಿದ್ದಾನೆ, ನಂತರ ಎಷ್ಟೋ ಜನರ ಬಾಳ್ನ ಹಾಳು ಮಾಡಿದ್ದಾನೆ. ತಮಗ್ ಸಾಟಿ ಇಲ್ಲದೆ ಮೆರಿತಾ ಇರೋ ಆ ಬಾಬಾ ನಾಯಕ್, ಆ ನಾರಾಯಣ ಮಟ್ಟ ಹಾಕೋಕೆ ನಾನು ಈ ಅವತಾರ ತಾಳಿರೋದು. ಈ ಪಾಪದ ಜಗತ್ತಲ್ಲಿ ಹೇಗ್ ಬದುಕಿದ್ರು ಕಷ್ಟಾನೆ. ಪಾಪದ ಜಗತ್ತು ನಿನ್ನ ಕೈ ಬೀಸಿ ಕರಿತಾ ಇರುವಾಗ ಪುಣ್ಯದ ಜಗತ್ತಿನ ಮಾತು ನಿನ್ಗೆಲ್ ಕೇಳತ್ತೆ ಹೇಳು ಸತ್ಯ. ನೀನು ಈ ಮಟ್ಟ ಮುಟ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸಾರಿ, ಐ ಪಿಟಿ ಫಾರ್ ಯು. ಗುಡ್ ಬೈ ಫಾರ್ ಎವರ್. ಯಶು, ಯಶು, ಸತ್ಯ, ಅಯ್ಯೋ ಸತ್ಯ, ಯಾಕೋ ಸತ್ಯ, ಏನಾಯ್ತು? ಯಾರೋ ಯಾಮರ್ಸ್ ಬಿಟ್ಟವ್ರೆ. ಜಾಸ್ತಿ ಏಟ್ ಬಿದ್ದಿಲ್ಲ ತಾನೆ? ಅದ್ ಯಾರು ಅಂತ ಹೇಳೋ, ಒಬ್ಬೊಬ್ರು ಡೀಲ್ ಮಾಡ್ಕೊಂಡು ಬಂದ್ರ ಕೂತ್ಕೊಡ್ರ. ಯಾಕೆ ಅಲ್ಲೇ ನಿಂತ್ಕೊಂಡೆ? ಅಲ್ಬೇಡ ಯಶ, ನನ್ಗೇನು ಆಗಲ್ಲ. ನೋಡ್ದೆ, ನಿನ್ ಮನಸ್ಸು ನೋಯಿಸಿದಕ್ಕೆ ಆ ದೇವ್ರು ನನ್ಗೆಂತ ಶಿಕ್ಷೆ ಕೊಟ್ಟು ಬಿಡ್ತೋನು ಸತ್ಯ. ಹಾಗೆಲ್ಲ ಹೇಳ್ಬೇಡ, ನಿನ್ನ ನೋಯಿಸ್ತೋಳು ನಾನು. ಏ ಸತ್ಯ, ಏನ್ ವಿಷಯ, ಇಲ್ಲಿಗೆ ಯಾಕೆ ಬಂದ್ರಿ? ನಮ್ ತೇಜಿನ ಪೊಲೀಸ್ನವರು ಯಾವ್ದೋ ಕೇಸ್ ಸಂಬಂಧಪಟ್ಟಂತ ಅನುಮಾನವಾಗಿ ಎಳ್ಕೊಂಡು ಹೋಗಿದಾರು. ಏನು? ನಮ್ ತೇಜಿನ ಪೊಲೀಸ್ರು ಕರ್ಕೊಂಡು ಹೋದ್ರ? ಹೌದು ಸತ್ಯ, ಅವನ ರೌಡಿ ಡಿಸ್ಟ್ರಿಕ್ಟ್ ಸೇರಿಸ್ತೀವಿ ಅಂತ ಹೆದರ್ತಾ ಇದಾರೆ. ನಾವೆಲ್ಲ ಹೋಗಿ ಎಷ್ಟೇ ಬೇಡ್ಕೊಂಡ್ರ ಇನ್ಸ್ಪೆಕ್ಟರ್ ಬಿಡ್ತಾ ಇಲ್ಲ. ಆ ಇನ್ಸ್ಪೆಕ್ಟರ್ ಹೆಸರೇನು? ಕೃಷ್ಣಕುಮಾರ್ ಅಂತ. ಕೃಷ್ಣಕುಮಾರ್ ಸತ್ಯ, ದೊಂಬಿ ಗಲಾಟೆಲ್ ಒಬ್ಬ ಒಳ್ಳೆ ಹುಡುಗನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಮರ್ಯಾದೆಗ ಅವನ್ನ ರಿಲೀಸ್ ಮಾಡು. ಏಯ್, ಯಾರ ನೀನು? ಆಹಾ, ಇಷ್ಟು ಬೇಗ ಮರ್ತ್ಬಿಟ್ಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅವತ್ತಿಷ್ಟು ದೊಡ್ಡ ಸ್ಟೇಟ್ಮೆಂಟ್ ಬರ್ಕೊಂಡು ರೌಡಿ ಲಿಸ್ಟಲ್ಲಿ ನನ್ನ ಹೆಸರು ಸೇರಿಸಿದ್ದಿಲ್ಲ. ಸತ್ಯಮೂರ್ತಿ, ಅದೇ ಸತ್ಯಮೂರ್ತಿ ನಾನು. ನನ್ನೇ ಯಾರು ಅಂತ ಕೇಳ್ತಾ ಇದ್ದೀನಿ. ಜಾಬ್ಗ ಬಂದ ಕೃಷ್ಣಕುಮಾರ್, ಅವತ್ತು ನೀನ್ ಅರೆಸ್ಟ್ ಮಾಡಿ ಇದೇ ಸೆಲ್ಲಲ್ಲಿ ಕೂಡ ಹಾಕಿದ್ದ ಆ ಗೋಲ್ಡ್ ಮೆಡಲಿಸ್ಟ್ ಸತ್ಯಮೂರ್ತಿ ಇವತ್ತು ಒಬ್ಬ ರೌಡಿಯಾಗಿ, ರೌಡಿ ಸತ್ಯ ಅನ್ನೋ ರೂಪದಲ್ಲಿ ನಿನ್ ಕಣ್ಮುಂದೆ ಬಂದ ನಿಂತಿದ್ದಾನೆ. ಎಲ್ಲೋ ಹೇಗೋ ಬಾಳ್ಬೇಕಾಗಿದ್ದ ನಾನು ಇವತ್ತು ಆ ಬಾಬಾ ನಾಯಕನ ಗಡಿಯಾಳಾಗಿ ಅವನ್ ನೆರಳಲ್ಲೇ ಉಸಿರಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಯಾರು? ನೀವುಗಳು. ಏನಂದೆ ಅವತ್ತು? ಯಾವ MLA ಗೊತ್ತು, ಯಾವ ಮಿನಿಸ್ಟರ್ಸ್ ಗೊತ್ತು ಅಂತ ಕೇಳಿದೆ ಅಲ್ಲ. ಇವತ್ತು ಹೇಳ್ತಾ ಇದ್ದೀನಿ ಕೇಳು, ಯಾವ MP, ಯಾವ ಮಿನಿಸ್ಟರ್ಸ್ ಬೇಕು ನಿನಗೆ? ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ಒಂದ್ ನಿಮಿಷ ತಾಳು. ಹಲೋ, ಮಿನಿಸ್ಟರ್ ದೇವೇಂದ್ರ ಅವರಾ? ಸರ್ ನಮಸ್ಕಾರ ಸರ್, ನಾನು ಸತ್ಯ ಮಾತಾಡ್ತಾ ಇದ್ದೀನಿ. ಹೌದು ಸರ್. ಸರ್, ಈ ಮಾರಿಗುಡಿ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವ್ರಿಗೆ ನನ್ನ ಬಗ್ಗೆ ಸ್ವಲ್ಪ ಹೇಳಿ ಸರ್. ತಗೋ ಫೋನು, ಮಿನಿಸ್ಟರ್ ಲೈನ್ ಅಲ್ಲಿ ಇದ್ದಾರೆ, ತಗೊಳ್ರಿ ಫೋನು. ಕಮಾನ್. ಹಲೋ, ಐ ಆಮ್ ಸಾರಿ ಸರ್. ಓಕೆ ಸರ್. ಇನ್ನು ಬೇರೆ ಯಾರಾದ್ರೂ MP ಅಥವಾ ಸೆಂಟ್ರಲ್ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಬೇಕಾದ್ರೆ ಕೇಳು, ಫೋನ್ ಮಾಡಿ ಮಾತಾಡಿಸ್ತೇನೆ. ಈ ಮಹನೀಯರೆಲ್ಲ ನಾನು ಒಳ್ಳೆಯವನಾಗಿದ್ದ ಪರಿಚಯ ಆಗಿರ್ಲಿಲ್ಲ. ನಾನೊಬ್ಬ ರೌಡಿ ಆದ್ಮೇಲೆ ಇನ್ನೊಬ್ಬ ದೊಡ್ಡ ರೌಡಿ ಆಶ್ರಯಕ್ಕೆ ಬಂದ್ಮೇಲೆ ಪರಿಚಯ ಆದ್ರು. ಇದೆಲ್ಲ ಯಾರಿಂದ ಆಗಿದ್ದು? ನಿನ್ನಿಂದ ಕೃಷ್ಣಕುಮಾರ್. ನೋಡಿ, ನನ್ನ ದೊಡ್ಡಸ್ಕೆ ತೋರಿಸ್ಕೊಳಕಾಗ್ಲಿ ಅಥವಾ ನಿಮ್ಮನ್ನ ಹೆದರಿಸಿ ನಿಮ್ಮಿಂದ ಕೆಲಸ ಮಾಡಿಸ್ಕೊಳಕಾಗ್ಲಿ ನಾ ಇಲ್ಲಿ ಬರಲಿಲ್ಲ. ಸತ್ಯಮೂರ್ತಿ ಆಗಿದ್ದ ನನ್ನಂತೂ ರೌಡಿ ಸತ್ಯ ಮಾಡಿಬಿಟ್ರೆ ಹೋಯ್ತು, ನನ್ನ ಲೈಫೇ ಹಾಳಾಗೋಯ್ತು. ನೋಡ್ರೆ,
ನಮ್ ತಾಯಿ ಎಷ್ಟೋ ಆಸೆಗಳನ್ನ ಇಟ್ಕೊಂಡು ನನ್ನ ಸಾಕಿದ್ಲು, ಗೋಲ್ಡ್ ಮೆಡಲ್ ತಗೊಂಡಿದ್ದೆ, ಯೂನಿವರ್ಸಿಟಿ ಫಸ್ಟ್ ಬಂದಿದ್ದೆ, ಎಲ್ಲಿ ಹೋಯ್ತಲ್ಲ, ಎಷ್ಟು ಹಾಳು ಮಾಡ್ಬಿಟ್ರಿ ನನ್ನ ಲೈಫ್ನ. ಹೋಗ್ಲಿ ಬಿಡಿ. ನೋಡಿ ಈ ಹುಡುಗ ಬಹಳ ಇನ್ನೋಸೆಂಟ್, ನನ್ನ ಕ್ಲಾಸ್ಮೇಟ್, ನಾನು ಹುಟ್ಟಾಗಿಂದ ಅವನ್ನ ನೋಡ್ತಾ ಇದ್ದೀನಿ, ಪ್ರೈಮರಿ ಸ್ಕೂಲಿಂದ ನೋಡ್ತಾ ಇದ್ದೀನಿ, ಬಹಳ ಇನ್ನೋಸೆಂಟ್, ಯಾವ ತಂಟೆಗೆ ಹೋಗೋನಲ್ಲ, ಬಹಳ ಒಳ್ಳೆ ಹಾರ್ಟ್ ಇದೆ ಅವನಿಗೆ ಅಂತ ಅವನ ಕರ್ಕೊಂಡ್ಬಂದು ಸೆಲ್ಲಲ್ಲಿ ಇಟ್ಟಿದ್ರಲ್ರಿ, ಅವ್ನ ಫೇಸ್ ನೋಡ್ರಿ ಹಾಗಿದೆ ಅಂತ. ಅವನು ನಂತರ ರೌಡಿ ಆಗ್ಬೇಕೇನ್ರಿ? ಕಮಾನ್ ಸೇ, ರೌಡಿ ಆಗ್ಬೇಕಾ? ನೋ, ಕಾಕಿ ಹಾಕೊಂಡ್ ಮಾತ್ರಕ್ಕೆ ಯಾವನ ಅವ್ನು ಸಿಗ್ತಾನೋ ನೆತ್ತಾಕೊಂಡ್ ಬರೋದಲ್ಲ ರೀ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಒಂದು ಗ್ರೂಪ್ ಅಲ್ಲಿ ನೋಡ್ಬೇಕು. ಹತ್ತು ಜನ ರೌಡಿಗಳಿದ್ರೆ ಅದ್ರಲ್ಲಿ ಒಬ್ಬ ಒಳ್ಳೆ ಮನುಷ್ಯನ ಇರ್ತಾನೆ. ಎತ್ತಾಕೊಂಬಂದು ಕೂಡ ಹಾಕೊಟ್ಟು ಇಷ್ಟ ಬಂದಾಗ ಹೊಡೆದ್ಬಿಟ್ಟು ಡ್ರೆಸ್ ಇದೆ ಪವರ್ ಪವರ್ ಅಂತ ಮಾತ್ರಕ್ಕಲ್ಲ, ಸ್ಟೂಪಿಡ್. ಬಿಡ್ರಿ ಅವನ್ನ, ಬಿಡಿ. ಸಾರಿ, ಡ್ರೆಸ್ ಬಿಟ್ಟಿದ್ದಕ್ಕೆ ಐ ಆಮ್ ವೆರಿ ಸಾರಿ, ಪ್ಲೀಸ್ ರಿಲೀಸ್ ಹಿಮ್. ಏಯ್, ಅವನ್ ರಿಲೀಸ್ ಮಾಡ್ಬಿಟ್ಟು. ಸತ್ಯ, ನೀನು ನನ್ನ ಪಾಲಿನ ದೇವ್ರ ಕಣೋ. ಏಯ್, ಫ್ರೆಂಡ್ಶಿಪ್ ಅಲ್ಲಿ ಹಾಗೆಲ್ಲ ಮಾತಾಡ್ಬಿಡ್ಬೋ. ಥ್ಯಾಂಕ್ ಯು ವೆರಿ ಮಚ್ ಸರ್, ಬರ್ತೇನೆ. ಬಂದು ನಮಸ್ಕಾರ ಸರ್. ಹಾ ನಮಸ್ಕಾರ, ಬಾ ಪಾಪ ನಾಯಕ್ ಕೂತ್ಕೋ. ನಾನು ನಿನ್ಗೆ ಯಾಕೆ ಹೇಳಿ ಕಳ್ಸಿದ್ನಪ್ಪ ಅಂದ್ರೆ, ಇನ್ಯಾತಕ್ಕೆ, ಇನ್ನೇನು ಎಲೆಕ್ಷನ್ ಹತ್ರ ಬಂತು, ನಾನೀಗ ಬೇಕು ಅಷ್ಟೇ ತಾನೆ. ನೋಡು ಬಾಬ ನಾಯಕ್, ಆ ನಾರಾಯಣನ ಕತೆ ಮುಗಿದು ಹೋಯ್ತು, ಇನ್ಮೇಲೆ ಏನಿದ್ರು ಎಲ್ಲಾ ನೀನೇ ನಂಗೆ. ಈಗ ನಾನೇನ್ ಮಾಡ್ಬೇಕು ಫಸ್ಟ್ ಅದ್ ಹೇಳು. ಏನಪ್ಪ ಅಂದ್ರೆ, ಅವ್ರಿಗೂ ಸ್ವಲ್ಪ ಹೊರಗಡೆ ಕಳ್ಸು, ನಿನ್ನ ಹತ್ರ ಪ್ರೈವೇಟ್ ಆಗಿ ಮಾತನಾಡು. ಇವನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಆ ನಾರಾಯಣನ ಮಗನ್ನ ಡೀಲ್ ಮಾಡಿ ಬಿಸಾಕ್ದವನು ಇವನೇ. ಮೊನ್ನೆ ಪೇಪರ್ನಲ್ಲಿ ಮಾರಿ ಗುಡಿಯಲ್ಲಿ ಮಾರಣ ಹೋಮ ಅಂತ ಹೆಡ್ಲೈನ್ ಬಂತಲ್ಲ, ಜ್ಞಾಪಕ ಇದೆಯಾ? ಆ ನಾರಾಯಣನ್ ಕಡೆಯವ್ರದು ಕೈಯೊಬ್ಬಂದು ಕಾಲೊಬ್ಬಂದು ಎತ್ತದವನು ಇವನೇ, ಗಂಡು. ಹೇಗಿದೆ ನಮ್ ಹುಲಿ? ಇನ್ಮೇಲ್ ನನಗೆಲ್ಲಾನೂ ಇವನೇ. ನಿನಗ್ ನಾನ್ ಹೇಗು, ನನಗೆ ಇವನು ಹಾಗೆ. ಈ ಸರ್ತಿ ನೀನ್ ಗೆಲ್ಬೇಕಾದ್ರೂ ಇವನೇ ಬೇಕು. ಹಾಗಿದ್ರೆ ಸರಿ, ನಾನ್ ನಿಜ ಹೇಳ್ಬೇಕು ಅಂದ್ರೆ, ಈ ಸಾರಿ ಎಲೆಕ್ಷನ್ ಬಹಳ ಟಫ್ ಇದೆ. ನನ್ನ ಕ್ಷೇತ್ರದಲ್ಲಿ 4 ಜನ ಕಂಟೆಸ್ಟ್ ಮಾಡ್ತಿದ್ದಾರೆ. ನಾನೇನು ಎಜುಕೇಶನ್ ವೋಟ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಬೇಕಾದ್ರೆ ಅವರೇ ಅದನ್ನೆಲ್ಲ ಹಂಚ್ಕೊಳ್ಳಿ. ಆದ್ರೆ ಈ ಸ್ಲಮ್ ವೋಟ್ ಎಲ್ಲ ನಂಗೇ ಬಿಡ್ಬೇಕು. ನೋಡು, ನನ್ನ ಗೆಲ್ಸೋ ಜವಾಬ್ದಾರಿ ನಿಂದು. ನಾನು ಉಸಿರಾಡೋವರೆಗೂ ನೀನೇ ಮಂತ್ರಿ. ನಿನಗ್ ಬಿಟ್ಟಿನ್ ಯಾರಿಗಾದ್ರೂ ನಮ್ಮ ಏರಿಯಾನವರು ವೋಟ್ ಹಾಕಿದ್ರು ಅಂದ್ರೆ ನನ್ನ ಮಕ್ಕಳು ಒಬ್ರು ಬದುಕಿರಲ್ಲ. ನಿನ್ ತಾಕತ್ ಏನು ಅಂತ ನಾನು ಇವತ್ತು ನೋಡ್ಬೇಕಾ? ತಗೋ 25 ಲಕ್ಷ ರೂಪಾಯಿ. ಈಗ ನೀವೇ ಯೋಚನೆ ಮಾಡಿ, ನಿಮಗೆ ಬರೀ 25 ಲಕ್ಷ ಕೊಟ್ಟು ನಿಮ್ ಸಹಾಯದಿಂದ ಅವನು ಮಿನಿಸ್ಟರ್ ಆಗಿ ಮುಂದೆ ಅವನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ. ಅವನನ್ನ ಗೆಲ್ಸೋ ನೀವು, ಸಮಾಜದ ದೃಷ್ಟಿಲಿ ರೌಡಿ ಕೊಲೆಗಾರ, ಅದೇ ನಿಮ್ಮಿಂದ ಗೆದ್ದ ಅವನು ಮಂತ್ರಿ ಜನನಾಯಕ. ನಾನು ಕೇಳೋ ಒಂದು ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿ ಉತ್ತರ ಕೊಡಿ. ನೀವಿನ್ನೂ ಎಷ್ಟು ವರ್ಷ ರೌಡಿಸಂ ನಡೆಸ್ತೀರಾ? 5-6 ವರ್ಷ ಇರಬಹುದು. ಆಮೇಲೆ ಏನ್ ಮಾಡ್ತೀರಾ? ಗೊತ್ತಿಲ್ಲ, ಇನ್ನೂ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿ ನೋಡಿ, ಇನ್ಮೇಲಾದ್ರೂ ನಿಮ್ಮ ಶಕ್ತಿ ಬುದ್ಧಿವಂತಿಕೆಯನ್ನ ಬಳಸಿ ನೀವೇ ಯಾಕೆ ದೊಡ್ಡವರಾಗಬಾರ್ದು? ಅಂದ್ರೆ ನೀನ್ ಹೇಳೋದು ಎಲೆಕ್ಷನ್ಗೆ ನೀವೇ ನಿಂತ್ಕೊಂಡು ಗೆಲ್ಲಿ ಅಂತ. ನೀವು ಗೆದ್ದು ಮಂತ್ರಿ ಆದ್ರೆ ಪೊಲೀಸ್ ಸ್ಟೇಷನ್ ಯಾವ ಮಹಾ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ದು. ಕಳ್ಬಟ್ಟಿ ಸಾರಾಯ್ ಕಾಂಟ್ರಾಕ್ಟ್ ಹಾಕಿ ಬೀರು ಬ್ರ್ಯಾಂಡಿ ವಿಸ್ಕಿ ತಯಾರ್ ಮಾಡೋ ದೊಡ್ಡ ದೊಡ್ಡ ಡಿಸ್ಟಿಲರಿ ಫ್ಯಾಕ್ಟ್ರಿಗಳೇ ನಿಮ್ದು. ಬರೀ ಮಾರಿಗುಡಿ ಸ್ಲಮ್ ಏನು, ಇಡೀ ಮಾರಿಗುಡಿ ಏರಿಯಾನೇ ನಿಮ್ದು. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಮುಂದೆ ಮುಖ್ಯಮಂತ್ರಿ ಆಗ್ಬಹುದು. ಆ ಸ್ಥಾನದಲ್ಲಿ ಒಳ್ಳೆ ಹೆಸರು ಮಾಡಿ ಸಕ್ಸಸ್ ಆದ್ರೆ ನಾಳೆ ಪ್ರೈಮ್ ಮಿನಿಸ್ಟರ್ ಆಗ್ಬಹುದು. ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ, ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇರುತ್ತೆ. ನೀವು ಗೆದ್ದು ಮಂತ್ರಿ ಆದ್ರೆ ಪೊಲೀಸ್ ಸ್ಟೇಷನ್ ಯಾವ ಮಹಾ,
ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ನಿಮ್ದು. ಕಳ್ಬಟ್ಟಿ ಸಾರಾಯಿ ಕಾಂಟ್ರಾಕ್ಟ್ ಹಾಕಿ ಬಿಯರು ಬ್ರ್ಯಾಂಡಿ ವಿಸ್ಕಿ ತಯಾರಿಸೋ ದೊಡ್ಡ ದೊಡ್ಡ ಡಿಸ್ಟಿಲರಿ ಫ್ಯಾಕ್ಟ್ರಿಗಳೇ ನಿಮ್ದು. ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ಮನಸ್ಸಿದ್ದಲ್ಲಿ ಮಾರ್ಗ ಇದ್ದೇ ಇರುತ್ತೆ. ಏನ್ ಸರ್ ಇದೇನ್ ಸರ್ ಅನ್ಯಾಯ? ನೀವ್ಯಾಕೆ ಸರ್ ಕೆಲ್ಸಕ್ಕೆ ರಿಸೈನ್ ಮಾಡಕ್ ಹೋದ್ರಿ? ಬೇಡ ಸರ್, ದಯವಿಟ್ಟು ಹಾಗೆ ಮಾಡಬೇಡಿ. ಇಲ್ಲ ಸತ್ಯಮೂರ್ತಿ, ನಾ ತಗೊಂಡ್ ಡಿಸಿಷನ್ ಕರೆಕ್ಟ್ ಆಗಿ ಇದೆ. ನಾನ್ ತಪ್ಪು ಮಾಡಿದ್ದು ನನಗೆ ಮನವರಿಕೆ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡೋಕೆ ನನಗೆ ಇಷ್ಟ ಇಲ್ಲ ಸರ್. ಒಳ್ಳೆ ಬಾಳ್ ಬಾಳ್ಬೇಕು ಅಂತ ಕನಸ್ಕೊಂಡಿದ್ದ ನಾನು ರೌಡಿ ಆಗೋಕೆ ಪೊಲೀಸ್ನವರು ರೌಡಿಗಳೇ ಕಾರಣ ಅಂತ ನಿಮ್ಮೇ ಲೆಗರಾಡಿದ್ ನಿಜ. ಅದಕ್ಕೆ ಕಾರಣ ಅವತ್ ನಾನಿದ್ ಪರಿಸ್ಥಿತಿ ಆಗಿತ್ತು. ಈಗಿರೋ ಪರಿಸ್ಥಿತಿಯಲ್ಲಿ ನಿಮ್ಮಂತ ನಿಷ್ಠಾವಂತ ಪೊಲೀಸ್ ಆಫೀಸರ್ ಸಿಗೋದು ತುಂಬಾನೇ ಕಷ್ಟ. ನಿಮ್ ಮನಸ್ ಬದಲಾಯಿಸಿ ರಾಜೀನಾಮೆನ ವಾಪಸ್ ತಗೊಳ್ಳಿ. ನೋಡಿ, ಅವತ್ತಿನ ನನ್ನ ಬಿಹೇವಿಯರ್ ಇಂದ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಇಲ್ಲ ಇಲ್ಲ ಸತ್ಯಮೂರ್ತಿ, ಇಲ್ಲ, ಕ್ಷಮೆ ಕೇಳಬೇಕಾದ ನಾನು, ನೀನಲ್ಲ. ನೋಡು, ನನಗಿರೋ ಎಜುಕೇಶನ್ಗೆ ನಾನು ಎಲ್ಲಾದರೂ ಬೇರೆ ಯಾವುದೇ ಕೆಲಸನಾದರೂ ಮಾಡಿಕೊಂಡು ಜೀವನ ನಡೆಸಬಹುದು. ಆದ್ರೆ ಆದ್ರೆ ಈಗಿರೋ ಸತ್ಯಮೂರ್ತಿ ಆವತ್ತಿನ ಆ ಸತ್ಯಮೂರ್ತಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಓದಿಗೆ ನೀನ್ ತಗೊಂಡಿರೋ ಆ ಗೋಲ್ಡ್ ಮೆಡಲ್ ಜೀವನದಲ್ಲಿ ಮತ್ತೆ ಮತ್ತೆ ತಗೊಳಕ್ ಸಾಧ್ಯನಾ? ಇಲ್ಲ, ನಿನ್ನಂತ ಸಾಧು ಸಜ್ಜನ ಮನುಷ್ಯ ಇವತ್ತೊಬ್ಬ ರೌಡಿ ಆಗೋದಿಕ್ಕೆ ನನ್ನ ಪಾಲು ಇದೆ. ಆ ನನ್ನ ತಪ್ಪಿಗೆ ನಾನು ಶಿಕ್ಷೆ ತಗೊಳ್ಳೇಬೇಕು. ನನ್ನ ತಡಿಬೇಡ, ಪ್ಲೀಸ್ ಡೋಂಟ್ ಸ್ಟಾಪ್ ಮೀ ಸರ್. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತನೇ ಇಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ. ಯಾವತ್ತೋ ಆಗಿರೋ ತಪ್ಪಿಗೆ ಈಗ ಶಿಕ್ಷೆ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನೋಡಿ ಸರ್, ಇವತ್ತು ನೀವು ರಾಜೀನಾಮೆ ಕೊಡೋದ್ರಿಂದ ನಿಮ್ ಮನಸ್ಸಿಗೆ ಮಾತ್ರ ಸ್ವಲ್ಪ ನೆಮ್ಮದಿ ಸಿಗಬಹುದು. ಆದ್ರೆ ನಮ್ಮೆಲ್ಲರ ಈ ಸ್ಥಿತಿ ಕಾರಣ ಆಗಿರೋ ಈ ಭ್ರಷ್ಟತನ, ಪಾತಕ ಲೋಕ, ಹಗಲು ದರೋಡೆ ನಿರ್ಮೂಲ ಆಗಲ್ಲ ಸರ್. ಪರಿಸ್ಥಿತಿ ಇವತ್ತಿಗಿಂತ ಇನ್ನೂ ಕುಲುಗೆಟ್ಟು ಹೋಗುತ್ತೆ ಸರ್. ನಿಮ್ಮಂತ ವಿದ್ಯಾವಂತರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕೆ ಹೊರತು ಸೆಂಟಿಮೆಂಟಲ್ ಆಗಲ್ಲ. ಪ್ಲೀಸ್ ಡ್ಯೂಟಿ ಜಾಯ್ನ್ ಆಗಿ ಸರ್. ಯುವರ್ ಜನರಲ್ ಪರ್ಸನ್, ಯುವರ್ ಗ್ರೇಟ್ ಮ್ಯಾನ್ ಐ ಸೇ. ನನ್ನ ಅಭಿಪ್ರಾಯನ ಗೌರವಿಸ್ತೀನಿ. ಐ ಜಾಯ್ನ್ ಮೈ ಡ್ಯೂಟಿ. ಐ ಸ್ಟಿಕ್ ಆನ್ ಟು ಮೈ ಜಾಬ್. ಇಟ್ಸ್ ಮೈ ಪ್ರಾಮಿಸ್. ಇಟ್ಸ್ ಮೈ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ರಾಜಕೀಯಕ್ಕೆ ಬಲಗಾಲಿಟ್ಕೊಂಡು ಬರ್ತಾ ಇದ್ದೀನಿ. ಆಶೀರ್ವಾದ ಬಾಬಾ ನಾಯ್ಕ್. ನನಗೇ ದ್ರೋಹ ಮಾಡ್ತೀಯ, ನಿನಗಿದು ಒಳ್ಳೇದಲ್ಲ. ಯಾಕೆ? ರಾಜಕೀಯ ಅನ್ನೋದು ನಿಮ್ಮಪ್ಪನ ಮನೆ ಸ್ವತ್ತ, ನೀನ್ ಇಷ್ಟು ವರ್ಷ ಅನುಭವಿಸಿದ ಸಾಲ್ದ? ಬೇಡ ಬಾಬಾ ನಾಯ್ಕ್, ಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡ, ಆಮೇಲೆ ತುಂಬಾ ತೊಂದರೆ ಅನುಭವಿಸ್ತೀಯ. ತೊಂದ್ರೇನ? ಏನ್ ತೊಂದರೆ ಕೊಡ್ತೀಯ ನೀನು? ಅದು ನನಗೆ. ನಿನ್ನ ಹಳೆ ಮರ್ಡರ್ ಫೈಲ್ಗಳನ್ನ ಒಂದೊಂದೇ ಓಪನ್ ಮಾಡ್ತಾ ಹೋದ್ರೆ ನಿನ್ನ ಜೀವ ಸಹಿತ ಅವು ನಿನ್ನ ನುಂಗಾಗ್ತವೆ. ಜ್ಞಾಪಕ ಇಟ್ಕೋ, ಆ ಮರ್ಡರ್ನೆಲ್ಲ ಮಾಡಿಸಿದ್ ನೀನೇ ಅಂತ. ನಿನ್ ಬಾಣ ನಿನಗೆ ತಿರುಗ್ಸಕ್ಕೆ ಬರಲ್ವಾ ನನ್ಗೆ? ಯಾಕೆ, ಇನ್ಸ್ಪೆಕ್ಟರ್ ಶರತ್ ಮರ್ಡರ್ ಮರ್ತು ಬಿಟ್ಟಿಯಾ? ಬೇಡ ಬಾಬಾ ನಾಯ್ಕ್, ನಾನ್ ನಿನ್ಗೋಸ್ಕರ ಬಹಳ ಮಾಡಿದೀನಿ. ಏನ್ ಮಾಡಿರೋದು ನೀನ್ ನನಗೆ? ಇಲ್ಲಿವರೆಗೂ ನನ್ನಿಂದ ನೀನು ಅನ್ನೋದು ಮಾತ್ರ ಮರಿಬೇಡ. ಬರ್ಲ ನೋಡ್ತಾ ಇರು ನಾನೇನ್ ಮಾಡ್ತೀನಿ ಅಂತ. ಹಣ ತಗೊಳ್ಳೋಣ. ಹಲೋ, ನಮಸ್ಕಾರ ಬಾಬಣ್ಣ. ಓ, ಪ್ರದೀಪ್ ಕುಮಾರ್ ಮಾನೆ, ಹೋಲ್ಸೇಲ್ ವೈನ್ ಮರ್ಚೆಂಟ್ಸ್, ಬಿಲ್ಡರ್ಸ್, ಫಿಲಂ ಫೈನಾನ್ಸಿಯರ್ಸ್. ಶಬಾಷ್, ಅದೇಗ್ ಬಂತು ನಮ್ ಗೆತ್ತಿ? ಜ್ಞಾಪಕ ಇಲ್ಲ ಏನೋ, ನೀವೇ ಬಡವ್ರನ್ನ ಮರ್ತ್ಬಿಟ್ಟಿದ್ರ ಅಷ್ಟೇ. ಹೇ ಮಾನೆ, ಈ ಗಿಲಿಟಿನ್ ಮಾತೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಇಷ್ಟ ದಿನ ನಾರಾಯಣನ್ ಬಾಲ ಇಟ್ಕೊಂಡಿದ್ದೆ, ಅವನ ಅಂದರಾದ, ಅದಕ್ಕೆ ನನಗ್ ಫೋನ್ ಮಾಡ್ತಿದ್ಯಾ? ನನ್ನ ಹತ್ರನೇ ಟಿನ್ ಕಟ್ತಿಯಲ್ಲ ನೀನು, ಎಷ್ಟು ಜನಕ್ ಮೇಯಿಸಿರೋನ್ ಇವನು, ಇವನಿಗೆ ಚಮಕಾಯಿಸ್ತೀಯ? ಸರಿ ಸರಿ,
ವಿಷಯ ಹೇಳು, ಏನ್ ಫೋನ್ ಮಾಡಿದ್ದು? ಹಾ, ಅದೇ ನೀವು ಎಲೆಕ್ಷನ್ ನಿಲ್ತಾ ಇರೋ ಸುದ್ದಿ ಬಂತು, ಅಟ್ ಲೀಸ್ಟ್ ಒಂದ್ ಪೋಸ್ಟರ್ ದಾರು ವಹಿಸ್ಕೊಳ್ಳೋಣ ಅಂತ. ಫಂಡ್ ಬೇಕಾ ಅಂತ ಕೇಳ್ತಾ ಇದೀಯಾ? ನಾನೊಂಥರ ತಿರುಪತಿ ತಿಮ್ಮಪ್ಪ ಇದ್ದಾಗೆ ನನ್ನ ಅನುಗ್ರಹ ಬೇಕು ಅಂದ್ರೆ ಮೊದಲು ನನ್ನ ಹುಂಡಿಲಿ ಕಾಣಿಕೆ ಹಾಕ್ಬೇಕು, ಆಮೇಲೆ ವರ ಕೇಳ್ಬೇಕು. ಏನು ಎಷ್ಟು ಕಳಿಸ್ತೀಯ? ನೀವು ಎಷ್ಟು ಕಳ್ಸಂದ್ರೆ ಅಷ್ಟು. ನೀವು ಯಾರ ಕೈಲಿ ಕಳ್ಸಂದ್ರೆ ಅವ್ರ ಕೈಲಿ ಕಳಿಸ್ತೀನಿ. ಹಾ ಸರಿ ಸರಿ, ಒಂದ್ 50 ರೆಡಿ ಮಾಡಿಡು, ಆದ್ರೆ ನಾನೇ ಬರ್ತೀನಿ. ನಮಸ್ಕಾರ ಅಣ್ಣ. ಬಾ ಸತಿ, ಬಾ ಬಾ. ನಿನ್ನೆ ನೆನ್ಸ್ಕೊತಾ ಇದ್ದೆ. ಏಯ್ ಮಗ ಬಂದವನೇ, ಸ್ವಲ್ಪ ಹಾಕು. ಲೋ ಬೇಡ. ಪೀನ ನಾನು ಕುಡಿಯಲ್ಲ. ಏ ಗಂಡಾಗಿ ಮಾತಾಡಬಾರ್ದು ನೀನು. ಪೀನ ಬಿಲಾನ ಮರ್ದೋ ಕಾ ಕಾಮ್ ಹೇ. ಅರೆ ಪಿಯೇಗಾ ನಹೀ ತೋ ಜಿಯೇಗಾ ಕೈಸೆ. ಪಿಯೋ ಬೇಡ, ಬಲವಂತ ಮಾಡಬೇಡಿ, ನನಗೆ ಇಷ್ಟ ಇಲ್ಲ. ಅಯ್ಯೋ ಶಿವನೇ, ಹೆಂಗಸರಿಗೆ ಅರ್ಶನ ಕುಂಕುಮ ಇದ್ದಂಗೆ ಗಂಡಸರಿಗೆ ವಿಸ್ಕಿ ರಮ್. ಹುಡುಗ ಸಾನೆ ಸೀರಿಯಸ್ ಆಗವನೆ. ನಾನ್ ಮಾತಾಡಲ್ಲಪ್ಪ. ಐ ಈಗ ಗೋಯಿಂಗ್ ಟು ಬ್ರಿಗೇಡ್ ರೋಡ್, ಬರ್ತೀಯ? ಬ್ರಿಗೇಡ್ ರೋಡ್ಗೆ ಇಷ್ಟೊತ್ತಿನಲ್ಲಿ ಯಾಕಲ್ಲಿಗೆ? ಅಲ್ಲಿರೋದು ವಿಷಯ, ಒಂದ್ ದೊಡ್ಡ ಮೀನು ಬಲೆಗೆ ಬಿದ್ದಿದೆ, ಬುಟ್ಟಿಗೆ ಎತ್ತಾಕೊಳ್ಳೋಣ ಅಂತ. ಅರ್ಥ ಆಗ್ಲಿಲ್ವಾ? ಪ್ರದೀಪ್ ಕುಮಾರ್ ಮಾನೆ ಅಂತ ದೊಡ್ಡ ಕುಳ, ಸೂಟ್ಗೆ ರೆಡಿ ಮಾಡಿರ್ತಾನೆ, ಬಾ ಹೋಗೋಣ. ನೋಡಿ, ನೀವ್ ಇವತ್ತು ಎಲ್ಲಿಗೂ ಹೋಗ್ಕೂಡ್ದು, ಇವತ್ತೇ ಅಲ್ಲ ನಾನು ಹೇಳೋವರೆಗೂ ನೀವ್ ಎಲ್ಲಿಗೂ ಹೋಗ್ಕೂಡ್ದು. ಹೌದು, ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ, ಎಲೆಕ್ಷನ್ ಮುಗಿಯೋವರೆಗೂ ನೀವೆಲ್ಲೂ ಹೋಗ್ಕೂಡ್ದು. ಹಂಗಂತೀಯ? ಸರಿ, ಆದ್ರೆ ಪ್ರದೀಪ್ ಕುಮಾರ್ ಬರ್ತೀನಿ ಅಂದಿದ್ನಲ್ಲ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಇರೋದೇ ನಿಮಗೋಸ್ಕರ. ಆ ಕೆಲ್ಸನ ನಾನು ಮುಗಿಸ್ಕೊಂಬರ್ತೇನೆ. ಆದಷ್ಟು ಬೇಗ ಇಲ್ಲಿಂದ ಹೊರಟೋಗಿ. ಏನ್ ಹೇಳ್ತಾ ಇದ್ದೀರಾ? ಎಲ್ಲ ಡೀಟೇಲ್ ಆಗಿ ಹೇಳಕ್ಕಾಗಲ್ಲ, ಇಲ್ಲಿ ಸಮಥಿಂಗ್ ಏನೋ ಪ್ಲಾನ್ ನಡೀತಾ ಇದೆ, ಮೊದ್ಲಿಂದ ಹೊರಟೋಗಿ. ನೋನಾ, ಏನಂತ ಪ್ಲಾನ್ ಅರ್ಥ ಆಗೋಂಗೇಳಿ, ನಾನು ಯಾಕೆ ಹೋಗ್ಬೇಕು? ಅದ್ ನಿಮ್ಗೆ ಗೊತ್ತಾಗಲ್ಲ ಸರ್. ಮತ್ತೂ ಇಲ್ಲಿಂದ ಹೊರಟೋಗಿ ಪ್ಲೀಸ್. ಅಲ್ಲ, ನಮ್ಮ ಮೇಲೂ ಬಾಬಾ ನಾಯಕ್ ಮೇಲೂ ಜಿದ್ ಇದ್ದೇ ಇದೆ, ಅದಕ್ಕೋಸ್ಕರ ನಾನು ಯಾಕೆ ಎದುರ್ಕೋಬೇಕು? ಪ್ಲೀಸ್ ಲಿಸನ್ ಮೀ. ಬಿಡಿ ಸರ್, ಒಳ್ಳೆ ಕತೆ ಹೇಳ್ತಿರಲ್ಲ ನೀವು. Oh!
ಅವನನ್ನು ಎತ್ತಿಬಿಡ್ತೀನಿ. ರಥ ಸತಿ, ಸತಿ ನಿನ್ಗೇನಾಗಿಲ್ಲ ತಾನೆ? ಯಾರ್ಯಾರಿದ್ರಲ್ಲಿ? ನನ್ನ ಮಕ್ಕಳು ಎಲ್ಲ ಇದ್ರು. ತಗೊಳ್ಳಿ ನಿಮ್ ಸೂಟ್ಕೇಸ್. ಈ ಸೂಟ್ಕೇಸ್ ಆಸೆಗೆ ಬಿದ್ದು ಇವತ್ತು ನಿಮ್ ಜೀವನ ಕಳ್ಕೊತಾ ಇದ್ರಿ. ಈ ಸೂಟ್ಕೇಸ್ ಇರ್ಲಿ, ನೀನ್ ಜೀವಂತವಾಗಿ ಬಂದಿಲ್ಲ, ನನಗಷ್ಟೇ ಸಾಕು. ನನಗೆ ಸ್ಕೆಚ್ ಹಾಕಿದ್ರ ಅವರು ಅವ್ರನ್ನ ಅದೇ ಅದೇ ನಾನು ಹೇಳೋದು. ಈ ಆತರ ಎಲ್ಲ ಬಹಳ ಕೆಟ್ಟದು. ನಿಂಗ್ ಗೊತ್ತಿಲ್ಲ ಸುಮ್ನೆ ಸತಿ, ಆ ಪ್ರದೀಪನ್ ಇವತ್ತೇ ನಾನು ಡೀಲ್ ಮಾಡ್ತೀನಿ. ನೀವೇನ್ ಡೀಲ್ ಮಾಡೋದು? ಆ ನಾರಾಯಣನ್ ಜೊತೆಗೆ ಅವನು ಡೀಲ್ ಆಗೋದ? ನಾನು ಬಚಾವ ಬಂದಿದ್ದೇನೆ ಸತ್ಯ. ನಿನ್ನ ಬರೀ ನನ್ನ ಕಣ್ಣು ಅಂತ ತಿಳ್ಕೊಂಡಿದ್ದೆ, ಆದರೆ ಇವತ್ತು ನಿನ್ನ ಜೀವನ ಆಗ್ಬಿಟ್ಟೆ. ಏನ್ ಮಾತಾಡ್ತಿದ್ಯಾ? ನಾನು ಎಲೆಕ್ಷನ್ ನಿಂತ್ರೆ ಈ ಜನ ಎಲ್ಲ ಓಟ್ ಹಾಕಿ ನನ್ ಗೆಲ್ಲುತ್ತಾರೆ ಅನ್ಕೊಂಡಿದ್ಯಾ? ನಿನ್ಗೆಲ್ಲೋ ಭ್ರಮೆ. ಈ ಎಲೆಕ್ಷನ್ ನ್ಯಾಯವಾಗಿ ನಡೆದ್ರೆ ನೀನ್ ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತೀಯ. ಒಂದ್ ಪಕ್ಷ ನೀನ್ ಏನಾದ್ರೂ ಸೋತ್ರೆ ಆ ಬಾಬಾ ನಾಯಕ್ ಅಂತ್ಯ ಮಾತ್ರ ಬಹಳ ಭೀಕರವಾಗಿರುತ್ತೆ. ನೋಡು, ಈ ಸತ್ಯ ಸೋತ್ರು ಪರವಾಗಿಲ್ಲ, ಆದ್ರೆ ಆ ಸತ್ಯ ಮಾತ್ರ ಯಾವತ್ತೂ ಸೋಲ್ಬಾರ್ದು. ನಮಸ್ಕಾರ ಸರ್. ನಿಮ್ ಓಟ್ ಇವ್ರಿಗೆ ಹಾಕ್ಬೇಕು. ಮೊದ್ಲು ಎಲೆಕ್ಷನ್ ಖರ್ಚಾಗಿರೋ ಲೆಕ್ಕ ಕೊಡು. ಹೇಳು. ಬ್ಯಾನರ್ ಕಟೌಟ್ಗೆ ಒಟ್ಟು ಖರ್ಚಾಗಿರೋದು 11,62,000 ಆಗಿದೆ ಅಣ್ಣ. ಹಾಗೆ ಬಾಳೆಕಂಬ, ಪೋಸ್ಟರ್, ಮೈಕ್ ಸೆಟ್ಟು ಎಲ್ಲದಕ್ಕೆ ಸೇರಿ ಸುಮಾರು 28 ಲಕ್ಷ ಖರ್ಚಾಗಿದೆ ಅಣ್ಣ. 28 ಲಕ್ಷ? ಇಷ್ಟಕ್ಕೆ ಗಾಬರಿ ಆದ್ರೆ ಹೆಂಗಣ? 1 ಲಕ್ಷ ಹೆಂಗಸರಿಗೆ ಬೆಳ್ಳಿ ಕಾಲುಂಗ್ರ, ಹೂಗಿಗೆ ಮೂಗ್ತಿ, ಗಂಡಸರು ಒಟ್ಟಿಗೆ ಸೈಕಲ್ಗಳು, ಓದ ಮಕ್ಳ ಪುಸ್ತಕ, ಇಷ್ಟೆಲ್ಲಾ ಕೊಡ್ತೀನಿ ಅಂತ ಹೇಳಿದ ಅಣ್ಣ ಸತ್ಯ. ಈಗ ಗೊತ್ತಾಯ್ತು ನನ್ ಬ್ಯಾಂಕ್ ಬ್ಯಾಲೆನ್ಸ್ ಹೇಗ್ ನಿಲ್ಲ ಆಯ್ತು ಅಂತ. ಈ ಸತ್ಯ ನನಗೆ ಒಂದ್ ದಾರಿ ಮಾಡೋ ಅಂತ ಕಾಣ್ತವನೆ. ಹೌದಣ್ಣ, ಸಾರಾಯಣನೆಲ್ಲ ಬಂದ್ ಮಾಡಿಸಿ ನಮಗೆ ಬರ್ತಿರೋ ರೋಲ್ ಕಾಲೆಲ್ಲ ನಿಲ್ಸ್ಬಿಟ್ಟಣ. 3 ತಿಂಗಳಿಂದ 5 ಪೈಸೆ ರೋಲ್ ಕಾಲಿಲ್ಲ. ಮಾಮೂಲ್ ಕೊಡ್ತಾ ಇದ್ದಾರು, ಒಬ್ರು ಕೊಡ್ತಾ ಇಲ್ಲ ಅಣ್ಣ. ಬೀಡಿ ಸಿಗರೇಟ್ ಅವನ ಹತ್ರ ಭಿಕ್ಷೆ ಬೇಡಬೇಕು. ಇದೆಲ್ಲ ನನ್ನ ಹತ್ರ ಮೊದ್ಲೇ ಕೇಳಲಿಲ್ಲ. ಇದ್ರ ಜೊತೆಗೆ ಅವನ್ ಕಾಲೇಜ್ ಫ್ರೆಂಡ್ನ ಎಲೆಕ್ಷನ್ ಅಲ್ಲಿ ನಿಮ್ಗೆ ಅಪೋಸಿಟ್ ಆಗಿ ನಿಲ್ಸಿದಾನೆ. ನನ್ನ ಅಪೋಸಿಟ್ ಆಗ ಅಣ್ಣ ಸತ್ಯ ಎಲ್ಲ ಕೆಲ್ಸನು ಕುನುಗಡಿಸಿದ್ದಾನೆ, ನಮ್ಮ ಮಾತೆ ಕೇಳ್ತಾ ಇಲ್ಲ. ಅಂತದೇನಾಯ್ತೀಗ? ನಿಮ್ಗೆ ಪಾರ್ಟಿ ಟಿಕೆಟ್ ಸಿಗ್ಲಿಲ್ಲ ಅಂತ ನಮ್ಮ ಏರಿಯಾ ಹುಡುಗ ಒಬ್ಬ ಸೀಮೆಣ್ಣೆ ಸುರ್ಕೊಂಡು ಸಾಯ್ ಕೊಟ್ಟಿದ್ದ. ಈ ಸತ್ಯ ಬಂದು ತಪ್ಸಿ ಅದನ್ನು ಹಾಳ್ ಮಾಡ್ಬಿಟ್ಟಣ. ಅಲ್ಲಣ್ಣ, ಅವ್ನು ಸತ್ತಿದ್ರೆ ಒಂದಷ್ಟು ಪ್ರಚಾರ ಸಿಗ್ತಾ ಇತ್ತು, ಒಳ್ಳೆ ಓಟು ಬೀಳ್ತಾ ಇತ್ತು, ಎಲ್ಲ ಮಿಸ್ ಮಾಡ್ಕೊಂಡಾಯ್ತಣ. ಈಗ ಎಲ್ಲಿದ್ದಾನು? ಅಲ್ಲಿ ನೋಡಿ ಬರ್ತಾ ಇದ್ದಾನೆ. ನಮಸ್ಕಾರ ಅಣ್ಣ. ನಿಮ್ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಬಿತ್ತು? ಏನ್ ಅನ್ಕೊಂಡಿದ್ದೇನೆ? ಏನಾಯ್ತೀಗ? ಏನಾಯ್ತಾ? ಇನ್ನು ಏನ್ ಬಾಕಿ ಉಳಿಸಿದ್ಯಾ? ರಾಜ ರಾಜ ಇದ್ದಂಗಿದ್ದೆ ನಾನು. ಇಲ್ಲದನ್ನೆಲ್ಲ ತಲೆಗೆ ತುಂಬಿ ರಾಜಕೀಯದ ಆಸೆ ತೋರಿಸಿ ಬೀದಿಗಿಳಿಸ್ಬಿಟ್ಟಿದ್ಯಾ ನನ್ನನ್ನ. ವಿಷಯ ಏನು ಗೊತ್ತಾದ್ರೆ
ನಾನು ಉತ್ತರ ಕೊಡಬಹುದು. ಇನ್ನೂ ಏನೇನು ಬಾಕಿ ಉಳಿಸಿದ್ಯಾ ಹೇಳಪ್ಪ ದೊರೆ ಮಗನೇ. ಎಲೆಕ್ಷನ್ಗೆ ಅಂತ ಹೇಳಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ಖಾಲಿ ಮಾಡಿದ್ಯಾ? ನೀವು ನಿಂತಿರೋದು ಒಬ್ಬ ಸಾಮಾನ್ಯ ಮನುಷ್ಯನ ವಿರುದ್ಧ ಅಲ್ಲ, ಒಬ್ಬ ಮಂತ್ರಿ ವಿರುದ್ಧ. ಸುಮ್ಮನೆ ಕೈ ಮುಗಿದು ಓಟ್ ಕೊಡಿ ಓಟ್ ಕೊಡಿ ಅಂತ ಕೇಳಿದ್ರೆ ಯಾವ ನನ್ನ ಮಗನು ನಿಮ್ಗೆ ಓಟ್ ಹಾಕಲ್ಲ. ಖರ್ಚು ಮಾಡುವಂತದಕ್ಕೆಲ್ಲ ಮಾಡಲೇಬೇಕು. ಸವಾಲ್ಗೊಂದು ಉತ್ತರ ರೆಡಿ ಮಾಡ್ಕೊಂಡೇ ಇರ್ತೀಯ ಅಂತ ನನಗೆ ಗೊತ್ತು. ಸಾರಾಯಿ ಅಂಗಡಿ ಯಾಕೆ ಮುಚ್ಚಿಸ್ದೆ? ರೋಲ್ ಕಾಲು ಮಾಮೂಲೆಲ್ಲ ಯಾಕೆ ಬಂದ್ ಮಾಡಿದೆ? ಎಲೆಕ್ಷನ್ ಪಾಡಿಗೆ ಎಲೆಕ್ಷನ್ ನಡೀತಾ ಇತ್ತು, ಮಾಮೂಲ್ ಪಾಡಿಗೆ ಮಾಮೂಲ್ ಬರ್ತಾ ಇತ್ತು. ಅದಕ್ಕೂ ಕಲ್ಲು ಹಾಕದಿಯಲ್ಲ ನೀನು. ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋವನ್ಗೆ ಇಮೇಜ್ ಮುಖ್ಯ. ಒಬ್ಬ ರೌಡಿ ತನ್ನ ಕೆಟ್ಟತನ ಬಿಟ್ಟು ರಾಜಕೀಯಕ್ಕೆ ಬಂದ ಅಂದ್ರೆ ಓ ಒಳ್ಳೆಯವನಾಗಿದ್ದಾನಪ್ಪ ಅಂತ ಜನ ಓಟ್ ಹಾಕ್ತಾರೆ, ಅದರಲ್ಲೂ ಹೆಂಗಸರು. ಈ ಗಿಲಿಟಿನ್ ಮಾತಿಗೆಲ್ಲ ನಾನು ಬಗ್ಗೋನಲ್ಲ. ಇಷ್ಟೆಲ್ಲ ಬುದ್ಧಿವಂತಿಕೆ ಮಾತಾಡ್ತೀಯಲ್ಲ, ನನ್ನ ವಿರುದ್ಧ ಕಾಲೇಜ್ ಸ್ಟೂಡೆಂಟ್ ರಾಮನ ಎಲೆಕ್ಷನ್ ನಿಲ್ಲಿಸ್ತವ್ರು ಯಾರು? ನಾನೇ. ಯಾಕೆ ನನ್ನ ಬಾಯಿಗೆ ಮಣ್ಣು ಹಾಕಕ್ಕ? ಇಲ್ಲ, ನಿಮ್ಗೆ ಆಪೋಸಿಟ್ ಆಗಿ ನಿಂತಿರೋ ಆ ಮಿನಿಸ್ಟರ್ ಬಾಯಿಗೆ ಮಣ್ಣು ಬೀಳಲಿ ಅಂತ. ನನ್ನ ಫ್ರೆಂಡ್ ರಾಮುದು ಆ ನಿಮ್ ಮಂತ್ರಿದು ಒಂದೇ ಜಾತಿ. ಜಾತಿ ಆಧಾರದ ಮೇಲೆ ಓಟ್ ಹಂಚೋದ್ರೆ ಆಗೋ ಲಾಭ ಯಾರಿಗೆ? ನನಗ ಇಲ್ಲ ನಿಮ್ಗ? ಅದಾಗಿರ್ಲಿ, ಆ ಎಣ್ಣೆ ಸುರ್ಕೊಂಡ್ ಸಾಯಕ್ ಹೊರಟಿದ್ದವನ್ನ ಯಾಕೆ ತಡೆದೆ? ಅವನು ಸತ್ತಿದ್ದಿದ್ರೆ ನನಗೆ ಅನ್ಕೊಂಪದ ಓಟು ಬೀಳ್ತಾ ಇರ್ಲಿಲ್ವಾ? ಅವನ್ ಸಾಯ್ದೆ ಇರೋದೇ ನಿಮಗ್ ಒಳ್ಳೇದು. ಹಲೋ, ನಮಸ್ಕಾರ ಸರ್. ನಾನು ನಗರ ವಾರ್ತಾ ಪತ್ರಿಕೆ ಸಂಪಾದಕ ಮಾತಾಡ್ತಿರೋದು. ಏನ್ ವಿಷಯ? ಅದೇ ಸರ್, ನಿಮಗ್ ಕಂಗ್ರಾಟ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಯಾರೋ ಒಬ್ಬ ನಿಮ್ ಅಭಿಮಾನಿ ನಿಮ್ಗೋಸ್ಕರ ಸೀಮೆಣ್ಣೆ ಸುರ್ಕೊಂಡು ಸಾಯ್ದು ಕೊಟ್ಟಿದಂತಲ್ಲ, ಅವನ ನೀವು ತಡೆದು ಕಾಪಾಡಿದ್ರಂತೆ. ರಿಯಲಿ ನೀವು ಗ್ರೇಟ್ ಸರ್. ಹೆತ್ತು ತಾಯಿನ ಮರೆತು ಬೇರೆಯವರಿಗೋಸ್ಕರ ಯಾಕಡೆ ಬೆಂಕಿ ಹಚ್ಕೊಂಡು ಸಾಯ್ತ್ಯಾ ಅಂತ ಕೇಳಿದ್ರೆ ಮೊದಲನೇ ರಾಜಕಾರಣಿ ತಾವೇ ಸರ್. ನಾಳೆ ನಮ್ಮ ಪೇಪರ್ ನಲ್ಲಿ ನಿಮ್ ಬಗ್ಗೆ ಹೈಲೈಟ್ ಮಾಡಿ ನಿಮ್ ಬಗ್ಗೆ ಹೆಡ್ಲೈನ್ಸ್ ಅಲ್ಲಿ ಬರ್ತೀವಿ ಸರ್. ಇದೆಲ್ಲ ನಾನೇ ಮಾಡಿದ್ರು ನೀವೇ ಮಾಡಿದ್ದು ಅಂತ ಪೇಪರ್ ನಲ್ಲಿ ಪಬ್ಲಿಸಿಟಿ ಬರೋ ಹಾಗೆ ಮಾಡಿದೆ. ಯಾಕೆಂದ್ರೆ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದು ಎಲೆಕ್ಷನ್ ಅಲ್ಲಿ ಗೆಲ್ಲಿ ಅಂತ. ತಪ್ಪು ಮಾಡ್ಬಿಟ್ಟೆ ಸತಿ, ನಾನು ತಪ್ಪು ಮಾಡ್ಬಿಟ್ಟೆ, ಸಾರಿ. ಪರವಾಗಿಲ್ಲ ಬಿಡಿ ಸರ್. ನಮಸ್ಕಾರ ಬಾಬಾ ನಾಯಕ್ ಸಾಹೇಬ್ರಿಗೆ. ಓಹೋ, ನಮಸ್ಕಾರ, ಬನ್ನಿ. ನಮ್ಮ ಪಾರ್ಟಿ ಅಧ್ಯಕ್ಷರೇ ನನ್ನನ್ನ ನಿಮ್ಮನ್ನು ನೋಡ್ಲಿ ಅಂತ ಕಳಿಸಿದ್ದಾರೆ. ನೀವು ಈ ಸಾರಿ ಎಲೆಕ್ಷನ್ ನಲ್ಲಿ ನಮ್ಮ ಪಾರ್ಟಿ ಟಿಕೆಟ್ ಮೇಲೆ ನಿಲ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನನಗೆ ಟಿಕೆಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ತಪ್ಪಾಗಿದೆ, ಅದನ್ನ ಹೊಟ್ಟೆಯಲ್ಲಿ ಹಾಕೊಂಡು ಕ್ಷಮಿಸಿ ಬಿಡಿ. ನಮ್ಮ ಎಕ್ಸೈಸ್ ಮಿನಿಸ್ಟರ್ ಬದಲು ನೀವು ನಮ್ಮ ಪಾರ್ಟಿ ಪರವಾಗಿ ಎಲೆಕ್ಷನ್ಗೆ ನಿಲ್ಬೇಕು. ಆಯ್ತು, ಸಂತೋಷ. ಅಂದಾಗೆ ಮರ್ತಿದ್ದೆ, ಯಾರೋ ನಿಮ್ಮ ಅಭಿಮಾನಿಯೊಬ್ರು ಬೆಂಕಿ ಹಚ್ಕೊಳ್ಳೋದನ್ನ ತಡೆದು ಮಂತ್ರಿಗಳು ಮಕ್ಕಳೇ ತಮ್ಮ ಅಪ್ಪಂದ್ರಿಗೆ ಟಿಕೆಟ್ ಸಿಗದೆ ಹೋದ್ರೆ ಬೆಂಕಿ ಹಚ್ಕೊಳ್ಳಲ್ಲ ಅಂತ, ಅದ್ರಲ್ಲಿ ನೀನ್ ಯಾಕಯ್ಯ ಬೆಂಕಿ ಹಚ್ಕೋತೀಯ ಅಂತ ತಡೆದ್ರಂತೆ. ಒಟ್ಟಿನಲ್ಲಿ ಇದು ಒಳ್ಳೆ ಎಲೆಕ್ಷನ್ ತಂತ್ರ. ಈ ಐಡಿಯಾ ತಮ್ಗೆ ಹೇಗ್ ಬಂತು? ನೀವೆಲ್ಲ ಮಂತ್ರಿಗಳು ದೊಡ್ಡ ದೊಡ್ಡ ಐಎಎಸ್ ಆಫೀಸರ್ಗಳನ್ನೇ ಬೆನ್ನು ಗಂಟಿಸ್ಕೊಂಡಿದ್ದೀರ, ಆದ್ರೆ ನಾನು ನನ್ನ ಜೊತೆ ಒಂದು ಗೋಲ್ಡ್ ಮೆಡಲ್ನೇ ಇಟ್ಕೊಂಡಿದ್ದೀನಿ. ಆ ಮೆಡಲ್ ಹೆಸರು ಸತ್ಯ ಅಂತ. ಸ್ವಲ್ಪ ನಿಲ್ಸು. ಬರಿಬೇಡಮ್ಮ, ಸೈಕಲ್ ಗುರುತು ನನಗೆ ಓಟ್ ಹಾಕಿ. ಬರಿಬೇಡಿ ಸರ್, ದಯವಿಟ್ಟು ಓಟ್ ಹಾಕಿಮ್ಮ. ಸರ್ ನನಗೆ ಓಟ್ ಹಾಕಿ, ಸೈಕಲ್ ಗುರುತು. ಒಂದು ನಿಮಿಷ ನಿಲ್ಸು. ಓಕೆ, ನಾನು ಗೀತಾ ಮನೆ ಮನೆಗೆ ಪ್ರಚಾರಕ್ಕೆ ಹೋಗ್ತಿದ್ದೀವಿ. ನಮ್ಮ ಹಾಸ್ಟೆಲ್ ಹುಡುಗಿರು ಬರ್ತಿದ್ದಾರೆ. ಅವ್ರೇ ಬ್ಯಾನರ್ ಇನ್ಚಾರ್ಜ್ ನಿಂದು. ನಿಮ್ ಹತ್ರ ನಾನ್ ಬರೋದಕ್ಕೆ ಯಾರ ಪರ್ಮಿಷನ್ ತಗೋಬೇಕಾಗಿಲ್ಲ. ನೋಡು ಮಗಳೇ ಅಂತ ಕೂಗಿ ಆ ಸ್ಥಾನಕ್ಕೆ ಅವಮಾನ ಮಾಡ್ಬೇಡ. ನಾನು ನಿನ್ ಮಗಳು ಅಲ್ಲ, ನೀನ್ ನನ್ನ ತಂದೆನೂ ಅಲ್ಲ. ನಮ್ಮಿಬ್ರ ಸಂಬಂಧ ಯಾವತ್ತೋ ಮುಗ್ದೋಯ್ತು. ಬೇಡ ಯಶು, ಹಠ ಮಾಡ್ಬೇಡ. ನೋಡು, ನಾನ್ ನನ್ನ ಹಳೆ ದಂಧೆನೆಲ್ಲ ಬಿಟ್ಟು ಹೊಸ ಮನುಷ್ಯನಾಗಿದ್ದೀನಿ. ಎಲೆಕ್ಷನ್ಗೂ ನಿಂತ್ಕೊಂಡಿದ್ದೀನಿ. ಬಂದ್ಬಿಡು ನನ್ನ ಜೊತೆ. ರಾಜ್ಕುಮಾರಿ ರಾಜ್ಕುಮಾರಿ ತರ ನೋಡ್ಕೋತೀನಿ. ನೋಡು, ನಾನ್ ನಿನ್ ಜನ್ಮ ಕೊಟ್ಟವನು ಮರಿಬೇಡ. ಜನ್ಮ ಕೊಟ್ಟವನಾ? ಜನ್ಮ ಕೊಟ್ಟವಳು ನಮ್ಮಮ್ಮ, ನೀನದ ಕಾರಣ ಆಗಿದೆ ಅಷ್ಟೇ. ನೋಡು, ನನ್ನ ನಂದೇ ಪ್ರಪಂಚದಲ್ಲಿ ನಿಮ್ಮದಿಯಾಗಿದ್ದೀನಿ. ನೀನ್ ಬಂದೆ ಅಂದ್ರೆ ನನ್ ಮೈಯೆಲ್ಲ ಮುಳ್ಳಾಗತ್ತೆ. ನನ್ನ ನಿನ್ನ ಸಂಬಂಧ ನಿನ್ನ ಮಮ್ಮನ್ ಕೊಂದಾಗ್ಲೇ ಮುಗ್ದೋಯ್ತು. ಇನ್ನೊಂದ್ ಸಾರ್ತಿ ನನ್ನ ತಂಟೆಗೆ ಬಂದ್ರೆ ನಾನಿಲ್ಲೇ ವಿಷ ತಗೊಂಡು ಪ್ರಾಣ ಬಿಡ್ತೀನಿ.
ನನ್ ಸ್ವಭಾವ ಗೊತ್ತಿದೆಯಲ್ಲ ನಿಮಗೆ. ಅಪ್ಪ ಅಂತೀಯ ಅಪ್ಪ ಸ್ಕೌಂಡ್ರಲ್. ನಿಮ್ಮ ಓಣಿ ಯಾರಿಗೆ? ಬಾಬಾ ನಾಯಕರಿಗೆ. ನಿಮ್ಮ ಮಗ ಬಾಬಾ ನಾಯಕರಿಗೆ. ಬರ್ತಾರಣ್ಣ ಬರ್ತಾರೆ. ಬಾಬಾ ನಾಯಕ ಬರ್ತಾರಣ್ಣ ಬರ್ತಾರೆ. ನಿಮ್ಮ ಓಣಿ ಯಾರಿಗೆ? ನನ್ನ ಸತ್ಯ ಪಾಲಿಟಿಕ್ಸ್ ನ ಆಶೀರ್ವಾದ ಮಾಡಿ ಅಜ್ಜಿ. ನಿಮ್ಮ ಮತ ಬಾಬಾ ನಾಯಕರಿಗೆ. ಬರ್ತಾರಣ್ಣ ಬರ್ತಾರೆ. ಎಷ್ಟು ಇಲ್ಲಿ ಯಾವಾಗ ಬಂದ್ರು? ನೀವು ಇಲ್ಲಿ ಯಾವಾಗ ಬಂದ್ರು ಊರಿಗೆ? ಚಿಕ್ಕ ವಯಸ್ಸಿಂದ ನಾನು ನೋಡಿ ಸತ್ಯಮೂರ್ತಿ ನೀನೇನ? ನಾನು ಪಾಠ ಹೇಳ್ಕೊಟ್ಟು ಸತ್ಯಮೂರ್ತಿ ನೀನೇನ? ಯಾಕೆ ಸಹಿ ಹೇಳ್ತಾ ಇದ್ದೀರ? ಸತ್ಯಮೂರ್ತಿ, ನಾನು ಬಸ್ಸಿಂದ ಇಳಿದು ಊರೊಳಗೆ ಬರ್ತಿದ್ದ ಹಾಗೆ ಜನ ನಿನ್ನ ಬಗ್ಗೆ ನಾನಾ ರೀತಿ ಕೆಟ್ಟದಾಗಿ ಮಾತಾಡಿದ್ರು. ಮೇಷ್ಟ್ರೇ, ನಿಮ್ಮ ಸದ್ಯ ದೊಡ್ಡ ರೌಡಿ ಆಗ್ಬಿಟ್ಟಿದ್ದಾನೆ ಎಂದ್ರು. ನಾನು ಯಾವುದನ್ನು ನಂಬಲಿಲ್ಲ. ಆದ್ರೆ ಈಗ ಇಲ್ಲಿ ನಿನ್ನನ್ನು ಈ ಜನರ ಮಧ್ಯೆ ನೋಡಿದ ಮೇಲೆ ಜನ ಹೇಳಿ ಸುಳ್ಳಲ್ಲ ಅನ್ನಿಸ್ತು. ಯಾರು ಬಯಸಿ ಬಯಸಿ ರೌಡಿ ಆಗಲ್ಲ ಮೇಷ್ಟ್ರೆ, ಪರಿಸ್ಥಿತಿ ಅವ್ರನ್ನ ಹಾಗೆ ಮಾಡತ್ತೆ. ಅಮ್ಮ ಸತ್ಮೇಲೆ ನನಗೆ ಈ ಪ್ರಪಂಚನೇ ಬೇಡ ಅನ್ಸ್ಬಿಟ್ಟಿತ್ತು. ಆಗ ನೀವು ನನಗೆ ಧೈರ್ಯ ತುಂಬಿ ನನ್ನ ಒಂಟಿಯಾಗ್ಬಿಟ್ಟು ನೀವು ಬೇರೆ ಊರಿಗೆ ಹೊರಟೋದ್ರಿ. ಆಮೇಲೆ ನಡೆದಿದ್ದೆ ಬೇರೆ. ನೀನೀಗ ಯಾರ ಹತ್ರ ರಕ್ಷಣೆ ಪಡೀತಿದ್ದೆ ಅಂತ ಗೊತ್ತೇನೋ? ನಿನ್ನ ತಾಯಿನೇ ಕೊಲೆ ಮಾಡಿದ ಕೊಲೆ ಮಾಡ್ತಾರೆ. ನೀನ್ ಹಿಡ್ಕೊಂಡಾಗೆ ನಿನ್ ತಾಯಿ ಮೆಟ್ಲಿಂದ ಕಾಜಾ ಮಿಸ್ ಆಗಲಿಲ್ಲ ಕಣೋ. ಆಕೆ ಕೊಲೆ ಆದ್ಲು. ಸತ್ಯ, ನಿನಗೆ ಜ್ಞಾಪಕ ಇದೆಯಾ? ನೀವಿದ್ದ ಏರಿಯಾದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೊಲೆ ಆಯ್ತು. ಆ ಕೊಲೆ ಮಾಡಿದ್ದು ಆ ಚಂಡಾಲ ಬಾಬಾ ನಾಯಿ. ಆ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿ ನಿನ್ನ ತಾಯಿ ತಾಳು. ಅವಳು ಬದುಕಿದ್ರೆ ಎಲ್ಲಿ ಸಾಕ್ಷಿ ಹೇಳ್ಬಿಡ್ತಾಳು ಅಂತ ಹೆದ್ರಿ ಆ ಚಂಡಾಲ ನಿಮ್ಮ ತಾಯಿನ ಜಾಡ್ ಸುದ್ದಿ ಕೊಂದಾಕ್ಬಿಟ್ಟ ಕಣೋ. ಆ ಘೋರವಾದ ಕೃತ್ಯಕ್ಕೆ ಈ ಪಾಪಿ ಕಣ್ಗಡೆ ಸಾಕ್ಷಿ ಕಣೋ. ಬಾಬಾ ನಾಯ ಏನ್ ಬೊಗಳ್ತಾ ಇದೀಯ ನೀನು? ನಾನು ಬೊಗಳುತ್ತಿಲ್ಲ. ನೀನು ಸಾಕಿದ ಆ ಜಾತಿ ನಾಯಿ ನಿನ್ನೇ ಕಚ್ಚುತ್ತಿದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ನನ್ ಸತ್ತಿ ಬಗ್ಗೆ ಹೇಳ್ತಾ ಇದೀಯ? ಹಾ, ನಿನ್ನ ಗೋಲ್ಡ್ ಮೆಡಲ್ ಸತ್ತಿ ಬಗ್ಗೆನೇ ಹೇಳ್ತಾ ಇದ್ದೀನಿ. ನಿನ್ನ ಎಲೆಕ್ಷನ್ ನಲ್ಲಿ ಸೋಲಿಸ್ಬೇಕು ಅಂತ ನಿನ್ನ ದುಡ್ಡನ್ನ ಖರ್ಚು ಮಾಡ್ತಾ ಆ ರಾಮು ಓಟ್ ಹಾಕಿ ಅಂತ ಅಂಡರ್ಗ್ರೌಂಡ್ ಕೆಲಸ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ನಿನಗ್ ಗೊತ್ತಿಲ್ಲದೆ ನಿನ್ನ ವಿರುದ್ಧವಾಗಿ ಆ ಎಕ್ಸೈಸ್ ಮಿನಿಸ್ಟರ್ ಜೊತೆ ಕೈ ಸೇರಿಸಿದಾನೆ. ಹೇಗೂ ಆ ನಾರಾಯಣ ನೆಗೆದು ಬಿದ್ದ, ಅವನ ಜಾಗದಲ್ಲಿ ಇವನು ಬೆಳೆದು ನಿಂತು ನಿನಗೆ ತೊಡೆಯ ತಟ್ಟಬೇಕು ಅಂತ ಪ್ಲಾನ್ ಹಾಕಿದಾನೆ. ನಮಗ್ ಬಂದಿರೋ ಪೊಲೀಸ್ ಇಂಟೆಲಿಜೆನ್ಸ್ ನ್ಯೂಸ್ ಪ್ರಕಾರ ನಿನ್ನ ಕ್ಷೇತ್ರದಲ್ಲಿ ಆ ರಾಮು, ನನ್ನ ಕ್ಷೇತ್ರದಲ್ಲಿ ಆ ಸೋಷಿಯಲ್ ವರ್ಕರ್ ಇಬ್ರು ಗೆಲ್ತಾರೆ ಅಂತ ಸುದ್ದಿ. ಇಬ್ರು ಕತೆನೂ ಮುಗಿಯಿತಯ್ಯ. ಇನ್ನೂ ಒಂದು ಬಿಸಿ ಬಿಸಿ ಸುದ್ದಿ, ಆ ಸತ್ತಿ ಲವ್ ಮಾಡ್ತಾ ಇರೋ ಹುಡುಗಿ ಯಾರು ಗೊತ್ತಾ? ನಿನ್ನ ಮಗಳು. ಸಾಧು ಹಸು ತರದವನು ಅಂತ ನಾನ್ ಸಾಕ್ಬಿಟ್ಟೆ. ಸಾವು ತರೋ ಸರ್ಪ ಅಂತ ನನಗೆ ಗೊತ್ತಿರ್ಲಿಲ್ಲ. ಈ ಯುದ್ಧದಲ್ಲಿ ನಾನು ಗೆಲ್ತೀನೋ ಅಥವಾ ಅವನು ಗೆಲ್ತಾನೋ ನೋಡೇ ಬಿಡ್ತೀನಿ. ಈ ಸತ್ತಿ ಆ ರಾಮು ಇಬ್ರು ಎಲ್ಲೇ ಇರ್ಲಿ ಮುಗಿಸ್ಬಿಡ್ತೀನಿ. ಏ ಬಾಬಾ ನಾಯಕ್, ನಿನ್ ತಲೆಗೆಲೆ ನೆಟ್ಟಿದೀಯ. ಹೇಗೂ ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ಯಾ. ಆ ಸತ್ತಿ ಜೊತೆಗೆ ರಾಮುನು ನೆಗೆದು ಬಿದ್ದು ಬಿಟ್ರೆ ಎಲೆಕ್ಷನ್ ರದ್ದಾಗ್ಬಿಡುತ್ತೆ. ಆಗ ನೀನ್ ಸಾಧಿಸಿದ್ದೇನು? ನೀನ್ ಹೇಳೋದು ಕರೆಕ್ಟ್. ಆ ರಾಮನ ಕೊಲ್ಲೋದ್ ಬೇಡ. ಆದ್ರೆ ಆ ಸತ್ತಿ ಮಾತ್ರ ನಾಳೆ ಸೂರ್ಯ ಹುಟ್ಟದನ್ನ ನೋಡೋದೇ ಇಲ್ಲ. ಈ ಎಲೆಕ್ಷನ್ ಅಲ್ಲಿ ಹೇಗ್ ಗೆಲ್ಲಬೇಕು ಅಂತ ನನಗೆ. Thank you.
सत्या